ಮಾಡಿದಾರೆ ಅಂತ. ಈ ವಾರ ಕೃಷಿಗೆ ಹತ್ತರಿಂದ ಹದಿನೈದು ಹತ್ತರಿಂದ ಹದಿನೈದು ವೆರಿ ಗುಡ್ ಅಂದ್ರೆ ಸೊ ನೋಡ್ಬೇಕು ಹನ್ನೊಂದು ಹತ್ತರಿಂದ ಹದಿನೈದ ಹನ್ನೊಂದರಿಂದ ಹದಿನೈದು ವೆರಿ ಗುಡ್ ಹನ್ನೊಂದರಿಂದ ಹದಿನೈದು ಬ್ರದರ್ ಓಕೆ ಸೊ ಧರ್ಮೋಪದೇಶ ಕಂಡ ಹನ್ನೊಂದರಿಂದ ಹದಿನೈದು ನಾವೇನ್ ಮಾಡೋಣ ಇವತ್ತು ನಾವು ಓದೋಣ ಅಂದ್ರ ಸೊ ಅದ್ರಲ್ಲಿ ನಮ್ಗೆ ಏನೇನೆಲ್ಲ ಒಂದು ಪಾಠ ಇಟ್ಟವ್ರೆ ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರ ಸೊ ಅದಕ್ಕೆ ಯಾರು ಬೈಬಲ್ ಓದ್ತೀರಾ ಅವ್ರು ತಮ್ಮ ಹ್ಯಾಂಡ್ಸ್ ಗಳನ್ನ ರೈಸ್ ಮಾಡಿದ್ರೆ ಅಥವಾ ನನ್ಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಓದಕ್ಕೆ ಅವಕಾಶ ಪಡೋಕ್ಕೆ ಅನುಕೂಲಗಳಾಗ್ತದೆ ಯಾರ ಸಹೋದರಿಗಳು ಬೈಬಲ್ ಓದಂಗಿದ್ರೆ ಓಕೆ ಓಕೆ ಶೋಭಾಶಿಷ್ಟ ಓದ್ತೀರಾ ಓಕೆ ಗುಡ್ ಸರಿ ಓಕೆ ಶೋಭಾಶಿಷ್ಟ ಹಂಗ ನೀವೇ ಓದಿ ಫಸ್ಟ್ ಓದ್ಬಿಡಿ ಅಂತೀನಿ ಧರ್ಮೋಪದೇಶ ಕಾಂಡ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಸರ್ ಹನ್ನೊಂದನೇ ಅಧ್ಯಾಯದಲ್ಲಿ ಒಂದ್ ನಿಮಿಷ ಹನ್ನೊಂದನೇ ಅಧ್ಯಾಯದಲ್ಲಿ ಮೊದಲು 16 ವಚನಗಳು ಓದಿ ಸರ್ ಮೊದಲು ಒಂದರಿಂದ 16 ಓದಿ ಹನ್ನೊಂದನೇ ಅಧ್ಯಾಯ ಒಂದರಿಂದ 16 ಸರಿ ಆದುದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿ ಇಟ್ಟು ಆತನ ನಿಯಮಗಳನ್ನು ಕೈಗೊಂಡು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು ನಿಮ್ಮ ದೇವರಾದ ಯೆಹೋವನ ಶಿಕ್ಷಣ ಕ್ರಮವನ್ನು ಮಹಿಮೆಯನ್ನು ಭುಜಬಲವನ್ನು ಆತನು ಐಗುಪ್ತ ದೇಶದಲ್ಲಿ ಶಿಕ್ಷಿಸುವುದಕ್ಕಾಗಿ ನಡೆಸಿದ ಉತ್ಪಾತ ಮಹತ್ ಕಾರ್ಯಗಳನ್ನು ಐಗುಪ್ತರ ದಂಡು ಅಂದರೆ ಅವರ ರಥಾಶ್ವ ಬಲಗಳು ನಿಮ್ಮನ್ನು ಹಿಂದಟ್ಟಿ ಬಂದಾಗ ಆತನು ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದ್ದನು ನೀವು ಈ ಸ್ಥಳಕ್ಕೆ ಸೇರುವ ತನಕ ಆತನು ನಿಮಗೋಸ್ಕರ ಅರಣ್ಯದಲ್ಲಿ ಉಪಕಾರ ಮಾಡಿದ್ದನು ರುಬೇನನ ಮೊಮ್ಮಕ್ಕಳು ಎಲಿಯಾಬನ ಮಕ್ಕಳು ಆದ ದಾತಾನ್ ಅಭಿರಾಮನು ಭೂಮಿಯು ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಡೇರೆಯನ್ನು ಅವರಿಗೆ ಸೇರಿದ ಎಲ್ಲಾ ಪ್ರಾಣಿಗಳನ್ನು ಇಸ್ರೇಲರ ನಡುವೆ ನುಂಗಿಬಿಟ್ಟದ್ದನ್ನು ಈಗ ಜ್ಞಾಪಕ ಮಾಡಿಕೊಳ್ಳಿರಿ ಈ ಕಾರ್ಯಗಳನ್ನು ನೋಡದೆ ತಿಳಿಯದೆ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನು ಹೇಳುವುದಿಲ್ಲ ಯೆಹೋವನು ನಡೆಸಿದ ಆ ವಿಶೇಷ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರಾದ ನಿಮಗೆ ಹೇಳುತ್ತಾ ಇದ್ದೇನೆ ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆಯಿಂದ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೂ ಅವರ ಸಂತತಿಯವರಿಗೂ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ ಅದು ಹಾಲು ಜೇನು ಅರಿಯುವ ದೇಶ ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತದ ದೇಶದ ಹಾಗಲ್ಲ ಐಗುಪ್ತ ದೇಶದಲ್ಲಿ ನೀವು ಹೊಲಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿಪಲ್ಯಗಳ ತೋಟವನ್ನು ಸಾಗುವಳಿ ಮಾಡುವ ರೀತಿಯಲ್ಲಿ ಯಾವುದನ್ನು ತುಳಿದು ನೀರು ಕಟ್ಟಿದ್ದೀರಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳ ದಿನ್ನಗಳ ದೇಶ ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು ನಾವು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ ದ್ರಾಕ್ಷೆ ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು ನೀವು ಆಹಾರದಿಂದ ತೃಪ್ತರಾಗುವಿರಿ ಆದರೆ ನೀವು ಎಚ್ಚರದಿಂದಿರಬೇಕು ಸಾಕಾ ಬ್ರದರ್ ಓಕೆ 16 ವರ್ಸ್ ಆಯ್ತಲ್ಲ ಸರ್ ಹಾ ಬ್ರದರ್ ಓಕೆ ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ನಾವು ಕಳೆದ ಒಂದ್ ಸತಿಗೆ ನಾವು ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರೆ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಮೊದಲನೇ ಸ್ವಲ್ಪ ಕೆಲವೊಂದು ಅಧ್ಯಾಯಗಳಲ್ಲಿ
ಮುಖ್ಯವಾಗಿ ಮೋಸ ಮಾಡಂತ ಒಂದು ಕೆಲಸ ಏನಪ್ಪ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಅವ್ರು ಮಾಡಿದಂತ ಎಲ್ಲ ಒಂದು ಕಾರ್ಯಗಳನ್ನ ರಿವ್ಯೂ ಮಾಡ್ಬಿಟ್ಟು ಮುಂದಕ್ಕೆ ಇನ್ ಯಾವ ತರ ಇರಬೇಕು, ಕಾನೂನು ದೇಶಕ್ಕೆ ಎಂಟ್ರಿ ಆಗಿಂತ ಮುಂಚೆ ಯಾವ ತರ ಅವರು ನಂಬಿಕೆ ಉಳ್ಳವರಾಗಿರ್ಬೇಕು, ಮೊದಲನೇ ಬಾರಿಗೆ ಎಂಟ್ರಿ ಆಗ್ಬೇಕ್ರೆ ಯಾವ ತರ ಅಪ್ಪಿಕನ್ ನಂಬಿಕಸ್ಥರಾಗಿದ್ರು, ಆತರ ಇರ್ಬಾರ್ದು, ಏನೆಲ್ಲ ದೇವರ ಕುರಿಗಳು ಮಾಡಿದ್ರು, ಏನೆಲ್ಲ ಒಂದು ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ, ಅದನ್ನ ರಿಮೈಂಡ್ ಮಾಡ್ತಾರೆ. ಇಲ್ಲೂ ಕೂಡ ನೋಡ್ಬೇಕ್ರೆ ಅದನ್ನ ಏನ್ ಮಾಡ್ತಾರೆ, ದೇವರ ಮೋಸ ಮುಖಾಂತರ ಹೇಳ್ತಾರಲ್ಲ, ಸೈಗುಪ್ ದೇಶದಿಂದ ದೇವರು ಯಾವ ತರ ನಿಮ್ಗೆ ಬಿಡುಗಡೆ ಮಾಡ್ಕೊಂಡು ಬಂದ್ರು, ಯಾವ ತರ ಫಾರೋ ಮತ್ತೆ ಅವರ ಒಂದು ಸೈನಿಕರುಗಳಿಗೆಲ್ಲ ಬಂದ್ಬಿಟ್ಟು ದೇವರು ಯಾವ ತರ ಶಿಕ್ಷೆ ಕೊಟ್ಟರು, ಯಾವ ತರ ಆತರ ಒಂದು ಭುಜಬಲದಿಂದ ನಿಮ್ಮನ್ನ ಬಿಡುಗಡೆ ಮಾಡಿ ಅದ್ಭುತಗಳ ಮುಖಾಂತರ ನಿಮ್ಮನ್ನ ನಂಬಿಕೆ ದೃಢವಾಗಿರುತ್ತಲ್ಲ, ಏನ್ ಮಾಡೋದು ನಿಮ್ಗೆಲ್ಲ ಆಶೀರ್ವಾದ ಕೊಟ್ಟು ನಡೆಸರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಂಗಿರ್ಬಿಟ್ಟು ಹೇಳ್ತಾರೆ ಅಂತಂದ್ರೆ, ನೀವು ಧೈರ್ಯವಾಗಿ ದೇವ್ರು ನಿಮ್ಗೆ ಕೊಡಂತ ಒಂದು ಒಂದು ಜಾಗನ ನೀವೇನ್ ಮಾಡಿ, ಆ ಒಂದು ಲ್ಯಾಂಡ್ ಅನ್ನ ನೀವೇನ್ ಮಾಡಿ ಅಂತಂದ್ರೆ, ನೀವು ಧೈರ್ಯವಾಗಿ ಏನ್ ಮಾಡಿ, ನೀವು ಹೋಗಿ ನೀವು ಸ್ವಾಧೀನ ಪಡಿಸ್ಕೊಳ್ಳಿ. ಯಾಕಂದ್ರೆ ದೇವ್ರು ನಿಮ್ಗೆ ಕೊಡಂತ ಒಂದು ಭೂಮಿ ಎಂತ ಭೂಮಿ ಅಂತ ಓದ್ತೀರಿ ಅಂತ ನೋಡಿದ್ರೆ, ಹಾಲು ಜೇನು ಅರಿವಂತ ಒಂದು ಭೂಮಿ ಏನಾಗಿದೆ ಅಲ್ಲಿ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದು ಮಾತ್ರ ಅಲ್ಲ, ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಏನ್ರಿ ನೀರು ಹರಿಯುವಂತ ಮತ್ತೆ ಮಳೆ ಇರುವಂತ ಒಂದು ಒಳ್ಳೆ ಒಂದು ಭೂಮಿನ ದೇವರು ಏನ್ ಮಾಡ್ತಾರೆ ನಿಮ್ಗೆ ನಿಮ್ಗೆ ಕೊಡ್ತಾರೆ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಇವೆಲ್ಲ ಆಶೀರ್ವಾದಗಳು ಇಸ್ರೇಲ್ ಜನಗಳಿಗೆ ಬರ್ಬೇಕಾಗಿತ್ತು ಅಂತಂದ್ರೆ, ಇಸ್ರೇಲ್ ಜನಗಳು ಏನಾಗ್ಬೇಕಾಯ್ತು ಅಂತಂತ ಹೇಳ್ತಾರೆ ಅಂತಂದ್ರೆ, ದೇವರು ನೀವು ನನ್ನ ವಾಕ್ಯಕ್ಕೆ ಏನಾಗಿರ್ಬೇಕು, ವಿಧೇಯರಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಹಿಂಗಾರು ಮಳೆ ಮುಂಗಾರು ಮಳೆ ಏನ್ ಮಾಡ್ತೀನಿ ನಿಮ್ಗೆ, ನಿಮ್ಗೆ ದೈಪಾಸ್ತಿನಿ ಅಂತ ಹೇಳ್ತಾರೆ. ಸೊ ನೋಡ್ಬೇಕ್ರೆ ಏನಪ್ಪ ಅದು ಹಿಂಗಾರು ಮಳೆ ಮತ್ತೆ ಮುಂಗಾರು ಮಳೆ ಅಂತ ನೋಡ್ಬೇಕ್ರೆ, ಏನ್ರಿ ಲೇಟರ್ ರೈನ್ ಮತ್ತೆ ಫಾರ್ಮರ್ ರೈನ್ ಅಂತ ನೋಡ್ತೀವಿ. ಫಾರ್ಮರ್ ರೈನ್ ಅಂತ ನೋಡ್ಬೇಕ್ರೆ, ಈ ಒಂದು ಚೈತ್ರ ಮಾಸದ ನಂತರ ಮೊದಲು ಮೊದಲು ಬಿಡುವಂತ ಒಂದು ಮಳೆ, ಅದರ ಅದು ಬಿತ್ತನೆ ಆಗ್ಬೇಕಾರೆ ಏನ ಒಂದು ಬರುವಂತ ಒಂದು ಮಳೆಗಳು, ಅನಂತರ ಬರುವಂತ ಒಂದು ಮಳೆ ಯಾವ್ದಂತಂದ್ರೆ ಏನ್ರಿ ಒಂದು ರೈನಿ ಸೀಸನ್ ಅಲ್ಲಿ ಬರುವಂತ ಒಂದು ಮಳೆ. ದೇವ್ರ ಹೇಳ್ತಂದ್ರೆ ಇವೆರಡೂ ಏನ್ ಮಾಡ್ತೀನಿ ನಾನು ನಿಮ್ಗೆ ನಿಮ್ಗೆ ಆಶೀರ್ವಾದ ಬಗ್ಗೆ ನಾನು ಕೊಡ್ತೀನಿ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ನೀವು ನನ್ನ ವಾಕ್ಯಕ್ಕೆ ಏನ್ ಮಾಡಕ್ ನೀವು ಕೈಗೂ ನಡಿಬೇಕು ಅಂತ ಅದಕ್ಕೆ 16 ವಚನ ಹೇಳ್ತಾರೆ. ಅದಕ್ಕೆ ನೀವು ಎಚ್ಚರಿಕೆ ಆಗಿರಿ, ಏನ್ರಿ ನಿಮ್ ಮನ್ಸಲ್ಲಿ ಏನ್ ಮಾಡ್ಬಿಡಿ ನೀವು, ನೀವು ಮೋಸ ಹೋಗ್ಬೇಡಿ, ನೀವು ಯಾವ್ದೇ ಕಾರಣಕ್ಕೂ ದೇವ್ರದ ಬಿಟ್ಟು ಬೇರೆ ದೇವ್ರ ಕಡೆಗೆ ಏನಾಗ್ಬಿಡ್ತೀನಿ ನೀವು ಯಾವ್ದೇ ಕಾರಣಕ್ಕೂ ತಿರುಗ್ಬಾರ್ದು ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಒಂದು ಎಚ್ಚರಿಕೆ ಯಾರಿಗಪ್ಪ ಸ್ಪಷ್ಟವಾಗಿ ಕೊಡ್ತಾರೆ ಅಂದ್ರೆ, ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಾವು ಕೊಡೋದ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಅದಕ್ಕೆ ನೆಕ್ಸ್ಟ್ ಒಂದು ಭಾಗನ ನಾವು ನೋಡೋಣ. ನೆಕ್ಸ್ಟ್ ಒಂದು ಭಾಗನ ಪದ್ಮಾ ಸಿಸ್ಟರ್, ಪದ್ಮಾ ಸಿಸ್ಟರ್ ಈ ಬೈಬಲ್ ಇದೆಯಾ ಓದ್ತೀರಾ? ಪದ್ಮಾ ಸಿಸ್ಟರ್ ಲೈನ್ ಇದ್ದೀರಾ? ಸರಿ ಓಕೆ. ಆದರೆ ನೀವು ಎಚ್ಚರದಿಂದಿರಬೇಕು, ನೀವು ಭ್ರಾಂತಿಗೊಂಡು ಯಹೋವನು ಹೇಳಿದ ಮಾರ್ಗವನ್ನು ಬಿಟ್ಟು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ಆತನು ನಿಮ್ಮ ಮೇಲೆ ಸಿಟ್ಟುಗೊಂಡು ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿಬಿಟ್ಟಾನು. ಆಗ ಭೂಮಿಯಲ್ಲಿ ಬೆಳೆಯಾಗದೆ ಯಹೋವನು ನಿಮಗೆ ಕೊಡುವ ಆ ಉತ್ತಮ ದೇಶದಲ್ಲಿ ನೀವು ಉಳಿಯದೆ ಬೇಗ ನಾಶವಾಗಿ ಹೋಗುವಿರಿ. ಆದುದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಹೆಬ್ಬಾಗಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಯಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ. ನೆಕ್ಸ್ಟ್ ಓದ್ಲಾ ಬ್ರದರ್ಗೆ? ನಾನು ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆದು ಆತನನ್ನೇ ಹೊಂದಿಕೊಂಡಿದ್ದರೆ ಆತನು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು. ನಿಮಗಿಂತಲೂ ಮಹಾಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನೀವು ಹೆಜ್ಜೆ ಇಡುವ ಎಲ್ಲಾ ಸ್ಥಳಗಳು ನಿಮಗಾಗುವವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತದವರೆಗೂ ಮತ್ತು ಯುಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲಾ ಪ್ರದೇಶಗಳ ಜನಗಳಿಗೂ ನಿಮ್ಮಿಂದ
ದಿಗಿಲು ಹೆದರಿಕೆಯು ಉಂಟಾಗುವಂತೆ ನಿಮ್ಮ ನಿಮ್ಮ ದೇವರಾದ ಯೆಹೋವನು ಮಾಡುವನು. ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗುಂಟಾಗುವವು. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ಆ ದೇಶಕ್ಕೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿದ ನಂತರ ನೀವು ಗೆರಿಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು ಎಬಾಲ್ ಬೆಟ್ಟದ ಮೇಲೆ ಶಾಪವನ್ನು ಪ್ರಕಟಿಸಬೇಕು. ಆ ಬೆಟ್ಟಗಳು ಯೋರ್ದನ್ ಹೊಳೆಯ ಆಚೆ ಪಡುವಣ ದಾರಿಯ ಪಶ್ಚಿಮದಲ್ಲಿ ಕಾನಾನ್ಯರು ವಾಸಿಸುವ ಆರಾಬಾ ಪ್ರದೇಶದಲ್ಲಿ ಗಿಲ್ಗಾಲಿಗೆ ಎದುರಾಗಿ ಮೋರೆ ಎಂಬ ವೃಕ್ಷದ ಬಳ್ಳಿಯಲ್ಲಿ ಅವೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೋರ್ದನ್ ಹೊಳೆಯನ್ನು ದಾಟುತ್ತೀರಲ್ಲ. ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುವಾಗ ನಾನು ಈಗ ನಿಮಗೆ ತಿಳಿಸುವ ಎಲ್ಲಾ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಲೇಬೇಕು. ಓಕೆ, ಥ್ಯಾಂಕ್ ಯು. ಸೊದಿ ಮಾಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ, ಆಜ್ಞಾವಿಧಿಗಳನ್ನ ಏನ್ ಮಾಡ್ಬೇಕು, ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅದ ಕೈಕೊಂಡು ನಡಿಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ. ಅದಕ್ಕೆ ಅದನ್ನ ಯಾವ ತರ ನೀವು ಕೈಗೊಂಡು ನಡಿಬೇಕು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ತರ ಇದನ್ನ ಜ್ಞಾಪನ ಇಟ್ಕೊಳೋದು, ಇದ ಮರಿದಿರ ರೀತಿಲಿ ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವ್ರು ಅವನಿಗೆ ಗೈಡೆನ್ಸ್ ಕೊಡ್ತಾರೆ. ಏನಪ್ಪ ಗೈಡೆನ್ಸ್ ಕೊಡ್ತಾರೆ ಅಂತಂದ್ರೆ, ಈ ವಾಕ್ಯ ನಿಮ್ ಮನ್ಸಲ್ಲಿ ಏನಾಗಿರ್ಬೇಕು, ಯಾವಾಗ ಇರ್ಬೇಕು, ನಿಮ್ಮ ಹೃದಯದಲ್ಲಿ ಏನಾಗಿರ್ಬೇಕು ಅದು ಇರ್ಬೇಕು ಅಂತ ಹೇಳ್ತಾರಲ್ವ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ, ದೇವ್ರು ಬಂದ್ಬಿಟ್ಟು ಅದನ್ನ ನೀವು ಒಂದು ಒಂದು ಏನು ಸೂಚನಾ ಒಂದು ಅಲ್ಲಿಗೆ ತರ ನೀವೇನ್ ಮಾಡಿ, ಬೈಂಡ್ ದೇಮ್ ಫಾರ್ ಎ ಸೈನ್ ಅಪಾನ್ ದೈನ್ ಹ್ಯಾಂಡ್ ಅಂಡ್ ದಟ್ ದೇ ಮೇ ಬಿ ಎ ಫ್ರಂಟ್ ಲೆಟ್ಸ್ ಬಿಫೋರ್ ಯುವರ್ ಐಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದನ್ನ. ಸೊ ಜ್ಞಾಪಕಾರ್ಥಕವಾಗಿ ಏನ್ರಿ ನಿಮ್ಮ ಕೈ ಮೇಲೆ ಮಾಡ್ಬೇಕಂತದನ್ನ ನೀವು ಕಟ್ಕೊಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ನಿಮ್ಮ ಒಂದು ಎಂತ ಉಬ್ಬು ಮೇಲೆ ಅದರ ಕಣ್ಣುಗಳ ಮೇಲೆ ಅದನ್ನ ನಾಕೊಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಹೇಳ್ತಾ ಅದರ. ಏನಪ್ಪ ಇದು ಅಂತಂದ್ರೆ, ಏನ್ರಿ ಹಂಗ್ರೆ ಇಸ್ರೇಲ್ ಜನಗಳು ಅವರು ಕೈ ಮೇಲೆ ಹಚ್ಚೋಡ್ಸ್ಕೊಬೇಕಾ ಅಂತ, ತಲೆ ಮೇಲೆ ಏನು ಬರ್ಕೊಬೇಕಾಗಿತ್ತಾ ಅಂತ ನೋಡಿದ್ರೆ, ಏನ್ರಿ ಆತರ ಎಲ್ಲ ಯಾವುದೇ ಇಲ್ಲ. ಏನ್ ಮಾಡೋರು ಅಂತಂದ್ರೆ, ಏನ್ರಿ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು. ಏನಪ್ಪ ಅಂತ ಹೇಳ್ತಾರೆ ಅಂತಂದ್ರೆ, ಇಸ್ರೇಲ್ ಹಾಕಂತ ಒಂದು ಏನ್ರಿ ಒಂದು ಕಾಸ್ಟ್ಯೂಮ್ ಆಗ್ಲಿ ಅಥವಾ ಅವ್ರು ಹಾಕಂತ ಒಂದು ವಸ್ತ್ರಗಳಾಗ್ಲಿ ಅಥವಾ ಜುವೆಲ್ಸ್ ಆಗ್ಲಿ ಏನಾಗ್ತು ಅಲ್ಲಿ ಇರ್ತಾ ಇತ್ತು. ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆ ತರ ನೀವೇನ್ ಮಾಡ್ಬೇಕಂತೆ, ದೇವ್ರ ವಾಕ್ಯನ ನೀವು ಸದಾ ಕಲೆ ಮಾಡೋಕೆ ನೀವು ಜಾಗೃತಿಯಾಗಿ ಇಟ್ಕೊಬೇಕು ಅಂತ ಹೇಳ್ತಾರೆ. ಇವಾಗ ನೋಡಿ ನಮ್ಗೆ ಒಂದು ನೆಕ್ಲೆಸ್ ಏನಾಯ್ತು ಅಂತಂದ್ರೆ ಅಥವಾ ಒಂದು ಬಳೆ ಏನಾಯ್ತು ಅಂತಂದ್ರೆ ಅದನ್ನ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನಾವ್ ಏನ್ ಮಾಡ್ತೀವಿ, ಕಾಪಾಡ್ಕೊಂತಿರಲ್ಲ, ಏನೋ ಅದು ಮಿಸ್ಪ್ಲೇಸ್ ಆಗ್ಬಿಟ್ರೆ ಅಯ್ಯೋ ಎಲ್ಲ ಪೋಟ್ ಆಯ್ತೋ ಅಂತ ಅವಾಗ ಏನ್ ಮಾಡ್ತಾ ಇರ್ತೀವಿ, ನೋಡ್ಕೊಂತ ಇರ್ತೀರ. ಅದೇ ತರ ದೇವ್ರ ವಾಕ್ಯ ನಿಮ್ಗೆ ಹೆಂಗಿರ್ಬೇಕು ಅಂತ ಹೇಳ್ತಾರಂದ್ರೆ, ಈ ತರ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಂತ ಹೇಳ್ತಾರಲ್ಲ, ಅದೇ ಅದ ಅರ್ಥ ಏನಪ್ಪ ಅಂತಂದ್ರೆ, ನಾವು ತಲೆ ಮೇಲೆ ದೇವ್ರ ವಾಕ್ಯ ಬರ್ಕೊಂಡು ಹೋಗ್ಬೇಕು ಅಥವಾ ಕೈನ ಬರ್ಕೊಂಡು ಹೋಗ್ಬೇಕಂತಂದ್ರೆ ಅದಲ್ಲ. ಏನ್ ಹೇಳ್ತಾರೆ 19 ವಚನದಲ್ಲಿ, ನೀವು ನಿಮ್ ಮಕ್ಳ ಹತ್ರ ಕೂತ್ಕೊಬೇಕಾದ್ರೆ ನಿಂತ್ಕೊಬೇಕಾದ್ರೆ ಅದರ ನೀವು ಹೊರಗಡೆ ಇಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದರ ನೀವು ಮಲಗಿರ್ಬೇಕಾದ್ರೆ ನೀವು ಎದ್ದೋಳ್ಬೇಕಾದ್ರೆ ಮಾಡಿ ವಾಕ್ಯದ ಮುಖಾಂತರ ಮಾಡಿ ನೀವು ಮಾತಾಡಿ ಅಂದ್ರೆ ವಾಕ್ಯಗಳಿಂದ ಏನ್ ಮಾಡಿ ನೀವು ಮಕ್ಳುಗಳಿಗೆ ಏನ್ ಮಾಡಿ ನೀವು ಪ್ರೋತ್ಸಾಹ ಪಡಿಸಿ. ಅವಾಗ ಏನಾಗ್ತಂದ್ರೆ, ನಮ್ಮ ಬೈಬಲ್ ಕೂಡ ಓದ್ತಿರಲ್ವರ, ಏನ್ ಚಿಕ್ಕ ವಯಸ್ಸಿನ ನಾವು ದೇವ್ರ ವಾಕ್ಯದಲ್ಲಿ ಬೆಳೆಸಿದ್ರೆ ಅವ್ ದೊಡ್ಡವರು ಕೂಡ ಆಗ್ಲಂತೆ, ಮಾರ್ಗ ತಪ್ಪಿ ಹೋಗೋದಿಲ್ಲ ಅಂತ ನಾವು ವಾಕ್ಯನ ಏನ್ ಮಾಡ್ತೀವಿ, ನಾವು ಜ್ಞಾನಕ್ಕೆ ಓದ್ತಿರಿ ಅದ್ರ. ಹಂಗಾರೆ ನಾವು ದೇವ್ರ ಮಕ್ಳುಗಳಿಗೆ ಏನ್ ಮಾಡ್ಬೇಕು, ಯಾವಾಗ ಆಸ್ ಪರ್ ದ ಬೈಬಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರೆ ಏನಾಗ್ತದೆ, ಅವರು ವಾಕ್ಯದ ಪಕ್ಕ ಬೆಳೆದಕ್ಕೆ ಏನಾಗ್ತದೆ, ಅವ್ರಿಗೆ ಅವ್ರಿಗೆ ಸಹಾಯ ಆಗ್ತಾರೆ ಅದ್ರ. ಅದಕ್ಕೆ ಇನ್ನೊಂದೇನ್ ಹೇಳ್ತಾರೆ, ನಿಮ್ಮ ಒಂದು ಮನೆ ಬಾಗಿಲಲ್ಲಿ ಕೂಡ ಏನಾಗಿರ್ಬೇಕಂತ ಇದ್ನ ಹಾಕೊಬೇಕು ಅಂತ ಹೇಳ್ತಾರೆ ಅದ್ರ. ಹಂಗಾರೆ ಮನೆ ಬಾಗಿಲು ಅಂತಂದ್ ಏನಪ್ಪ ಅಂತ ನೋಡದಂತಂದ್ರೆ, ಏನ್ರಿ ಅಲ್ಲಿ ಡೋರ್ ಪೋಸ್ಟ್ ಅಂತ ನೋಡ್ತೀರಿ ಅಂದ್ರೆ, ಅದಕ್ಕೆ ಎಷ್ಟು ಜನ ಕ್ರಿಶ್ಚಿಯನ್ಸ್ ನಾವೇನ್ ಮಾಡಿದ್ ನೋಡ್ತೀರಿ ಎಲ್ಲರ ಮನೆ ಮೇಲೆ, ಒಂದು ಮನೆ ಹತ್ರಕ್ಕೆ ಅಥವಾ ಮನೆ ಒಳಗಡೆ ಏನಂತಾರೆ ಒಂದು ಎಲ್ಲ ವಚನಗಳನ್ನ ಪೇಂಟಿಂಗ್ ಮಾಡಿ ಎಲ್ಲ ಹಾಕಿರ್ತಾರೆ ಅಲ್ವರ. ಸೊ ಆ ತರ ನೀವೇನ್ ಮಾಡಿ, ನಿಮ್ ಮನೆ ಮೇಲೆನೆ ನೀವು ಹಾಕೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಅವಾಗ ನೀವು ಅದು ನೋಡ್ತಾರ ಅವಾಗೆಲ್ಲ ನಿಮ್ಗೆ ಏನಾಗ್ತದೆ ಅಂದ್ರೆ, ವಾಕ್ಯ ನಿಮ್ಗೆ ಮನ್ಸಿಗೆ ಏನಾಗ್ತಾರೆ ಬರ್ತಾರೆ, ಅವಾಗ ನಿಮ್ ಮಾಡೋದಕ್ಕೆ ಏನಾಗ್ತದೆ ಸಹಾಯ ಆಗ್ತದೆ ಅಂತ ಹೇಳ್ತಾರ ಅದರ. ಅದಕ್ಕೆ ಈ ತರ ಇದ್ರೆ ನಿಮಗಿಂತ ಒಂದು ಬಹು ಶಕ್ತಿಶಾಲಿಯಾಗಿರುವಂತ ರಾಜ್ಯಗಳನ್ನ ನೀವೇನ್ ಮಾಡ್ಬೋದು, ಆರಾಮ್ಗೆ ನೀವು ಓಡಿಸ್ಬೋದು, ನೀವೇನ್ ಮಾಡ್ಕೋದು ಜಯಿಸ್ಬೋದು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ. ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲ್ ಜನಗಳಿಗೆ ಅವರು ಕಾನಾನ್ ದೇಶಕ್ಕೆ ಹೋಗ್ಬೇಕ್ರೆ ಹೆಚ್ಚು ಕಮ್ಮಿ ಒಂದೇನ್ರಿ ಒಂದ್ 7 ಜನ ಮುಖ್ಯವಾಗಿರೋ ಶತ್ರುಗಳು ಇರ್ತಾರೆ. ಆ 7 ಜನ ಮುಖ್ಯವಾಗಿರೋ ಶತ್ರುಗಳು ನೋಡ್ಬೇಕ್ರೆ ಅವ್ರು ಸಣ್ಣ ಪುಟ್ಟ ಒಂದೇನ್ರಿ ಒಂದು ರಾಜ್ಯಗಳೆಲ್ಲ ತುಂಬಾ ಒಂದು ಪವರ್ಫುಲ್ ಆಗಿರೋಂತ ಏನ್ರಿ ನೇಷನ್ಸ್, ಅದನ್ನೆಲ್ಲ ಹೆಂಗೆ ಕಾನ್ಕರ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕ್ರೆ ಮಾಡ್ತಾರ ಅವ್ರನ್ನ ಅವ್ರನ್ನ ಕಾನ್ಕರ್ ಮಾಡ್ಕೊಂತಾರೆ. ಅದೇ ತರ
ಅದು ದೇವರ ವಾಕ್ಯಕ್ಕೆ ಯಾವಾಗ ವಿಧೇಯರಾಗಿರ್ಲಿಲ್ಲೋ ಆ ಸಿಚುವೇಶನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಆ ಯುದ್ಧಗಳು ಏನ್ ಮಾಡಿದಾರ ಅವರು ಅವರು ಸೋತಾಗಿದ್ದಾರೆ. ಅದ್ರ ನಮ್ ಮುಂದೆ ಬರುವಂತ ಇದರಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಅದನ್ನ ಅಬ್ಸರ್ವ್ ಮಾಡ್ತೀರಿ, ಅದನ್ನ ಓದೋಣ. ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಇದನ್ನೆಲ್ಲ ನೀವೇ ಮಾಡಿ, ನಿಮ್ ಜ್ಞಾಪನ ಇಟ್ಕೊಂಡು ನೀವೇ ಮಾಡಿ, ನೀವು ಅದನ್ನ ಫಾಲೋ ಮಾಡಿ ಅಂತ ಮಾಡ್ತಾರೆ ಹೇಳ್ತಾರೆ. ಓಕೆನಾ? ಸರಿ, ಅದಕ್ಕೆ ನೆಕ್ಸ್ಟ್ 12 ಚಾಪ್ಟರ್ಗೆ ಹೋಗೋಣ. 12ನೇ ಅಧ್ಯಾಯ, 12ನೇ ಅಧ್ಯಾಯ ನಿರ್ಮಲಷ್ಟ ಓದಿ. ಇಲ್ಲ, ಅಲ್ಲಿ ನನ್ಗೆ ಇಲ್ಲಿ 29ನೇ ವಚನದಲ್ಲಿ ನೀವು ಗೆರಿಜ್ಜಿಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು, ಏಬಾಲ್ ಬೆಟ್ಟದ ಮೇಲೆ ಶಾಪವನ್ನು ಪ್ರಕಟಿಸಬೇಕು ಅಂತ ಇದೆ. ಅದು ಯಾಕೆ ಆ ರೀತಿ ಗೆರಿಜ್ಜಿಮ್ ಬಗ್ಗೆ ಆಶೀರ್ವಾದ, ಏಬಾಲ್ ಬೆಟ್ಟದ ಮೇಲೆ ಶಾಪ ಅಂತ ಪ್ರಕಟನೆ ಮಾಡಿದ್ರು ಅನ್ನೋದು ಬೇಕಿತ್ತು. ಓಕೆ, ಡೆಫಿನೆಟ್ ಆಗಿ ನನಗೂ ಗೊತ್ತಿಲ್ಲ ಸರ್, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆದ್ರೆ ಇಸ್ರೇಲ್ ಅಲ್ಲಿ ಇದು ಏನಂದ್ರೆ ಕೆಂಪು ಸಮುದ್ರ ಅಂತ ಬರುವಂತ ಎರಡು ಪರ್ವತಗಳು. ಏನಕ್ಕೆ ಪರ್ಟಿಕ್ಯುಲರ್ ಪರ್ವತದ ಮೇಲೆ ಹೋಗಿ ನೀನು ಅನೌನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಕೂಡ ನನಗೆ ಅದು ರೀಸನ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿದ್ರೆ ಹೇಳ್ರಿ, ಯಾರಿಗಾರ ಗೊತ್ತಿದ್ರೆ ಹೇಳ್ಬೋದು. ಸರಿ, ಯಾರಿಗ ಗೊತ್ತಿದ್ಯಾ? ಓಕೆ, ಸರಿ, ಕಂಟಿನ್ಯೂ ಮಾಡೋಣ. ಸರಿ, ನಿರ್ಮಲಷ್ಟು ಓದ್ತೀರಾ 12 ಚಾಪ್ಟರ್? ಓದ್ತೀನಿ ಬ್ರದರ್. 12 ಚಾಪ್ಟರ್ ಅಲ್ಲಿ 16 ವರ್ಸಸ್ ಓದ್ತೀರಾ? ಫಸ್ಟ್ 16 ವರ್ಸಸ್. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸರ್. ನಿಬಂಧನ ಗ್ರಂಥವೆನಿಸಿಕೊಳ್ಳುವ ಧರ್ಮಶಾಸ್ತ್ರ ನಿಯಮಗಳ ವಿವರಣೆ. ಕಾನಾನ್ಯರ ಪೂಜಾ ಸ್ಥಳಗಳನ್ನೆಲ್ಲ ನಾಶ ಮಾಡಿ ಯಹೋವನ ಆರಾಧನೆಗೋಸ್ಕರ ಒಂದೇ ಸ್ಥಳದಲ್ಲಿ ಕೂಡಬೇಕೆಂದು. ನಿಮ್ಮ ಪಿತೃಗಳಾದ ದೇವರಾದ ಯಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿಣ್ಣೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ನಿಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿಬಿಡಬೇಕು. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯಹೋವನನ್ನು ಪೂಜಿಸಬಾರದು. ನಿಮ್ಮ ದೇವರಾದ ಯಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲಾ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಿ ಬರಬೇಕು. ಆ ಸ್ಥಳಕ್ಕೆ ಮಾತ್ರ ನೀವು ಅರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು, ನಿಮ್ಮ ಬೆಳೆಯನ್ನು, ಬೆಳೆಯಲ್ಲಿ ದಶಮಾಂಶವನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಉಡುಪುಗಳನ್ನು, ಕಾಣಿಕೆಗಳನ್ನು, ದನಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯಹೋವನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಗಳವರೂ ಸಂತೋಷದಿಂದಿರಬೇಕು. ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ನಡೆಯಕೂಡದು. ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ಸ್ವಾಸ್ಥ್ಯಕ್ಕೆ ಸೇರಿ ನೀವು ಇನ್ನೂ ವಿಶ್ರಾಂತಿ ಹೊಂದಲಿಲ್ಲವಲ್ಲ. ಆದರೆ ನೀವು ಯೋರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇಲ್ಲದಂತೆ ಯಹೋವನು ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲಾ ಕಾಣಿಕೆಗಳನ್ನು, ಅಂದರೆ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞ ಪಶುಗಳು, ಬೆಳೆಯ ದಶಮಾಂಶಗಳನ್ನು, ಯಹೋವನಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮಾಡಿದ ವಿಶೇಷವಾದ ಕಾಣಿಕೆಗಳನ್ನು, ಇವುಗಳನ್ನೆಲ್ಲ ನಿಮ್ಮ ದೇವರಾದ ಯಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತಂದು ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ನೀವು ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು. ನೋಡಿಕೊಳ್ಳಿರಿ, ನಿಮ್ಮ ಕುಲಗಳಲ್ಲಿ ಯಾವುದೋ ಒಂದು ಕುಲದಲ್ಲಿ ಯಹೋವನು ಆದುಕೊಳ್ಳುವ ಸ್ಥಳದಲ್ಲೇ ನಿಮ್ಮ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು. ಅಲ್ಲಿಯೇ ನಾನು ಆಜ್ಞಾಪಿಸಿದ ಎಲ್ಲಾ ಆಚಾರಗಳನ್ನು ನಡೆಸಬೇಕು. ಆದರೆ ನೀವು ಎಲ್ಲಾ ಊರುಗಳಲ್ಲಿಯೂ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸಿದ ಮೇರೆಗೆ ಪಶುಗಳನ್ನು ಇಷ್ಟಾನುಸಾರವಾಗಿ ಕೊಯ್ದು ಊಟ ಮಾಡಬಹುದು. ಶುದ್ಧರು ಅಶುದ್ಧರು ಜಿಂಕೆ ದುಪ್ಪಿಗಳ ಮಾಂಸಗಳನ್ನು ತಿನ್ನುವ ಪ್ರಕಾರ ಇವುಗಳನ್ನು ತಿನ್ನಬಹುದು. ರಕ್ತವನ್ನು ಮಾತ್ರ ಬುದಿಸಬಾರದು, ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ಓಕೆ, ಥ್ಯಾಂಕ್ ಯು ಸರ್.
ಸೊ ಅದೇ ನೋಡಿ ಏನ್ ಹೇಳ್ತಾರೆ ಅಂದ್ರೆ ನೀವು ಪ್ರಾಮಿಸ್ ಲ್ಯಾಂಡ್ ಹೋಗಿದ ತಕ್ಷಣ ನೀವು ಮಾಡ್ಬೇಕಂತ ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಶತ್ರುಗಳನ್ನ ನಾಶ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ದೇವರು ಅಂತಂದ್ರೆ ನೆಕ್ಸ್ಟ್ ಅಲ್ಲಿರಂತ ದೇವತೆಗಳನ್ನ ಎಂತಾರೆ ಆ ಒಂದು ಆರಾಧನೆ ಸ್ಥಳನ ಒಂದು ಕೂಡ ನೀವೇನ್ ಮಾಡುದು ನೀವು ಉಳಿಸ್ಬಾರ್ದು ಸರ್ವನಾಶ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ ಅದ್ ನೋಡ್ಬೇಕಾದ್ರೆ ಏನ್ರಿ ಅವ್ರ ಆರಾಧನೆ ಮಾಡ್ತಾ ಒಂದು ಬೆಟ್ಟ ಗುಡ್ಡಗಳಾಗಿರ್ಬೋದು ಅಥವಾ ಪರ್ವತಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಇದನ್ನೆಲ್ಲ ಏನ್ ಮಾಡ್ಬೇಕು ಆ ಒಂದು ತೋಪು ಅದರ ಅದನ್ನೆಲ್ಲ ಸಂಪೂರ್ಣವಾಗಿ ಏನ್ ಮಾಡ್ಬೇಕು ಅವರು ಸರ್ವನಾಶ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಆಮೇಲೆ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತಂದ್ರೆ ಅಥವಾ ದೇವ್ರಿಗೆ ನಾವು ಬಲಿ ಸಲ್ಲಿಸ್ಬೇಕು ಅಂತಂದ್ರೆ ಯಾವ ಒಂದು ಸ್ಥಳದಲ್ಲಿ ಸಲ್ಲಿಸ್ಬೇಕು ಅಂತ ಏನ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಸ್ಪೆಸಿಫೈ ಆಗಿ ಹೇಳ್ತಾರೆ ಅಂದ್ರ ಎಲ್ಲಿ ನಾವು ಇಷ್ಟ ಬಂದ ಜಾಗದಲ್ಲಿ ದೇವ್ರಿಗೆ ಒಂದು ಬಲಿಪೀಠನ ಕಟ್ಬಿಟ್ಟು ಅಲ್ಲಿ ದೇವ್ರಿಗೆ ಯಜ್ಞಾನ ಕೊಡ್ಬೋದಾ ಅಂತಂತಂದ್ರೆ ಇಲ್ಲ. ಅಲ್ಲೇನ್ ಹೇಳ್ತಾರೆ ಇಲ್ಲಿ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ದೇವರು ಪ್ರತ್ಯೇಕವಾಗಿ ಗುರುತು ಮಾಡಿರೋಂತ ಒಂದು ಜಾಗದಲ್ಲಿ ಏನ್ ಮಾಡ್ಬೇಕು ನೀವು ದೇವ್ರಿಗೆ ಇಷ್ಟ ಬರೋಂತ ರೀತಿಯಲ್ಲಿ ಸರ್ವಾಂಗ ಹೋಮಗಳನ್ನ ಏನ್ ಮಾಡ್ಬೇಕು ನಿಮ್ ಎಲ್ಲಾ ಒಂದು ಕಾಣಿಕೆಗಳನ್ನ ಏನ್ ಮಾಡ್ಬೇಕು ನೀವು ಸಲ್ಲಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಅಂದ್ರೆ ದೇವರು ಗುರುತು ಮಾಡಿದಂತ ಒಂದು ಜಾಗ ಯಾವುದು ಅಂತ ನೋಡ್ಬೇಕ್ರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೆಸರು ಕೊಟ್ಟಿಲ್ಲ. ಆದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಗೋತ್ರದಲ್ಲಿ ಒಂದು ಸ್ಥಳನ ಏನ್ ಮಾಡ್ತಾರೆ ದೇವರು ಆಯ್ಕೆ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ 14th ವರ್ಸ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಕ್ಲಿಯರ್ ಆಗಿ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಆಮೇಲೆ ಇಲ್ಲಿ ದೇವರಿಗೆ ಸಲ್ಸಂತ ಒಂದು ಯಜ್ಞಗಳು ಅಂತ ನೋಡ್ಬೇಕಾದ್ರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಕೆಲವೊಂದೆಲ್ಲ ಆರ್ಡರ್ ಕೊಡ್ತಾರೆ. ಮೊದಲನೇದಾಗಿ ಅಂತಂದ್ರೆ ಬರ್ನ್ಟ್ ಆಫರಿಂಗ್ಸ್, ಆಮೇಲೆ ಟೈಟ್ಸ್, ಆಮೇಲೆ ಹೀವ್ ಆಫರಿಂಗ್, ಆಮೇಲೆ ನೀವೇನಾರ ದೇವತಾ ಒಂದು ಓ ಮಾಡ್ಕೊಂಡಿದ್ದ ಅಂತಂದ್ರೆ ಫ್ರೀ ವಿಲ್ ಆಫರಿಂಗ್ ಇವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ದೇವ್ರು ಹೇಳಿದಂತ ಸ್ಥಳಕ್ಕೆ ಏನ್ ಮಾಡೋಕೆ ನೀವು ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸತ್ಯವೇದಲ್ಲಿ ಪುಸ್ತಕ ನೋಡ್ಬೇಕ್ರೆ ಸ್ಯಾಮ್ಯುಯೆಲ್ ಏನ್ ಹೇಳ್ತಾರೆ ಸೌಲ್ ರಾಜನ್ಗೆ ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ನಾನು ಬಂದು ಏನ್ ಮಾಡ್ತೀನಿ ಬಲಿಗಳನ್ನ ಸಲ್ಸ್ಬಿಟ್ಟು ದೇವಚಿತ್ತ ಏನಂತಂದ್ಬಿಟ್ಟು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಹೇಳ್ಬೇಕಾರೆ ಅವಾಗ ಸೌಲ್ ರಾಜ ಸ್ಯಾಮ್ಯುಯೆಲ್ ಬರೋದನ್ನ ತಡೆ ಆಗಿರೋದ್ರಿಂದ ಏನ್ ಮಾಡ್ತಾರೆ ಅವರು ದುಡುಕ್ಬಿಟ್ಟು ದೇವ್ರಿಗೆ ಯಜ್ಞಗಳಲ್ಲಿ ಏನ್ ಮಾಡ್ತಾರೆ ಅದನ್ನ ಕೊಡೋಕೆ ಶುರು ಮಾಡ್ತಾರೆ. ದೇವ್ರು ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ನೋಡ್ಬೇಕ್ರೆ ಇದೇ ಕಾರಣಕ್ಕೋಸ್ಕರ ಯಾಕಂದ್ರೆ ಅವ್ರು ದೇವ್ರು ಹೇಳಿದಂತ ಒಂದು ಸ್ಥಳದಲ್ಲಿ ಅದು ಕೊಡ್ಬೇಕಾಗಿತ್ತು. ಅದನ್ನ ಕರೆಕ್ಟ್ ಆಗಿ ಬಂದು ಯಾರಪ್ಪ ಅದನ್ನ ಹೇಳ್ಕೊಟ್ಟಿರೋರು ಅಂತಂದ್ರೆ ಸ್ಯಾಮ್ಯುಯೆಲ್ ಪ್ರವಾದಿ ಏನ್ ಮಾಡಿರೋ ಅದನ್ನ ಹೇಳ್ಕೊಟ್ಟಿರೋರು ಸಲ್ಲಿಸ್ಬೇಕಂತ ವಿಧಾನ ಕೂಡ ಏನಾಗಿತ್ತು ಅದನ್ನ ಇತ್ತು. ಅದಕ್ಕೆ ಅದನ್ನ ಮೀರಿ ದೇವ್ರನ್ನ ಮೆಚ್ಚಿಸೋದಕ್ಕೆ ಏನ್ ಮಾಡ್ತಾರೆ ಇಷ್ಟ ಬಂದಂತ ರೀತಿಯಲ್ಲಿ ಅದನ್ನ ಸ್ಯಾಕ್ರಿಫೈಸ್ ಕೊಡೋಕೆ ಶುರು ಮಾಡಿದಾಗ ಅದೇನಾಗಿಲ್ಲ ದೇವ್ರಿಗೆ ಅಕ್ಸೆಪ್ಟ್ ಆಗಿಲ್ಲ. ಅದಕ್ಕೆ ದೇವ್ರು ಹೇಳ್ತಾರಲ್ಲ ನೀವು ಇಷ್ಟ ಬಂದ ಜಾಗದಲ್ಲಿ ಏನ್ ಮಾಡ್ಕೋಬಾರ್ದು ನೀವು ಸ್ಯಾಕ್ರಿಫೈಸ್ ನ ನೀವು ಕೊಡಕ್ ಹೋಗ್ಬಾರ್ದು ದೇವ್ರಂತ ಸ್ಥಳದಲ್ಲಿ ಏನ್ ಮಾಡ್ಕ ನೀವು ಕೊಡ್ಬೇಕು ಅಂತ ಹೇಳ್ತಾರಲ್ಲ. ಅದಕ್ಕೆ ಇವನ್ನ ನಾವು ಪಸ್ಕದ ನಿಯಮ ಕೂಡ ನೋಡ್ಬೇಕಾರೆ ಯೇಸುಕ್ರಿಸ್ತ ಪಸ್ಕನ ಆಯ್ಕೆ ಮಾಡ್ಬೇಕಾರೆ ಅಥವಾ ಪಸ್ಕನ್ ಸಿದ್ಧತೆ ಮಾಡಿ ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕಾರೆ ಎಲ್ಲಿ ಅವ್ರು ಸೆಲೆಬ್ರೇಟ್ ಆಚರಣೆ ಮಾಡಿದ್ರು ಅಂತ ನೋಡ್ಬೇಕ್ರೆ ಏನ್ರಿ ಒಂದು ಪರ್ಟಿಕ್ಯುಲರ್ ಅಂತ ಒಂದು ಆದ್ಕೊಂಡಂತ ಸ್ಥಳದಲ್ಲಿ ಏನ್ ಮಾಡಿದ್ರು ಅವರು ಅದ್ ಮಾಡುದು ಅಂತ ಕೂಡ ನೋಡ್ತಿದ್ರ. ಆಮೇಲೆ ಇನ್ನೊಂದು ಏನಪ್ಪಾ ನೋಡ್ತಿದ್ರೆ ನೀವು ಏನಾರ ಮಾಂಸ ತಿನ್ಬೇಕು ಅಂತಂದ್ರೆ ಅದು ಇಸ್ರೇಲ್ಗೆ ಕೊಟ್ಟಂತ ಪ್ರಮಾಣ ಏನಂತಂದ್ರೆ ನೀವು ನಿಮ್ಮ ಒಂದು ಟೆಂಟ್ ಅಲ್ಲಿ ಏನ್ ಮಾಡ್ಬೇಕದ್ನ ಅದನ್ನ ತಿನ್ಬೇಕು ಅಂತ ಹೇಳ್ತಾರೆ. ಅದ್ ನೋಡ್ಬೇಕು ನಿಮ್ ಗೇಟ್ಸ್ ಅಂದ್ರೆ 15th ವರ್ಷ ಅಂದ್ರೆ ನಿಮ್ಮ ಒಂದು ಏನ್ ಹೇಳ್ತಾರೆ ನಿಮ್ಮ ಒಂದು ಎಲ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ರೆ 12:15 ನೋಡ್ಬೇಕ್ರೆ ಆದ್ರೆ ನೀವು ಎಲ್ಲಾ ಊರುಗಳಲ್ಲಿಯೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿ ಪಡಿಸಿದ ಮೇರೆಗೆ ಪಶುಗಳನ್ನು ಇಷ್ಟಾನುಸಾರವಾಗಿ ಕೊಯ್ದು ಊಟ ಮಾಡಬಹುದು. ಓಕೆ, ಸೊ ಅಂದ್ರೆ ನಿಮ್ಮ ಒಂದು ಊರುಗಳಲ್ಲಿ ಏನ್ ಮಾಡೋದು ನಿಮ್ಗೆ ಇಷ್ಟಾನುಸಾರವಾಗಿ ನೀವ್ ಏನ್ ಮಾಡೋದು ನೀವು ಊಟ ಮಾಡ್ಬೋದು. ಆದ್ರೆ ಇದ್ರಲ್ಲಿ ನೀವ್ ಏನಪ್ಪ ಬಂದ್ಬಿಟ್ಟು ಏನ್ರಿ ಚೆನ್ನಾಗಿದ್ರೆ ಅದ್ರಲ್ಲಿ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಕ್ಲೀನ್ ಮತ್ತೆ ಅನ್ಕ್ಲೀನ್ ಅಂತ ನೋಡ್ತಾರೆ. ಯಾರು ತಿನ್ಬೋದು ಅಂತಂತಂದ್ರೆ ಇಬ್ರು ಕೂಡ ಏನ್ ಮಾಡ್ಬೋದು ಅದನ್ನ ಅದನ್ನ ತಿನ್ಬೋದು ಅದರ ಯಾರು ಅಂದ್ರೆ ಅಶುದ್ಧವಾಗಿರಂತ ವ್ಯಕ್ತಿ ಕೂಡ ಮತ್ತೆ ಶುದ್ಧವಾಗಿರಂತ ವ್ಯಕ್ತಿ ಇಬ್ರು ಏನ್ ಮಾಡೋದು ಅದನ್ನ ಅದನ್ನ ತಿನ್ಬೋದು. ಆದ್ರೆ ಅದ್ರಲ್ಲಿ ನೀವ್ ಏನ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ರಕ್ತನ ಮಾತ್ರ ಏನ್ ಮಾಡಕ್ ಹೋಗ್ಬೇಡಿ ನೀವು ತಿನ್ನಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಏನಿದು ಅಂತಂದ್ರೆ ಇನ್ನ ಫರ್ ದ ನೆಕ್ಸ್ಟ್ ಬರೋ ಚಾಪ್ಟರ್ ಗಳಲ್ಲಿ ಇನ್ನ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಸ್ವಲ್ಪ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಅಲ್ಲಿ ಏನ್ ಮಾಡೋಣ ಅದ್ರಲ್ಲಿ ಆ ವಿಚಾರಗಳನ್ನ ಓದೋಣ ಅದರ. ಸೊ ಅದಕ್ಕೆ ಈ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಏನಪ್ಪ ಕೊಡ್ತಾರೆ ಅಂತಂದ್ರೆ ಏನ್ರಿ ದೇವ್ರು ಬಂದ್ಬಿಟ್ಟು ಯಾವ ತರ ಬಂದ್ಬಿಟ್ಟು ವಿದ್ಯರಾಗಿರಿ ಮತ್ತೆ ಕಾಣಿಕೆಗಳನ್ನ ಕೊಡ್ಬೇಕಾದ್ರೆ ಎಲ್ಲಿ ಕೊಡ್ಬೇಕು ಆ ವಿಗ್ರಹ ತೋಪ್ಗಳನ್ನ ಯಾವ ತರ ನಾಶ ಮಾಡ್ಬೇಕು ಅಂತ ನಿಮ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಇದ್ರಲ್ಲಿ ನಾವು ಸ್ಯಾಕ್ರಿಫೈಸ್ ಗಳನ್ನ ಕೊಡ್ಬೇಕಾದ್ರೆ ಲೇವಿಗಳನ್ನ ನೀವೇನ್ ಮಾಡ್ಕೋಬೇಡಿ ಮರೆಕೋಬೇಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಲೇವಿಗಳಿಗೆ ಏನ್ ಮಾಡಿ ನೀವು ಕೊಡ್ಬೇಕಾದಂತ ಒಂದು ಈ ಒಂದು ಸ್ಯಾಕ್ರಿಫೈಸ್ ಗಳಲ್ಲಿ ಕೊಡ್ಬೇಕಂತ ಹತ್ರಲ್ಲಿ ಒಂದ್ ಭಾಗದ ಕಾಣಿಕೆಗಳು ಏನ್ ಮಾಡಿ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ನೋಡಿ ಅದ್ ಬೇಕಾದ್ರೆ ಓದೋಣ 12 ವಚನ ಓದಿ 12:12. ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದಿಕೊಳ್ಳುವ ಸ್ಥಳಕ್ಕೆ ತಂದು ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸ ದಾಸಿಯರು
ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದಿರಬೇಕು. ಅದರ ಸಂತೋಷದಿಂದ ಇರಬೇಕು. ಆಮೇಲೆ ನೀವು ಕಂಡ ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮವನ್ನು ಸಮರ್ಪಿಸಬಾರದು, ನೋಡಿಕೊಳ್ಳಿರಿ. ನೋಡ್ರ, ಕಂಡ ಕಂಡ ಸ್ಥಳದಲ್ಲಿ ಮಾಡೋದು ನೀವು ಸರ್ವಾಂಗ ಹೋಮಗಳನ್ನ ಸಲ್ಲಿಸ್ಬಿಡೋದು, ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವೇನೇ ಒಂದು ಸ್ಯಾಕ್ರಿಫೈಸ್ ಮಾಡಂತ ಒಂದು ಆರನೇ ವಚನದಲ್ಲಿದೆ ಬ್ರದರ್, ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಬೆಳೆಯಲ್ಲಿ ದಶಮಾಂಶವನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಹರಕೆ ಮುಡುಪುಗಳನ್ನು ಕಾಣಿಕೆಗಳನ್ನು ದನಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪ್ರಯತ್ನವನ್ನು ಕೈಗೊಡಿಸುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಯವರು ಸಂತೋಷದಿಂದಿರಬೇಕು. ಸಂಗ್ರಹ ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಇವೆಲ್ಲ ಆಫರಿಂಗ್ಸ್ ಕೊಡ್ಬೇಕಾದ್ರೆ ಲೇವಿಗಳ್ ಏನ್ ಮಾಡ್ಬೇಕು, ನೀವು ಜೊತೆಗಿದ್ದಿ ಅವ್ರಿಗೆ ಕೊಡ್ಬೇಕಂತ ಒಂದ್ ಹತ್ರಲ್ಲಿ ಒಂದ್ ಭಾಗನ ಕಾಣಿಕೆಯನ್ನು ಕೊಟ್ಟೆ ಮಾಡಕ್ ನೀವು ಸಂತೋಷವಾಗಿರ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅವ್ರನ್ನ ಕಾಣಿಕೆ ಕೊಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಅವ್ರಿಗೆ ಬಂದ್ಬಿಟ್ಟು ಯಾವುದೇ ರೀತಿ ಒಂದು ಲ್ಯಾಂಡ್ ಅಲ್ಲಿ ಒಂದು ಪಾಲ್ ಇಲ್ದಿರೋದ್ರಿಂದ ಇಲ್ಲಿ ನಾವು ಸಲ್ಸೋಂತ ಸ್ಯಾಕ್ರಿಫೈಸ್ ಅಲ್ಲಿ ಸ್ವಲ್ಪ ಪೋರ್ಷನ್ ಯಾರು ಕೊಡ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಮಗನ ಏನ್ರಿ ಆ ಒಂದು ಲೇವಿಗಳಿಗೆ ಎತ್ತಿಡ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ವರ್ಸಸ್ 17 ಇಂದ ಹಿಡಿದು 32. ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ ಇದರ ಲೈನ್ ಅಲ್ಲಿ? ಓದ್ತೀನಿ ಬ್ರದ. ಥ್ಯಾಂಕ್ ಯು. ಧಾನ್ಯ, ದ್ರಾಕ್ಷೆ, ಎಣ್ಣೆಕಾಯಿ ಈ ಬೆಳೆಗಳ ದಶಮಾಂಶಗಳನ್ನು ದನಕುರಿಗಳ ಚೊಚ್ಚಲು ಮರಿಗಳನ್ನು ಹರಿಕೆ ಮಾಡಿದ ಪದಾರ್ಥಗಳನ್ನು ಕಾಣಿಕೆಗಳನ್ನು ಯಾಚಕರಿಗೋಸ್ಕರ ಪ್ರತ್ಯೇಕಿಸಿದ ಪದಾರ್ಥಗಳನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ತಿನ್ನಬಾರದು. ನಿಮ್ಮ ದೇವರಾದ ಯಹೋವನು ಆದುಕೊಳ್ಳುವ ಸ್ಥಳದಲ್ಲೇ ಆತನ ಸನ್ನಿಧಿಯಲ್ಲಿ ಅವುಗಳನ್ನು ಊಟ ಮಾಡಬೇಕು. ನಿಮ್ಮ ಎಲ್ಲಾ ಪ್ರಯತ್ನಗಳು ಕೈಗೂಡಿದ್ದಕ್ಕಾಗಿ ನೀವು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದಿದ್ದು, ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ಆಳುಗಳು ನಿಮ್ಮ ಊರಲ್ಲಿರುವ ಲೇವಿಯರು ಇಂತಹವುಗಳನ್ನು ಊಟ ಮಾಡಬೇಕು. ನೀವು ನಿಮ್ಮ ದೇಶದಲ್ಲಿ ಇರುವ ತನಕ ಲೇವಿಯರನ್ನು ಕೈ ಬಿಡಬಾರದು, ಜ್ಞಾಪಕವಿರಲಿ. ನಿಮ್ಮ ದೇವರಾದ ಯಹೋವನು ನಿಮಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿದಾಗ ನೀವು ಮಾಂಸಾಹಾರವನ್ನು ಮಾಡುವುದಕ್ಕೆ ಇಷ್ಟಪಟ್ಟರೆ ಮಾಡಬಹುದು. ನಿಮ್ಮ ದೇವರಾದ ಯಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಆದುಕೊಂಡ ಸ್ಥಳವು ನಿಮಗೆ ದೂರವಾಗದೆ ವಾದರೆ ಆತನು ನಿಮಗೆ ಅನುಗ್ರಹಿಸಿದ ದನಕುರಿಗಳಲ್ಲಿ ಬೇಕಾದಷ್ಟನ್ನು ನಾನು ಅಪ್ಪಣೆ ಕೊಟ್ಟ ಮೇರೆಗೆ ನೀವು ಕುಯ್ದು ನಿಮ್ಮ ಊರಲ್ಲೇ ಊಟ ಮಾಡಬಹುದು. ಜಿಂಕೆ ದುತ್ತಿಗಳನ್ನು ಶುದ್ಧರು ಅಶುದ್ಧರು ತಿನ್ನುವ ಪ್ರಕಾರ ದನಕುರಿಗಳನ್ನು ತಿನ್ನಬಹುದು. ಆದರೆ ರಕ್ತವು ಜೀವಧಾರವಾದುದರಿಂದ ಮಾಂಸದೊಡನೆ ರಕ್ತವನ್ನು ಭಜಿಸಲೇ ಕೂಡದೆಂದು ಜ್ಞಾಪಕದಲ್ಲಿಡಲಿ. ಪಶು ಮಾಂಸದೊಡನೆ ಅದರ ಜೀವಧಾರವಾದದ್ದನ್ನು ತಿನ್ನಬಾರದಷ್ಟೇ, ಅದನ್ನು ಭಜಿಸಿದರೆ ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ನೀವು ಅದನ್ನು ಭಜಿಸದೆ ಯಹೋವನಿಗೆ ಮೆಚ್ಚುಗೆಯಾಗಿರುವುದನ್ನು ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು. ಆದರೆ ನಿಮ್ಮ ಬಳಿಯಲ್ಲಿರುವ ದೇವರ ವಸ್ತುಗಳನ್ನು ಹರಕೆ ಮಾಡಿದ್ದನ್ನು ಯಹೋವನು ಆದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವಾಗ ರಕ್ತ ಮಾಂಸಗಳೊಡನ್ನು ಎರಡನ್ನೂ ನಿಮ್ಮ ದೇವರಾದ ಯಹೋವನ ಯಜ್ಞವೇದಿಯಲ್ಲಿ ದಹಿಸಿ ಬಿಡಬೇಕು. ಸಮನಾದ ಯಜ್ಞಗಳನ್ನು ಮಾಡುವಾಗ ರಕ್ತವನ್ನು ಆತನ ಯಜ್ಞವೇದಿಯ ಮೇಲೆ ಸುರಿದು ಬಿಟ್ಟು ಮಾಂಸವನ್ನು ಊಟ ಮಾಡಬೇಕು. ನಾನು ಬೋಧಿಸುವ ಈ ಎಲ್ಲಾ ಆಜ್ಞೆಗಳಿಗೆ ನೀವು ಹೆಚ್ಚಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯಹೋವನಿಗೆ ಒಳ್ಳೆಯದು ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ಇತರ ದೇವರುಗಳನ್ನು ಎಷ್ಟು ಮಾತ್ರವೂ ಆರಾಧಿಸಬಾರದೆಂಬುದು ಎಂಬ ವಿಧಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದ ಜನಾಂಗಗಳನ್ನು ನಿಮ್ಮ ದೇವರಾದ ಯಹೋವನು ನಿಮ್ಮ ಮುಂದೆ ನಾಶ ಮಾಡಿದ ತರುವಾಯಿ ನೀವು ಅದರ ದೇಶವನ್ನು ತೆಗೆದುಕೊಂಡು ಅದರಲ್ಲಿ ವಾಸವಾಗಿರುವಾಗ ನೀವು ಭ್ರಮೆಗೊಂಡು ನಿಮ್ಮ ಎದುರಿನಿಂದ ನಾಶವಾಗಿ ಹೋದವರ ದುಷ್ಟಸ್ಥಿಗೆ ಇವುಗಳನ್ನು ಅನುಸರಿಸಬಾರದು. ನೋಡಿರಿ, ನೀವು ಆ ದೇಶದ ಜನರು ತಮ್ಮ ದೇವರುಗಳನ್ನು ಹೇಗೆ ಸೇವಿಸುತ್ತಿದ್ದರೋ ಹಾಗೆಯೇ ನಾವು ಸೇವಿಸುವೆವು ಎಂದು ಹೇಳಿಕೊಳ್ಳುವವರಾಗಿ ಅವರ ದೇವರುಗಳ ವಿಷಯದಲ್ಲಿ ವಿಚಾರಣೆಯನ್ನು ಎಷ್ಟು ಮಾತ್ರವೂ ಮಾಡಬಾರದು. ಯಹೋವನಿಗೆ ಅಸಹ್ಯವಾಗಿರುವ ಹಲವು
ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡುತ್ತಾರಲ್ಲ, ನೀವು ನಿಮ್ಮ ದೇವರಾದ ಯಹೋವನನ್ನು ಹಾಗೆ ಸೇವಿಸಲೇಬಾರದು. ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ನೀವು ಅನುಸರಿಸಲೇಬೇಕು, ಅದಕ್ಕೆ ಏನೂ ಕೂಡಿಸಬಾರದು, ಆದ್ದರಿಂದ ಏನೂ ತೆಗೆದುಕೊಳ್ಳ ಬಿಡಬಾರದು. ಓಕೆ, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಮೋಸೆಸ್ ಅಂದ್ರೆ, ನೀವು ಲೇವಿನ ಯಾವತ್ತು ಏನೇ ಕಣಕ್ಕೆ ಮಾಡ್ಕೋಬಾರ್ದು, ಬಿಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಸ್ವಾಸ್ಥ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದು ಒಂದು ಪ್ರಮಾಣ ಕೊಡ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಯಾವ್ದಾರ ಮಾಂಸ ತಿನ್ನಕ್ಕೆ ಒಂದ್ ಇತ್ತು ಅಂತಂದ್ರೆ, ನೀವು ಊರಿನ ಹೊರಗಡೆ ಇರೋ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ನೀವು ಮಾಂಸ ನೇಮಣಿ ನೀವು ತಿನ್ನಿ, ಆದ್ರೆ ಅದ್ ರಕ್ತ ನೇಮಣಕ್ ಹೋಗ್ಬಿಡ್ದು, ನೀವು ತಿನ್ನಕ್ ಹೋಗ್ಬಿಡ್ದು. ಯಾವ ತರ ತಿನ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಅಂದ್ರೆ, ಎರಡು ಪ್ರಾಣಿಗಳು ತಿನ್ನ ರೀತಿ ನೀವು ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಾರ. 22ನೇ ವಚನದಲ್ಲಿ ಏನ್ ಹೇಳ್ತಾರೆ, ಅದು ಎರಡು ಪ್ರಾಣಿಗಳ ಹೆಸರು ಯಾವ್ದದು? ಮತ್ತೆ ದುಬ್ಬಿ ಅಲ್ವರ. ಅಸ ನೋಡ್ಬೇಕ್ರೆ ಇವೆರಡು ಪ್ರಾಣಿಗಳನ್ನ ಕಡ್ದು ಯಾವ ತರ ತಿಂತಾರ, ಅದೇ ತರ ಏನ್ ಮಾಡೋದು, ನೀವು ತಿನ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ. ಸಂಗ್ರಹ ಇನ್ನ ಯಾರು ಬೇಕಾದ್ರೆ ತಿನ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ನೋಡ್ಬೇಕಾದ್ರೆ ದೇವ್ರಿಗೆ ಒಂದು ಬಲಿ ಪಿಟ್ಟಿದ ಮೇಲೆ ಸ್ಯಾಕ್ರಿಫೈಸ್ ಕೊಡ್ಬೇಕಾರೆ ಅದನ್ನ ಯಾವ ತರ ಕೊಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಆ ರಕ್ತನ ಎಲ್ಲಿ ಚುಮಿಸ್ಬೇಕು ಅಂತ ಹೇಳ್ತಾರ ಅದನ್ನ ದೇವ್ರು. ಅಲ್ವರ 27ನೇ ವಚನದಲ್ಲಿ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ, ಯಜ್ಞ ವೇದಿ ಮೇಲೆ ಮಾಡ್ತೀವ ನೀವು ಸುರಿಸ್ಬೇಕು ಅಂತ ಹೇಳ್ತಾರೆ. ಸೊ ರಕ್ತ ಸಮೇತ ಮಾಡಕ್ ಹೋಗ್ಬಿಡಿ, ನೀವು ಸ್ಯಾಕ್ರಿಫೈಸ್ ಸಲ್ಸಕ್ ಹೋಗ್ಬಿಡಿ, ನೀವು ರಕ್ತ ನೇಮಡಿ ಅಲ್ಟಾರ ಹತ್ರ ನೀವು ಏನ್ ಮಾಡಿ ಸುರಿದ್ಬಿಟ್ಟು ಆಮೇಲೆ ಏನ್ ಮಾಡ್ರಿ ನೀವು ಅಂತ ಹೇಳ್ತಾರೆ ಅಂತಂದ್ರೆ, ಅದನ್ನ ಸ್ಯಾಕ್ರಿಫೈಸ್ ಕೊಡೋದಾಗ್ಲಿ ಅಥವಾ ಆ ಒಂದು ಪಾಲಲ್ಲಿ ಏನ್ರಿ ಆ ಲೇವಿಗಳಿಗೆ ಆ ಒಂದ್ ಸ್ವಲ್ಪ ಪಾಲು ತಿನ್ನೋದಿಕ್ಕೆ ಕೊಡ್ಬೇಕಾದ್ರೆ ಅವಾಗ ಏನ್ ಮಾಡಿ ಇನ್ನ ರಕ್ತನ ಸುರಿಸ್ಬಿಟ್ಟು ನೀವು ಏನ್ ಮಾಡಿ ನೀವು ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಅಲ್ಲಿ ಅನ್ಯ ಜನಾಂಗದವ್ರು ಮಾಡಿದಂತ ಮುಖ್ಯವಾಗಿ ಒಂದು ಹೇಸಿಗೆ ಕೆಲಸದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಮಕ್ಳುಗಳನ್ನ ದೇವ್ರಿಗೆ ಏನ್ ಮಾಡ್ತಾರೆ ಅಂತ, ಅವರು ದಗನ ಬಲಿಯಾಗಿ ಆಹುತಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ನಾವು ನರ್ಕದ ಒಂದು ಪಾಠದಲ್ಲಿ ಕೂಡ ಏನ್ ಮಾಡಿದ್ರಿ ನಾವು ಓದಿದ್ರಿ ಅಲ್ವರ, ಎರಿಮೆದಲ್ಲಿ ಹೇಳ್ತಾರಲ್ಲ ಅಲ್ಲಿ ವಿಗ್ರಹ ತೋಪ್ಗಳನ್ನ ಏನ್ ಮಾಡಿದಾರೆ ಅಂತ, ಅಲ್ಲಿ ತೋಪೆ ತುಂಬಂತ ಒಂದು ತಗ್ಗಲ್ಲಿ ಕಟ್ಟಿದ್ದಾರೆ, ಅಲ್ಲಿ ತನ್ನ ಮಕ್ಳುಗಳಿಗೆ ಆಹುತಿ ಕೊಡಕ್ಕೆ ಏನ್ ಮಾಡಿದ್ರಿ ಸ್ಥಳನ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ನೇಮನಿಷ್ಠೆಗಳನ್ನಾಗ್ಲಿ ಇದನ್ನ ನಾನು ಯಾವತ್ತೂ ಹೇಳಲಿಲ್ಲ, ನನ್ನ ಮನ್ಸ್ಗೂ ಬರಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದೇ ಪಾಯಿಂಟ್ ಅನ್ನ ದೇವ್ರು ಏನ್ ಮಾಡ್ತಾರೆ ಇಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಆ ರೀತಿಯ ಒಂದು ಕೆಲಸ ನೀವೇ ಮಾಡಕ್ ಹೋಗ್ಬಿಡ್ದು ಮಾಡಕ್ ಹೋಗ್ಬಿಡ್ದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಹೋಗೋಣ. 13 ಚಾಪ್ಟರ್ ವರ್ಸಸ್ 18 ವರ್ಸ್ ಇದೆ. 1-9 ನ ಜೋಶುವಾ ಕೆವಿನ್ ಓದ್ತಾನೆ. ಯಾವ ಪ್ರವಾದಿ ಆಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ ಕಾರ್ಯವನ್ನಾಗಲಿ ತೋರಿಸಿ ಕೊಡುತ್ತೇನೆಂದು ಹೇಳಲು ಅವನು ಹೇಳಿದಂತೆಯೇ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯಹೋವನು ಇವರು ಸಂಪೂರ್ಣ ಹೃದಯದಿಂದಲೋ ಮನಸ್ಸಿನಿಂದಲೋ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಆತನು ಹೇಳುವ ಮಾರ್ಗದಲ್ಲೇ ನೀವು ನಡೆದು ಆತನಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನೇ ಅನುಸರಿಸಿ ಆತನಿಗೆ ವಿಧೇಯರಾಗಿ ಆತನನ್ನೇ ಸೇವಿಸುತ್ತಾ ಹೊಂದಿಕೊಂಡಿರಬೇಕು. ಆ ಪ್ರವಾದಿಗೆ ಅಥವಾ ಆ ಕನಸು ಕಂಡವನಿಗೆ ಮರಣ ಶಿಕ್ಷೆಯಾಗಬೇಕು. ದಾಸತ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರೆತಂದು ನಿಮ್ಮ ದೇವರಾದ ಯಹೋವನಿಗೆ ವಿರೋಧವಾಗಿ ಅವನು ದ್ರೋಹದ ಮಾತುಗಳನ್ನಾಡಿ ನಿಮ್ಮ ದೇವರಾದ ಯಹೋವನು ಹೇಳಿದ ಮಾರ್ಗದಿಂದ ನಿಮ್ಮನ್ನು ತಪ್ಪಿಸಬೇಕೆಂದಿದ್ದನಲ್ಲ.
ಅವನನ್ನು ಕೊಲ್ಲಿಸಿ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ ಮಗನಾಗಲಿ ಮಗಳಾಗಲಿ ಪ್ರಾಣಪ್ರಿಯಳಾದ ಹೆಂಡತಿಯಾಗಲಿ ಆಪ್ತ ಮಿತ್ರನಾಗಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲೂಬಾರದು, ಕಿವಿಗೊಡಲೂಬಾರದು. ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲು ಕೈ ಹಾಕಬೇಕು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕ್ರೆ ಏನ್ ಮಾಡ್ತಾರೆ, ಇಲ್ಲಿ ಒಬ್ಬ ಸುಳ್ಳು ಪ್ರವಾದಿ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರಲ್ಲ, ಇಸ್ರೇಲ್ ಯಾರೋ ಒಬ್ಬ ಸುಳ್ಳು ಪ್ರವಾದಿ ಅಥವಾ ಏನ್ರಿ ಒಂದು ಕನಸು ನೋಡ್ಬಿಟ್ಟು ಯಾರೋ ಡ್ರೀಮರ್ ಅಥವಾ ಒಂದು ಸೂಚನೆ ಗೀಚನೆ ನೋಡ್ಬಿಟ್ಟು ಯಾರೋ ಒಬ್ಬಿಟ್ಟು ಮನ್ಸ್ನ ಬದಲಾವಣೆ ಮಾಡಿ ನಿಜವಾದ ದೇವರಿಂದ ಬೇರೆ ಕಡೆಯಿಂದ ಅವನು ಮನ್ಸ್ನ ಸೆಳಿತಾನೆ ಅಂತಂದ್ರೆ ಫಸ್ಟ್ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಅವನ ಮಾತನ್ನ ನೀವೇನ್ ಮಾಡ್ಕೋಬಾರ್ದ, ಕೇಳಕೋಬಾರ್ದು ಅಂತ ಹೇಳ್ತಾರ. ಅಂದ್ರೆ ದೇವ್ರು ಏನಕ್ಕೆ ಅನುಮತಿ ಮಾಡ್ತಾರೆ ಅಂತಂದ್ರೆ ಮೂರನೇ ವಚನದಲ್ಲಿ ಅಲ್ಲಿ ಉತ್ತರ ಕೊಡ್ತಾರೆ, ದೇವ್ರ ಏನ್ ಮಾಡ್ತಾರೆ ಪರೀಕ್ಷೆ ಮಾಡಿ ನೋಡ್ತಾರೆ ಅಂತ ಅಂತಂದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ತರ ಒಂದು ಪರೀಕ್ಷೆಗಳು ಬರ್ತದ, ಏನ ಒಂದು ಫಾಲ್ಸ್ ಪ್ರೊಫೆಷನ್ಗಳನ್ನ ದುರ್ಬೋಧನೆಗಳನ್ನ ಕಳಿಸಿ ಏನ್ರಿ ನಿಜವಾದ ದೇವ್ರ ಮಕ್ಳ ನಡುವೆ ಒಂದು ಪರೀಕ್ಷೆಗಳು ಬರ್ತಾರೆ ಅಂದ್ರೆ ಅಫ್ಕೋರ್ಸ್ ಖಂಡಿತವಾಗಿ ಏನಾಗ್ತಾರೆ ಬರ್ತಾರಲ್ಲ. ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರ ಹತ್ರ ದೇವ್ರ ಅನುಮತಿ ಕೊಟ್ರ ಅಂದ್ರೆ ಅದೇ ತರ ನೋಡ್ಬೇಕ್ರೆ ಏನ್ರಿ ನಮ್ಮ ಒಂದು ಜೀವಿತದಲ್ಲಿ ಕೂಡ ನೋಡ್ಬೇಕ್ರೆ ಏನ್ರಿ ಈ ಒಂದು ಏನಂತಾರೆ ಒಂದು ಡಿವೈನ್ ಪ್ಲಾನ್ ಈ ಒಂದು ದೇವ್ರ ಸತ್ಯನ ಬಿಟ್ಟು ಬೇರೆ ಕಡೆ ಸತ್ಯಕ್ಕೆ ಹೋಗೋದಿಕ್ಕೆ ಪ್ರೇರಣೆ ಮಾಡೋದಿಕ್ಕೆ ಏನ್ ಮಾಡ್ತಾರೆ ದೇವರು ಒಂದು ಏನಂತಾರೆ ಒಂದು ಘೋರವಾಗಿರಂತ ಒಂದು ವಂಚನೆಯನ್ನ ಏನ್ ಮಾಡ್ತಾರೆ ಅನುಮತಿ ಕೊಡ್ತಾರೆ. ಏನಕ್ಕಾಗಿ ಅಂತಂದ್ರೆ ಪರೀಕ್ಷೆ ಮಾಡಿ ನೋಡೋದಿಕ್ಕಾಗಿ, ಅವ್ರ ದೇವ್ರ ಸತ್ಯ ಮೇಲೆ ಎಷ್ಟು ಪ್ರೀತಿ ಇದೆಯೋ ಇಲ್ಲೋ ಅಂತಂದ್ಬಿಟ್ಟು ಪರೀಕ್ಷೆ ಮಾಡಕ್ ಏನ್ ಮಾಡ್ತಾರೆ ದೇವ್ರ ಇದನ್ನೆಲ್ಲ ಅನುಮತಿ ಕೊಡ್ತಾರೆ. ಅದ್ರ ಅದಕ್ಕೆ ವ್ಯವಸ್ಥೆ ಮಾಡಿರ್ತೀನಿ, ಇವಾಗ ದೇವ್ರು ನಮ್ಗೆ ಒಳ್ಳೆ ಒಂದು ಫೇವರಬಲ್ ಟೈಮ್ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ಲರ ನೋಡಿದ್ರೆ ಫುಲ್ ಟೋಟಲ್ ಲಾಕ್ಡೌನ್ ಆಗಿ ಎಲ್ಲರೂ ಮನೇಲಿ ಇದ್ದು ಒಂದು ಕಾಲಗಳನ್ನ ಸ್ಪೆಂಡ್ ಮಾಡಿ ದೇವ್ರ ವಾಕ್ಯನ ಮೆಡಿಟೇಟ್ ಮಾಡಕ್ ನಮ್ಗೆ ಏನ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಚಾನ್ಸ್ ಕೊಟ್ಟಿದ್ದಾರೆ. ಈ ಒಂದು ಚಾನ್ಸ್ಗಳನ್ನ ನಾವು ಯುಟಿಲೈಸ್ ಮಾಡಿದ್ರ ನಾವು ಸುಮ್ಮನೆ ನಮ್ಮ ಕಾಲಹರಣೆ ಮಾಡಿ ಅದರ ಈ ಒಂದು ಸತ್ಯನ ಬಿಟ್ಟು ಬೇರೆ ಒಂದು ವಾಕ್ಯಗಳನ್ನ ಕೇಳೋದಿಕ್ಕೆ ನಾವು ಮನ್ಸು ಕೊಡ್ತೀರಿ ಅಂತಂದ್ರೆ ಏನ್ರಿ ಅದು ನಾವು ತುಂಬಾ ಒಂದು ರಿಸ್ಕ್ ತಗೊಂತ ಇದ್ರಿ. ಅದರ ಅಂದ ನಮಗೆ ನಷ್ಟ ಆಗಲ್ಲ ಏನ್ರಿ, ದೇವ್ರಿಗೆ ನಷ್ಟ ಆಗಲ್ಲ, ನಷ್ಟ ಆಗೋದು ಯಾರಿಗೆ ಅಂತಂದ್ರೆ ಯಾರು ಆತರ ಆ ಮಾರ್ಗ ಬಿಟ್ಟು ಹೋಗ್ತಾರೆ ಏನ್ರಿ ಅವ್ರಿಗೆ ನಷ್ಟ ಆಗಲ್ಲ. ಅದಕ್ಕೆ ಹೇಳ್ತಾರಲ್ಲ ದೇವ್ರೇನ್ ಮಾಡ್ತಾರೆ ಇದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ, ಯಾಕಂದ್ರೆ ದೇವ್ರ ಏನ್ ಮಾಡ್ತಾರೆ ನಿಮ್ಮಲ್ಲಿ ಇರೋಂತ ಒಂದು ನಿಜವಾದ ಏನಿದೆ ಅಂತಂದ್ಬಿಟ್ಟು ಅಲ್ಲರ ಏನ್ ನಿಮ್ ಮನ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಟೆಸ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಈ ತರ ಅನುಮತಿ ಕೊಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ಅದರ ಅದಕ್ಕೆ ನಾವು ಬೈಬಲ್ ನೋಡ್ಬೇಕ್ರೆ ಬಿಲಾಮಿನ ಬಗ್ಗೆ ಏನ್ ಮಾಡ್ತೀನಿ ಓದ್ತೀರಿ. ಬಿಲಾಮ್ಗೆ ದೇವ್ರ ಸ್ಪಷ್ಟವಾಗಿ ಹೇಳ್ತಾರೆ ಇಸ್ರೇಲ್ ಜನಗಳು ಆತ್ಕೊಂಡಂತ ಜನಗಳು ಅವ್ರನ್ನ ಶಪಿಸ್ಲೇಬಾರ್ದು ಅಂದ್ಬಿಟ್ಟು. ಅದೇ ಬಿಲಾಮನ್ಗೆ ದೇವಚಿತ್ತ ಏನಂತ ಗೊತ್ತಿದ್ರು ಸರಿ, ತಿರ್ಗಾ ದೇವತೆ ಏನ್ ಮಾಡ್ತಾರೆ ಅನ್ನ ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು. ನಾವು ದೇವ್ರ ಮಾಡಿದ್ರೆ ಸರಿ ಹೋಗು ಅಂತ ಏನ್ ಮಾಡ್ತಾರೆ ಅನುಮತಿ ಕೊಡ್ತಾರೆ. ಅಲ್ಲಿ ಹೋಗು ಆದ್ರೆ ನಾನು ಹೇಳಿದ್ದೆ ಏನ್ ಮಾಡ್ಬೇಕು ನೀನು ನೋಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು ಬೆಟ್ಟ ಬಂದು ನಿಂತ್ಕೊಂತಾರೆ ಶಪಿಸ್ಬೋದ, ಅಲ್ಲಿ ನೋಡ್ಬೇಕು ಅಲ್ಲಿ ನಿಂತ್ಕೊಂತಾರೆ ಶಪಿಸ್ಬೋದ, ಅಲ್ಲಿ ನೋಡ್ಬೇಕು ಅಲ್ಲಿ ನಿಂತ್ಕೊಂತಾರೆ. ಏನಾದ್ರೂ ಸರಿ ಏನಾಗಲ್ಲ ಇಸ್ರೇಲ್ನ ಶಾಪ ಕೊಡಕ್ಕೆ ಆಗಲ್ಲ. ಅಂದ್ರೆ ದೇವ್ರ ಚಿತ್ತ ಗೊತ್ತಿದ್ದು ಗೊತ್ತಿದ್ದು ಬೇಕೆಂದು ತಪ್ಪು ಮಾಡಿರಂತ ಆ ವ್ಯಕ್ತಿಗೆ ಬೈಬಲ್ ನೋಡ್ಬೇಕಾದ್ರೆ ಒಂದು ಸುಳ್ಳು ಪ್ರವಾದಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಹೆಸರು ಕೊಡ್ತಾರೆ ಎಲ್ಲರೂ. ಆ ರೀತಿ ಏನಂತಂದ್ರೆ ಏನ್ರಿ ಅವ್ರನ್ನ ಖಂಡಿತವಾಗೂ ನೀವೇನ್ ಮಾಡ್ಬೇಕು, ನೀವು ಅವ್ರನ್ನ ಜೀವಂತವಾಗಿ ಉಳಿಸ್ಬಾರ್ದು, ಅವ್ನ ಸೈಸ್ ಹಾಕ್ಬಿಡ್ಬೇಕು ಅಂತ ಹೇಳ್ತಾರ. ನಾ ನಮ್ಗೇನಪ್ಪ ಒಂದು ಅಡ್ವೈಸ್ ಅಂದ್ರೆ ಅಂತವ್ರ ಹತ್ರಕ್ಕೆ ಫೆಲೋಶಿಪ್ ಇಟ್ಕೊಳಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾರ, ಫಾಲ್ಸ್ ಡಾಕ್ಟ್ರಿನ್ಸ್ ಅವ್ರ ಹತ್ರಕ್ಕೆ ನೀವೇನ್ ಮಾಡಕ್ ಹೋಗ್ಬಾರ್ದು, ಯಾವ್ದೇ ಕಾರಣಕ್ಕೂ ನೀವು ಏನ್ ಮಾಡ್ಬೋದು ಅಟ್ಯಾಚ್ಮೆಂಟ್ ಇಟ್ಕೊಂಬಾರ್ದು ಅಂತ ಹೇಳ್ತಾರ. ಅಲ್ಲರ ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಕಂಡೀಷನ್ಸ್ ಹೇಳ್ತಾರೆ ಆರನೇ ವಚನ ನೋಡ್ಬೇಕು, ನಿಮ್ಮ ಸಹೋದರನಾಗಲಿ ನಿಮ್ಮ ತಾಯಿಯಾಗಲಿ ನಿಮ್ಮ ಮಗನಾಗಲಿ ಅಥವಾ ಮಗಳಾಗಲಿ ಅಥವಾ ಹೆಂಡತಿನೇ ಆಗಲಿ ಅಥವಾ ಸ್ನೇಹಿತನಾಗಲಿ ಯಾರೇ ಆಗಲಿ ಈ ತರ ಮಾಡಿದ್ರೆ ಅವ್ರನ್ನ ನೀವೇನ್ ಮಾಡಕ್ ಹೋಗ್ಬಾರ್ದು, ನೀವು ಏನಂತಾರೆ ಮಾತನೆ ಕೇಳಕ್ ಹೋಗ್ಬಾರ್ದು.
ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಅಂತವ್ರನ್ನ ಫಸ್ಟ್ ಏನ್ ಮಾಡ್ಬೇಕು ನೀವು ಸಾಯಿಸ್ಬೇಕು ಅಂತ ಹೇಳ್ತಾರಲ್ಲ ಸಾಯಿಸ್ಬೇಕಾದ್ರೆ ಅದ್ರಲ್ಲಿ ಮೊದಲು ಯಾರು ಸಾಯಿಸೋದಿಕ್ಕೆ ಮುಂದೆ ಬರಬೇಕು ಅಂತ ಹೇಳ್ತಾರೆ ಅಂತಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಸಾಯಿಸೋದಿಕ್ಕೆ ಮುಂದೆ ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಯಾರು ಯಾರಿಗೆ ಕಿವಿಗೆ ಈ ತರ ಊದಿ ಅವ್ರ ಮನ್ಸನ್ನ ಚೇಂಜ್ ಮಾಡೋದಿಕ್ಕೆ ಏನ್ರೆ ಆ ವ್ಯಕ್ತಿ ಹೇಳ್ತಾರೋ ಅದನ್ನ ಯಾರು ಫಸ್ಟ್ ಕೇಳಿಸ್ಕೊಂತಾರೋ ಆ ವ್ಯಕ್ತಿ ಮಾಡಕ್ ಇದಕ್ಕೆ ಮುಂದಕ್ಕೆ ಆಗ್ಬೇಕು ಅಂತ ಹೇಳ್ತಾರಲ್ವ ಅದಕ್ಕೆ ನಾವು ದೇವರು ಇದನ್ನ ತುಂಬಾ ಮೆಚ್ಚಿದ್ರು ನಾವು ನೋಡ್ಬೇಕಾದ್ರೆ ಮೋಸ ಏನ್ ಮಾಡ್ತಾರೆ ನ್ಯಾಯ ಪ್ರಮಾಣ ಇಸ್ಕೊಂಡು ಬರ್ಬೇಕಾದ್ರೆ ಇಸ್ರಾಯೇಲ್ ಪಾಪ ಮಾಡಿದವಾಗ ದೇವ್ರ ಕಡೆ ಯಾರಪ್ಪ ಇದ್ದೀರಿ ಅಂತ ಬರ್ಬೇಕು ಅಂತಂದ್ರೆ ಲೇವಿಗಳು ಏನ್ ಮಾಡ್ತಾರೆ ಫಸ್ಟ್ ಮುಂದೆ ಬರ್ತಾರೆ ಅಲ್ಲ ದೇವ್ರ ಸಂಗಡಕ್ಕೆ ಏನಾಗ್ತಾರೆ ಅವರು ದೇವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂತಾರೆ ಸೊ ಆ ರೀತಿ ದೇವ್ರದ್ನ ತುಂಬಾ ಇಷ್ಟಪಟ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ ಆಲಯದಲ್ಲಿ ಮುಖ್ಯವಾಗಿರುವಂತಹ ಸ್ಥಾನ ಯಾರು ಕೊಟ್ರು ಅಂತಂದ್ರೆ ಈ ಲೇವಿಗಳಿಗೆ ಕೊಡ್ತಾರೆ ಇದೇ ತರ ಯೇಸು ಕ್ರಿಸ್ತು ನಮ್ಗೇನ್ ಹೇಳಿದ್ದೋ ಯಾರು ತನ್ನ ತಾನೇ ನಿರಾಕರಿಸಿ ಅದರ ಅಂದ್ರೆ ಏನರ್ಥ ತನ್ನ ತಾನೇ ನಿರಾಕರಿಸಂತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿದರೆ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಅದು ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಕೂಡ ಸತ್ಯ ಕೇಳ್ಬೇಕಾದ್ರೆ ನಮ್ಗೇನಾಗ್ತಾರೆ ಅನೇಕ ಶೋಧನೆಗಳು ಬರ್ತಾರೆ ಅದರ ಯಾವ ತರ ಶೋಧನೆ ಬರ್ತಾರೆ ಅದರ ನಾವು ಸತ್ಯದಲ್ಲಿ ಇರ್ತೀರಿ ಆದ್ರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮನ ಏನಾಗಿರಲ್ಲ ಸತ್ಯದಲ್ಲಿರಲ್ಲ ಅದರ ಮೋಸ್ಟ್ಲಿ ಸತ್ಯದಲ್ಲಿ ಇದ್ರು ಸತ್ಯಕ್ಕೆ ಇಂಪಾರ್ಟೆನ್ಸ್ ಏನ್ ಮಾಡ್ತಾರಲ್ಲ ಕೊಡ್ತಾರಲ್ಲ ಅದೇ ಈ ಕಿವಿನ ಕೇಳಿ ಆ ಕಿವಿನ ಬಿಡ್ತಾ ಇರ್ಬೋದು ಅವ್ರ ಇವರಿಂದ ನಮ್ಗೇನಾಗ್ತಾರೆ ಒಂದು ಶೋಧನೆ ಬರ್ಬೇಕಂತ ನಾವ್ ಏನ್ ಜ್ಞಾಪನ ಇಟ್ಕೊಬೇಕಂದ್ರೆ ಏನ್ರಿ ಆ ಒಂದು ಮೂರನೇ ವಚನ ಹೇಳ್ತಾರಲ್ಲ ದೋ ಶಲ್ ನಾಟ್ ಯರ್ ಕನ್ ಅಂಟ್ ದ ವರ್ಡ್ಸ್ ಆಫ್ ದ ಪ್ರೊಫೆಟ್ ಆರ್ ದ ಡ್ರೀಮರ್ ಆಫ್ ಡ್ರೀಮ್ಸ್ ಫಾರ್ ದ ಲಾರ್ಡ್ ಯುವರ್ ಗಾಡ್ ಪ್ರೂವ್ ವಿತ್ ಯು ಟು ನೋ ವೆದರ್ ಯು ಲವ್ ದ ಲಾರ್ಡ್ ಯುವರ್ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್ ಅಂಡ್ ವಿತ್ ಆಲ್ ಯುವರ್ ಸೋಲ್ ಅಂತ ಹೇಳ್ತಾರಲ್ಲ ದೇವರು ನಮ್ಮ ಪರೀಕ್ಷೆಗಾಗಿ ಅನುಮತಿ ಕೊಡ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡ್ಕಿದ್ವಿ ಯಾವತ್ತು ಮೈಂಡ್ ಅಲ್ಲಿ ಮಾಡ್ಕೊ ನಾವ್ ಇಟ್ಕೊಬೇಕಲ್ವರ ಅದ್ಗೆ ಏನ್ರೀ ಆ ಟೈಮಲ್ಲಿ ನಾವು ತೊಗೊಂಡಂತ ನಿರ್ಧಾರ ಹೆಂಗಿರ್ಬೇಕು ಅಂದ್ರೆ ನಾವು ಯಾವ್ದು ಮುಖ್ಯತ್ವ ಕೊಡ್ತೀರಿ ಅದಕ್ಕೆ ಹೇಳಿದ ಅದರ ಏನ್ರಿ ಶಿಲುಬೆ ಎತ್ಕೊಂಡು ಹಿಂದೆ ಬರ್ದೇ ಇದ್ರೆ ಶಿಷ್ಯನಾಗದಿಕ್ಕೆ ಏನಿಲ್ಲ ಸಾಧ್ಯ ಇಲ್ಲ ಅಂತಂದ್ರೆ ಸೊ ಅದಕ್ಕೆ ಏನಂತಾರೆ ಅದನ್ನೇ ಏನ್ ಮಾಡೋದಿಲ್ಲ ಮೋಸ ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಏನ್ ಮಾಡ್ತಾರೆ ಇಸ್ರೇ ಜನಗಳಿಗೆ ಹೇಳಂತ ಒಂದು ವಿಚಾರ ಅಂತ ವ್ಯಕ್ತಿನ ನೀವೇನ್ ಮಾಡಕ್ ಹೋಗ್ಬಿಡ್ದು ಉಳ್ಸಕ್ಕೆ ಹೋಗ್ಬಿಡಿ ಅಂತಾನೆ ಮಾಡಿದ್ರಿ ನೀವು ಮರಣಕ್ಕೆ ಹಾಕ್ಬಿಡಿ ಅಂತ ಹೇಳ್ತಾ ಇದ್ರ ನೆಕ್ಸ್ಟ್ ಭಾಗ ಓದನ ಎರಡನೇ ಭಾಗ ಓದಿ ಸಿಸ್ಟರ್ ಮಂಜುಳ ಅಷ್ಟೇ ಓದಿ ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 10-18 ಸಿಸ್ಟರ್ ಓದಿ. ತರುವಾಯ ಜನರೆಲ್ಲರೂ ಆಕಲಿ, ದಾಸ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರತಂದ ನಿಮ್ಮ ದೇವರಾದ ಯಹೋವನ ಆಶ್ರಯದಿಂದ ಅವನು ನಿಮ್ಮನ್ನು ತಪ್ಪಿಸಬೇಕಿದ್ದರಿಂದ ಅವನನ್ನು ಕೊಲ್ಲಲೇಬೇಕು ಇದನ್ನು ಇಸ್ರೇಲರೆಲ್ಲರೂ ಕೇಳಿ ಭಯಪಟ್ಟು ಅಂತ ದುಷ್ಕಾರ್ಯವನ್ನು ಅಲ್ಲಿಂದ ಮುಂದೆ ಮಾಡದೆ ಇರುವರು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ನಿವಾಸಕ್ಕಾಗಿ ಕೊಡುವ ಯಾವುದಾದರೂ ಒಂದು ಊರಿನ ವಿಷಯದಲ್ಲಿ ಅಲ್ಲಿ ವಾಸವಾಗಿರುವ ಇಸ್ರೇಲರಲ್ಲಿ ಕೆಲವು ಮಂದಿ ದುಷ್ಟರು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ತಮ್ಮ ಊರಿನವರಿಗೆ ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಹೇಳಿ ಅವರನ್ನು ಸನ್ಮಾರ್ಗದಿಂದ ತಪ್ಪಿಸಿದರೆಂಬ ಸುದ್ದಿಯನ್ನು ನೀವು ಕೇಳಿದರೆ ಆ ಸಂಗತಿಯನ್ನು ಚೆನ್ನಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು. ಅಂತ ಅಸಹ್ಯ ಕಾರ್ಯವು ಇಸ್ರೇಲರಲ್ಲಿ ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅದರಲ್ಲಿರುವ ಎಲ್ಲಾ ಜನರನ್ನು ದನಗಳನ್ನು ಕತ್ತಿಯಿಂದ ಸಂಹರಿಸಬಿಡಬೇಕು. ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಗ್ರಾಮದ ಮಧ್ಯದಲ್ಲಿ ಕೂಡಿಸಿ ಊರನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನಿಷ್ಪೇಷವಾಗಿ ಸುಟ್ಟು ಬಿಡಬೇಕು. ಅದು ತಿರುಗಿ ಕಟ್ಟಲ್ಪಡದೆ ಯಾವಾಗಲೂ ಹಾಳುದಿಬ್ಬವಾಗಿರಬೇಕು. ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದ್ದರಲ್ಲಿ ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ಆತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡಿದರೆ ಆತನು ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸದ್ಗೆ ನೋಡ್ಬೇಕಾದ್ರೆ
ಏನ್ರಿ ಎಷ್ಟೋ ಒಂದು ನೋಡಿ ನ್ಯಾಯ ಪ್ರಮಾಣ ಎಷ್ಟು ಬ್ಯೂಟಿಫುಲ್ ಆದ ಥಿಂಗ್ಸ್ ಕೊಟ್ಟಿದ್ದಾರೆ ಅದರ ಏನ್ ಹೇಳ್ತಾರೆ ದೇವರು ನೋ ಕಾಂಪ್ರಮೈಸ್. ಯಾವುದೇ ಕಾರಣಕ್ಕೂ ದೇವ್ರ ವಿಚಾರದಲ್ಲಿ ಸತ್ಯದ ವಿಚಾರದಲ್ಲಿ ಬರ್ಬೇಕಾದ್ರೆ ಎಂಥ ವ್ಯಕ್ತಿನೇ ಇರಲಿ ಅವ್ರಿಗೆ ಏನ್ ಮಾಡಕ್ಬಿಡಿ ನೀವು ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಕೊಡಿ. ಫಸ್ಟ್ ಟೈಮ್ ಮಾಡಿ ಅಂತ ಹೇಳ್ತಾರೆ ಅವ್ನ ಕಲ್ಲು ಹೊಡೆದು ಸಾಯಿಸಕ್ಕೆ ಅಂತ ಹೇಳ್ತಾರೆ ಅದರ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಯಾರೋ ಒಬ್ರು ಮನ್ಸಲ್ಲಿ ಏನ್ರಿ ಏನ್ತಾರೆ ಮನ್ಸಲ್ಲಿ ಒಂದು ಏನ್ರಿ ತಪ್ಪಾದ ರೀತಿಯಲ್ಲಿ ಒಬ್ಬರನ್ನ ಏನ್ತಾರೆ ನಗರದಲ್ಲಿ ಇಂತ ಫುಲ್ ಕಂಪ್ಲೀಟ್ ಸಿಟಿನೇ ಏನ್ರಿ ಅವನ ಬೇರೆ ಒಂದು ದೇವತೆಗಳಿಗೆ ತಿರ್ಸೋದಾಗಿದೆ ಅಂತಂದ್ರೆ ಫಸ್ಟ್ ಏನ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ನೀವು ಫಸ್ಟ್ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿ ಅದು ಕರೆಕ್ಟ್ ಅವ್ನು ಹೇಳ್ತಾ ವಿಚಾರ ಅವನ ನಿಜನ ಅಂದ್ರೆ ಈ ತರ ಒಂದು ಸತ್ಯದಿಂದ ದುರಿಕೆ ಅವ್ರು ಸೇರಿಸ್ಬೇಕು ಅಂತಂದ್ಬಿಟ್ಟು ಅದು ವಿಚಾರ ಏನಾಗಿದೆ ಅದು ನಿಜನ ಅಂತ ಎನ್ಕ್ವೈರಿ ಮಾಡಿದ್ಮೇಲೆ ಏನ್ ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ ಆ ಸಿಟಿನ ನೀವೇನ್ ಮಾಡಕ್ಕೆ ನೀವು ಸಂಪೂರ್ಣವಾಗಿ ಕತ್ತಿಯಿಂದ ನೀವು ಸಮರ್ಸ್ಬಿಡಿ ಸೊ ಏನು ಜೀವಂತವಾಗಿ ಏನು ಉಳಿಸ್ಬಿಡಿ ಅಂತ ಹೇಳ್ತಾರೆ ಅಲ್ಲಿರಂತ ದನ ಕುರಿಗಳು ಏನೇ ಇರ್ಬೋದು ಏನು ಉಳಿಸ್ಬಿಡಿ ಅಂತಂದ್ರೆ ಆಮೇಲೆ ಅದ್ರಲ್ಲಿ ಕೊಳ್ಳೆ ಹೊಡ್ಕೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದನ್ನ ಬೆಂಕಿಯಿಂದ ನೀವು ಸುಟ್ಟಾಕ್ ಬಿಡ್ಬೇಕು ಅಂತ ಹೇಳ್ತಾರೆ ಇದನ್ನ ಯಹೋವನ್ಗೆ ಅಂತ ಇದಾಗಿಟ್ಟಿರ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ಕೋಬಿಡಿ ಏನ್ ಮಾಡ್ಕೋಬಿಡಿ ಅಂತ ಹೇಳ್ತಾರೆ ಏನ್ರಿ ಇದನ್ನ ನೀವು ಕಂಪ್ಲೀಟ್ ಆಗಿ ನಾಶ ಮಾಡಕ್ ಬಿಡಿ ಆಮೇಲೆ ಯಾವುದೇ ಕಾರಣಕ್ಕೂ ಆ ನಗರದಲ್ಲಿ ಯಾವುದೇ ಮನುಷ್ಯ ಏನ್ ಮಾಡಕೋಬಾರ್ದು ವಾಸ ಮಾಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಆಮೇಲೆ ಆ ಒಂದು ಏನ್ತಾರೆ ನಗರದಲ್ಲಿರಂತ ಏನೋ ವಸ್ತು ಯಾರೋ ಎತ್ಕೊಂಡ ಅಂತಂದ್ರೆ ಅವರು ಶಪಿಸಲ್ಪಟ್ಟವರು ಅವ್ರದ್ದು ಕೂಡ ನೀವ್ ಏನ್ ಮಾಡ್ಬೇಕು ನೀವು ಅದನ್ನ ಸಾಯಿಸಾಕ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ನೋಡಿ ಇವೆಲ್ಲ ಏನಕ್ಕಪ್ಪ ಕೊಟ್ರು ಅಂತಂದ್ರೆ ಇದೆಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಅಂತ ನಮ್ಗೆ ಒಂದು ಟೈಪ್ ಆಂಟಿ ಟೈಪ್ ಅಂತ ಹೇಳ್ಬೋದು ಅದ್ರ ಆ ಕಾಲ ಲಿಟ್ರಲ್ ಆಗಿ ಏನಾಯ್ತು ನಡೀತು ಅದೇ ತರ ನಮ್ಗೆ ಇವಾಗ ಏನಾಗಿದೆ ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ ದೇವ್ರು ಈ ಸತ್ಯ ಇವಾಗ ನಾವು ಇಲ್ಲಿ ಹೇಳ್ಕೊಡ್ತಾರದು ಸತ್ಯನ ಸುಳ್ಳು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಸೊ ಸತ್ಯ ಕೇಳ್ತಾ ಸಂದರ್ಭದಲ್ಲಿ ಈ ಸತ್ಯನ ಬಿಟ್ಟು ಯಾವುದೇ ಕಾರಣಕ್ಕೂ ಎಂತಾರೆ ಬೇರೆ ಸತ್ಯಗಳನ್ನ ಕೇಳಕ್ಕಾಗ್ಲಿ ಅಥವಾ ಇದನ್ನ ಬಿಟ್ಟು ಬೇರೆ ವಾಕ್ಯಗಳನ್ನ ಕೇಳೋದಿಕ್ಕಾಗ್ಲಿ ಯಾವುದೇ ರೀತಿ ಮನ್ಸಲ್ಲಿ ಏನ್ ಮಾಡ್ಕೋಬಾರ್ದು ಒಂದು ಭಾವನೆಗಳನ್ನ ಹುಟ್ಟಿಸಕ್ ಹೋಗ್ಬಾರ್ದು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆತರ ಯಾರಾದ್ರೂ ಏನ್ರಿ ಪ್ರೇರಣೆ ಮಾಡೋರಾಗಿದ್ದ ಅಂತಂದ್ರೆ ಅವ್ರನ್ನ ನೀವೇನ್ ಮಾಡಕೋಬಿಡಿ ಕಣಿಕರನೇ ನೋಡ್ಸಕ್ ಹೋಗ್ಬೇಡಿ ಅವ್ರನ್ನ ಸಂಪೂರ್ಣವಾಗಿ ನೀವೇನ್ ಮಾಡಕ್ಕೆ ನೀವು ನಾಶ ಮಾಡಕ್ಕೆ ಅಂತ ಹೇಳ್ತಾರೆ ಅದು ಯಾರೇ ಇರ್ಬೋದು ಅಂತ ಹೇಳ್ತಾರೆ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿನೇ ಇರ್ಬೋದು ಅದನ್ನ ಏನ್ ಮಾಡ್ಕೋಬಿಡಿ ನೀವು ಲಕ್ಷಿಸಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ದೇವ್ರಿಗಾಗಿ ಫಸ್ಟ್ ಏನ್ ಮಾಡಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಏನ್ ಹೇಳ್ತಾರೆ ಅವ್ನ ಕಲ್ಲು ಹೊಡೆದು ನೀವು ಸಾಯಿಸಾಕಿ ಅಂತ ಹೇಳ್ತಾರೆ ಅದರ ಸೊ ನಮ್ಗೆ ಸತ್ಯವೇದಲ್ಲಿ ಕಲ್ಲು ಅಂತ ನೋಡ್ಬೇಕ್ರಿ ಏನಪ್ಪ ಅಂದ್ರೆ ದೇವ್ರ ವಾಕ್ಯ ದಾವಿದ ಅದಕ್ಕೆ ಗೋಲ್ಯಾತನ ಹೊಡಿಬೇಕ್ರಿ ಏನ್ ಮಾಡ್ತಾನೆ ಕಲ್ತು ಅಂತಾನೆ ಎಲ್ಲಿ ಕಲ್ತು ಅಂತಾನೆ ಅಂತಂದ್ರೆ ಅಲ್ಲಿ ಒಂದು ಬ್ರೂಕ್ ಇತ್ತು ಅಂತ ಬ್ರೂಕ್ ಏನ್ ಹೇಳ್ತಾರೆ ಕೆರೆನಾ ಕೆರೆ ಕೆರೆಯಲ್ಲಿ ಇರಂತ ಒಂದು ಚಿಕ್ಕದಾಗಿರಂತ ಒಂದು ಐದ್ ಕಲ್ಲುಗಳು ಆಯ್ಕೆ ಮಾಡ್ಕೊತಾನೆ ಏನಕ್ಕೆ ಐದ್ ಕಲ್ಲು ಆಯ್ಕೆ ಮಾಡ್ಕೊಂಡ್ರೆ ಇಸ್ರೇಲ್ ಅಲ್ಲಿ ಏನ್ರಿ ಎಷ್ಟು ಗೋತ್ರಗಳಿತ್ತು 12 ಏನು ಗೋತ್ರಗಳಿತ್ತು ಅದ್ರ ಅದನ್ನ ಏನ್ ಮಾಡ್ತದೆ ದೇವರು ಎರಡು ಭಾಗವಾಗ ವಿಂಗಡಿಸ್ತಾರೆ ಎರಡು ಗೋತ್ರ ಒಂದ್ ಕಡೆ ಬರ್ತಾರೆ 10 ಗೋತ್ರ ಏನಾಯ್ತು ಒಂದ್ ಕಡೆಗೆ ಬರ್ತಾರೆ ಅಂದ್ರೆ ಎರಡು ಗೋತ್ರ ಒಂದಾಯ್ತು ಅಂತಂದ್ರೆ 10 ಗೋತ್ರ ಏನಾಗಿರ್ಬೇಕು 5 ಅಂತ ಲೆಕ್ಕ ಅದ್ರ ಅದಕ್ಕೆ ಏನ್ ಮಾಡ್ತಾರೆ ಐದನ್ನ ಏನ್ ಮಾಡ್ತಾರೆ ಅಲ್ಲಿ ಐದು ಆ ಒಂದು ಎಣಿಕೆಯಲ್ಲಿ ಐದು ಕಲ್ಲು ಏನ್ ಮಾಡ್ತಾರೆ ಅಲ್ಲಿ ಆಯ್ಕೆ ಮಾಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ಯೋಸೆಫ್ ಕೂಡ ಅವ್ರ ಸಹೋದರಗಳನ್ನ ಫೇರೋಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಜನ ಸಹೋದರಗಳನ್ನ ಕೊಡಕ್ತಾನೆ 5 ಜನ ಸಹೋದರ ಕೊಡಕ್ತಾನೆ ಆಮೇಲೆ ಇನ್ನೊಂದು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾರೆ ಅಲ್ಲಿ ಐಶ್ವರ್ಯವಂತನ ದರಿದ್ರಂತ ಲಾಜರಸ್ ಸಾಮ್ಯದಲ್ಲಿ ಕೂಡ ನೋಡ್ಬೇಕಾರೆ ಅಲ್ಲಿ ಏನ್ ಕೇಳ್ಕೊಂತಾರೆ ನಮ್ಮ ತಂದೆ ಮನೆ ಇನ್ನ 5 ಜನ ಸಹೋದರ ಏನಾಗಿದ್ದಾರೆ ನೀವು ಇದಾರೆ ಅಂತ ಐಶ್ವರ್ಯವಂತನ ಕೇಳ್ಕೊಂತಾನಲ್ಲ ದಯವಿಟ್ಟು ನೀವು ಕಳ್ಸ್ಕೊಡಿ ಅಂತ ಹೇಳ್ಬೇಕ್ರೆ 5 ಅಂತ ಹೇಳ್ಬೇಕ್ರೆ ಇಸ್ರೇಲಿನ ಒಂದು 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 ನಂಬರ್ ಅದ್ರ ಸರಿ ಇಲ್ಲಿ ನೋಡ್ಬೇಕಾರೆ ಹೇಳ್ತಾರೆ ದೇವರ ವಾಕ್ಯ ಅವ್ರನ್ನ ಯಾವ ತರ ನೀವು ಜಯಿಸಿ ಅಂತ ಹೇಳ್ತಾರೆ ಅಂತಂದ್ರೆ ದೇವರ ವಾಕ್ಯ ನೇಮ್ ಮಾಡಕ್ ನಾವು ಅವ್ರನ್ನ ಜಯಿಸ್ಬೇಕು ಅಂತ ಹೇಳ್ತಾರೆ ಅಲ್ವರ ಆಮೇಲೆ ಇದನ್ನ ಫಸ್ಟ್ ಎನ್ಕ್ವೈರಿ ಮಾಡಿ ಕರೆಕ್ಟ್ ಆಗಿ ನೀವು ವಿಚಾರಿಸಿ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ದುಡ್ಡಿಗೆ ಒಂದು ಕನ್ಕ್ಲೂಷನ್ ಬರ್ಬಾರ್ದು ದುಡ್ಡಿಗೆ ನೇಮ್ ಮಾಡಿ ಕನ್ಕ್ಲೂಷನ್ ಬರ್ಕಿದ್ದ ಮುಂಚೆ ಫಸ್ಟ್ ವಿಚಾರಿಸಿ ನೋಡಿ ವಿಚಾರಿಸಿ ನೋಡೋಂತ ಸಂದರ್ಭದಲ್ಲಿ ಅದು ಸತ್ಯ ಅವ್ರು ಮಾತಾಡ್ತಾ ಇರೋದು ಒಂದು ಬೋಧನೆ ಒಂದು ಸತ್ಯ ಅಲ್ಲ ಅಂತ ನಿಮ್ಗೆ ಗೊತ್ತಾಗಿದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಆ ಸಿಟಿ ಸಿಟಿಯನ್ನ ಏನ್ ನೋಡ್ತೀರಿ ಬೈಬಲ್ ಅಲ್ಲಿ ನೋಡ್ಬೇಕ್ರೆ ಒಂದು ಬ್ಯಾಬಿಲಾನ್ ಗ್ರೇಟ್ ಸಿಟಿ ಸಭೆಗಳು ಆ ಸಭೆಗಳಲ್ಲಿ ಸತ್ಯ ಇಲ್ಲ ಅಂತ ಗೊತ್ತಾಗಿದ್ಮೇಲೆ ದಯವಿಟ್ಟು ಫಸ್ಟ್ ಏನ್ ಮಾಡಿ ಆ ಸಭೆಗಳನ್ನ ಬಿಟ್ಟು ಏನ್ ಮಾಡಿ ನೀವು ಹೊರಗಡೆ ಬಂದ್ರೆ ಅದು ಸರ್ವನಾಶ ಮಾಡಕ್ಕೆ ಮೈಂಡಿನ ಏನ್ ಮಾಡಕ್ಕೆ ನೀವು ಸುಟ್ಟಾಕಿ ಯಾವುದೇ ಕಾರಣಕ್ಕೂ ಏನ್ ಮಾಡಕ್ ಹೋಗ್ಬಿಡಿ ಒಂದ್ ಸಂಬಂಧನೇ ಇಟ್ಕೊಳಕ್ ಹೋಗ್ಬಿಡಿ ಅದ್ರ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಅದ್ರ ಇವಾಗ ಲಾಕ್ಡೌನ್ ಇರ್ತಾರೆ ನೋಡ್ತೀನಿ ಚೆನ್ನಾಗಿತ್ತ ಟೈಮ್ ಅಲ್ವರ ಅವರು ಆಗ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಕೇಳ್ತಾ ಇರ್ತಾರೆ ಅದ್ರ ನಾವೇನ್ ಅನ್ಸುತ್ತೆ ಅಯ್ಯೋ ಯಾಕೆ ಏನಂತೆ ಕ್ಯಾರೆಕ್ಟರ್ ತಾನೆ ಕೇಳೋಣ ಬಿಡಿ ಅಂತಂದ್ಬಿಟ್ಟು ಏನಾಗೋದು ಏನೋ ಸ್ವಲ್ಪ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅಂತ ಮಾಡೋದು ಅದಕ್ಕೆ ಕಿವಿ ಕೊಟ್ಟು ಏನ್ ಮಾಡೋದು ವಾಕ್ಯನ ಕೇಳೋದು ಇಲ್ಲೂ ಕೇಳೋದು ಅವಾಗ ಏನಾಗ್ತದೆ ಎರಡು ಕೇಳ್ತಾ 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 ಇಸ್ರೇಲ್ ಜನಗಳು ಯಾವ ತರ ಮನ್ಸು ಮಾರ್ಬಿಡ್ತೋ ಅದೇ ತರ ಏನಾಗ್ಬಿಡ್ತಾರೆ
ನಮ್ಮ ಒಂದು ಮನಸ್ಸು ಕೂಡ ಏನಾಗ್ಬಿಡ್ತಾರೆ ಮಾರ್ಬಿಟ್ಟು ಏನಾಗ್ಬಿಡ್ತಾರೆ ಅಂತಂದ್ರೆ ಸತ್ಯನ ಬಿಟ್ಟು ಏನ್ರಿ ಅಸತ್ಯ ಕಡೆಗೆ ಹೋಗಕ್ಕೆ ತುಂಬಾ ಸಾಧ್ಯತೆಗಳಿದೆ. ಅದನ್ನೇ ಮಾಡಿದ ಸೌಲ್ ರಾಜ ಏನ್ ಹೇಳ್ತಾ ದೇವರು ನಗರನ ನಾಶ ಮಾಡಕ್ಕೂ ಅದಲ್ಲಿರೋದು ಒಂದನ್ನು ಉಳಿಸ್ಬೇಡ ಅಂತ ಹೇಳ್ತಾರೆ. ಅದರ ಏನಂತ ಹೇಳ್ತಾರೆ ಕ್ಯಾಟಲ್ ಉಳಿಸ್ಬೇಡ, ದನ ಕುರಿಗಳು ಆಸ್ತಿ ಅಂತಸ್ತು ಏನು ಏನು ಇರ್ಬಿಡ್ದು ಎಲ್ಲ ಗಂಡು ಹೆಂಗಸ ಎಲ್ಲ ನಾಶ ಮಾಡಕ್ಕೂ ಅಂತ ಹೇಳ್ತಾರೆ. ಸೌಲ್ ಏನ್ ಮಾಡ್ತಾನೆ ರಾಜ ಮೊದಲನೇ ರಾಜ ನೋಡ್ರಿ ಐತಿನ ಅದರ ಈ ವಾಕ್ಯದ ಪಕ್ಕ ನಡ್ಕೊಬೇಕಾಯ್ತು ಅವನು. ಇನ್ನ ಎಷ್ಟೋ ಚೆನ್ನಾಗಿದೆ ವಿಚಾರಗಳು ರಾಜನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳ್ತಾರೆ ಇದೆಲ್ಲ ಮುಂದಕ್ಕೆ ಬರೋ ದಿನಗಳಲ್ಲಿ ಓದೋಣ. ಎಲ್ಲ ಮಾಡಿ ಅಂತಂದ್ರೆ ಇವನೇನ್ ಮಾಡ್ತಾನೆ ಹೋಗ್ಬಿಟ್ಟು ಉಳಿಸ್ಕೊಂಡ್ಬಿಡ್ತಾನೆ, ಕೇಳಿದ್ರೆ ದೇವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾನೆ ಅಂದ್ರ ಅದೇ ತರ ಇದು ಯಾರಿಗೆ ಇಷ್ಟ ಆಗಲ್ಲ ದೇವ್ರಿಗೆ ಇಷ್ಟ ಆಗಲ್ಲ ಅದರ ನಾನು ಏನ್ ಹೇಳಿದ್ರೆ ಮಾಡ್ಬೇಕಾಯ್ತು ಯಾಕೆ ನಿಮ್ ಮಾಡಿದ್ರೆ ನಮ್ದು ಕಾಂಪ್ರಮೈಸ್ ದೇವ್ರಿಗೆ ಇಷ್ಟ ಆಗಿದ್ದಾರೆ ಏನ್ ಮಾಡ್ತಾರೆ ರಾಜ್ಯನ ಏನ್ ಮಾಡ್ತಾರೆ ಕಸ್ಕೊಂಡ್ಬಿಡ್ತಾರೆ ಅಲ್ವಾರ. ಅದೇ ತರ ನಮಗೇನಪ್ಪ ಇದು ಅಂತಂದ್ರೆ ಸಭೆಯಲ್ಲಿ ಸುಳ್ಳಿದೆ ಅಂತ ಗೊತ್ತಾಗಿ ಮೇಲೆ ಯಾವುದೇ ಕಾರಣಕ್ಕೂ ನಾವ್ ಏನ್ ಮಾಡ್ಕೋಬಾರ್ದು ಕಾಂಟ್ಯಾಕ್ಟ್ ಇಟ್ಕೊಂಡ್ಕೋಬಾರ್ದು. ಇಲ್ಲ ನಾನು ಹೋಗಲ್ಲ ಸಭೆಗೆ ಆದ್ರೆ ವಾಕ್ಯನ ಕೂತು ಕೇಳ್ತೀನಿ ಅಂತಾರೆ. ಅವಾಗ ಏನ್ ಮೀನಿಂಗ್ ಅಂದ್ರೆ ಸ್ಲೋ ಆಗಿ ನಮ್ಮ ಮನಸ್ಸಲ್ಲಿ ನಾವೇನ್ ಮಾಡ್ದಂಗೆ ಅದರ ಒಂದು ಬಿತ್ತನೆಯನ್ನು ಮಾಡ್ಕೊಂಡಂಗೆ ಅಲ್ವರ ವಾಕ್ಯದಿಂದ ದೂರ ಹೋಗೋದಕ್ಕೆ ಪ್ರೇರಣೆ ಮಾಡ್ದಂಗೆ. ಇದನ್ನ ದೇವ್ರೇನ್ ಮಾಡ್ತಾನೆ ದೇವ್ರು ತಡೆಯಲ್ಲ ಅನುಮತಿ ಕೊಡ್ತಾರೆ. ಅದ್ರ ಏನ್ ಮಾಡ್ತಾರೆ ಅನುಮತಿ ಕೊಟ್ಟು ನೋಡ್ತಾರೆ ಏನ್ ಮಾಡ್ತೀರಾ ನೀವು ವಾಕ್ಯಕ್ಕೆ ಮುಖ್ಯತ್ವ ಕೊಡ್ತೀರಾ ಅಥವಾ ಏನ್ರಿ ಒಂದು ತಪ್ಪಾದ ಉಪದೇಶಗಳಿಗೆ ಅದರ ಏನಂತಾರೆ ಚೆನ್ನಾಗಿರೋಂತ ಒಂದು ಮಾತುಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತಂದ್ಬಿಟ್ಟು ಅದಕ್ಕೆ ಎಷ್ಟೋ ಜನ ನೋಡ್ಬೇಕ್ರೆ ಸತ್ಯದಲ್ಲಿ ಎಷ್ಟೋ ಜನ ಬರ್ತಾರ್ರಿ. ಆದ್ರೆ ಶಾಶ್ವತ ಕೊನೆಯಾಗೋ ನಿಲ್ಲವನ್ನ ಏನ್ರಿ ಎಂತ ಜಯಮಾಲೆಯನ್ನ ಅದೆಂತ ಗೆಲ್ಲೋದಿಕ್ಕೆ ಸಾಧ್ಯ, ಎಲ್ಲರೂ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರ. ಆಮೇಲೆ ಹೇಳ್ತಾರೆ ಆ ಸಿಟಿನ ಯಾವುದೇ ಕಾರಣಕ್ಕೂ ತಿರ್ಗ ಕಟ್ಲೇಬಾರ್ದು ಅಂತ ಹೇಳ್ತಾರೆ. ಇದೇ ತರ ಬೈಬಲ್ ನೋಡ್ಬೇಕ್ರೆ ಒಂದ್ ಸಿಟಿ ವಾಸ್ ಕಸ್ಟರ್ಡ್ ಸಿಟಿ, ಒಂದು ಶಾಪಗ್ರಸ್ತ ಅಂತ ಊರಿತ್ತು, ಅದನ್ನ ನಾಶ ಮಾಡ್ಬಿಡ್ತಾರೆ, ಅದನ್ನ ಕಟ್ಟೋದಿಕ್ಕೆ ಹೋಗಲ್ಲ. ಯಾವ ಯಾವ ನಗರ ಅದು ಗೊತ್ತ ಯಾರ್ಗರ? ಸೋದಮ. ಸೋದಮ ಸೋದಮ್ ಬ್ಯಾಬಿಲೋನ್ ಬೈಬಲ್ ಹೇಳ್ರಿ ಆ ನಗರನ ದೇವರು ಅದಕ್ಕೆ ಏನಂತ ಪಾಪದ ನಗರ ಅಂತ ಹೆಸರು, ಅದನ್ನ ನಾಶ ಮಾಡಕ್ ಬಿಡ್ತಾರೆ, ಅದನ್ನ ತಿರ್ಗಾ ಕಟ್ಲೇಬೇಡ ಅಂತ ಹೇಳ್ತಾರೆ ದೇವರು. ಇಸ್ರೇಲ್ ಕಟ್ಟಲ್ಲ ಅದನ್ನ. ಕರೆಕ್ಟ್, ವೆರಿ ಗುಡ್, ಪರವಾಗಿಲ್ಲ ನಿರ್ಮಾಸಿತ್ತು, ವೆರಿ ಗುಡ್ ಅಲ್ವರ. ಎರಿಕೋ ಪಟ್ಟಣ ಬೈಬಲ್ ಓದ್ಬೇಕು ದೇವ್ರ ಮಕ್ಕಳು, ಅದಕ್ಕೆ ಹೇಳೋದು ಎಲ್ಲ ನಮ್ಮ ಮನ್ಸಲ್ಲಿ ಇರ್ಬೇಕು. ಅದಕ್ಕೆ ಹೇಳೋದು ಏನ್ ಹೇಳ್ಬೇಕಂತ ಹೇಳ್ತಾರೆ, ನೀವೇನ್ ಮಾಡ್ರಿ ಕೂತ್ಕೊಂಬೇಕ್ರೆ ನಿಂತ್ಕೊಂಬೇಕ್ರೆ ಏನ್ ಮಾಡಿ ನೀವು ವಾಕ್ಯನ ಧ್ಯಾನ ಮಾಡಿ ಏನ್ ಮೀನಿಂಗು ನಮ್ಮ ಲೈಫ್ ಅಲ್ಲಿ ಈ ತರ ಡಿಸಿಷನ್ ತಗೊಂಡ್ ಬರ್ಬೇಕು. ನಾವ್ ಏನ್ ಮಾಡ್ಬೇಕು, ಹೆಂಗ್ ಅರ್ಥಕೋಬೇಕು? ಹೌದು, ಈ ತರ ಎಲ್ಲರೂ ಇದೆಯಾ ಬೈಬಲ್ ನಲ್ಲಿ? ಸತ್ಯಕ್ಕಾಗಿ ನಿಂತ್ಕೊಬೇಕು, ಸತ್ಯಕ್ಕೆ ವಿರುದ್ಧವಾಗಿರಾಗ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಮನ್ಸಲ್ಲಿ ಆಲೋಚನೆ ಬಂದ ಅವಾಗ ನಾವೇನ್ ಮಾಡ್ಬೇಕು, ಈ ತರ ವಾಕ್ಯ ಹುಡುಕ್ಬೇಕು. ಅವಾಗ ನಮ್ಮ ಮೈಂಡ್ ಅಲ್ಲಿ ಏನಾಗ್ತದೆ, ನಾವು ತೊಗೊಳಂತ ನಿರ್ಧಾರಗಳು ವಾಕ್ಯದ ಪಕ್ಕನೆ ಇರ್ತದೆ. ಇಲ್ಲ ನಾನು ಏನಾಗ್ತದೆ ಯೋಚನೆ ಮಾಡಿದ್ದೀನಿ, ಇವಾಗ ನಾನು ಸತ್ಯ ಕೇಳ್ತಾ ಇರ್ತೀನಿ, ನಮ್ಮ ಮನೇಲಿ ನಮ್ಮ ತಮ್ಮನ ಅಕ್ಕನ ಸತ್ಯ ಕೇಳ್ತಾ ಇರಲ್ಲ, ಅವಾಗ ಅವಾಗ ನಮ್ಗೆ ಏನಿಸ್ತದೆ, ಅಯ್ಯೋ ಬಿಡು ಅಣ್ಣ ತಾನೆ ಅನ್ನೋ ತಮ್ಮ ತಾನೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಏನಾಗ್ತಾರೆ, ಈಜೋಡೋರಿಗೆ ನಡೀಲಿ ನಮ್ಗೆ ಹೇಳ್ತಾರೆ, ನಮ್ಗೆ ಮನ್ಸು ಬಂದ್ಬಿಡ್ತದ್ರ. ಅದಕ್ಕೆ ಹೇಳ್ತಾರೆ ಅಣ್ಣ ಇರ್ಲಿ ತಮ್ಮ ಇರ್ಲಿ ಅದರ ಸತ್ಯಕ್ಕೆ ಬಂದವಾಗ ನೋ ಕಾಂಪ್ರಮೈಸ್. ಬೇರೆ ಎಲ್ಲ ರೀಚರ್ ಏನ್ ಮಾಡಿದ್ನವ ನಾವು ಒಂದು ಪ್ರೀತಿ ಅನ್ಯೋತ್ಯದಿಂದ ಇರ್ಬೇಕು, ಅದು ಡೌಟೇ ಇಲ್ಲ. ಆದ್ರೆ ಸತ್ಯದ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸೇ ಇರ್ಬಾರ್ದು. ಅಲ್ಲಿ ಎರಿಕೋ ಪಟ್ಟಣ ಇಟ್ ಈಸ್ ಎ ಕರ್ಸಡ್ ಸಿಟಿ ಅಂತ ಹೇಳ್ತಾರೆ. ಎರಿಕೋ ಪಟ್ಟಣ ಬಿದ್ದ್ಮೇಲೆ ಕಟ್ಟಕ್ ಹೋಗ್ಬೇಡ ಅಂತ ದೇವ್ರ ಆಜ್ಞೆ ಕೊಡ್ತಾರೆ ಅದರ. ಆದ್ರೆ ಒಬ್ಬ ಕಟ್ತಾನೆ, ಅದೇನ ಹೇಳ್ತಾರೆ ಆ ನಗರನ ಕಟ್ಟವನು ತನ್ನ ಒಂದು ಚೊಚ್ಚಲ್ ಮಗನ ಏನ್ ಮಾಡ್ತಾನೆ ಅವನು ಕಳ್ಕೊಂತಾನೆ ಅಂತಂದ್ಬಿಟ್ಟು ಓದಿದ್ರೆ ವಾಕ್ಯ ನೀವು ಫ್ರೀ ಇದ್ದಾಗ ಓದಿ. ಅದು ಒಂದು ಬೈಬಲ್ ಸಬ್ಜೆಕ್ಟ್ ಇದೆ. ಆತರ ಒಬ್ಬ ವ್ಯಕ್ತಿ ಕಟ್ತಾನೆ, ಕಟ್ಟಬೇಕಾರೆ ಅವ್ನ ಚೊಚ್ಚಲ್ ಮಗನ ಕಳ್ಕೊಂತಾನೆ, ಅವನು ಕಟ್ಪಾಡಾಗಿರೋಂತ ನಗರನ ಕಟ್ತಾನೆ ಅವನು. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಇಲ್ಲಿ ನೋಡ್ಬೇಕಾರೆ, ಆ ಶಾಪಗ್ರಸ್ತ ನಗರದಿಂದ ಏನೋ ಒಂದು ವಸ್ತು ಎತ್ಕೊಂಡ ಅಂದ್ರೆ ಅವನ್ನ ಸಾಯಿಸಾಕಿ ಅಂತ ಹೇಳ್ತಾರೆ. ಈ ಒಂದು ಎರಿಕೋ ಪಟ್ಟಣನ ಏನ್ರಿ ನಾಶ ಮಾಡ್ಬೇಕಾದ್ರೆ ಏನ್ರಿ ಒಂದು ವಸ್ತು ಒಬ್ರು ಎತ್ಕೊಂಡ್ಬಿಡ್ತಾರೆ, ಯಾರಿಗಾರ ಗೊತ್ತಿದ್ಯಾ? ಎರಿಕೋ ಪಟ್ಟಣನ ನಾಶ ಮಾಡ್ಬೇಕಾರೆ ಏನ್ರಿ ಏನ್ರಿ ಒಬ್ಬ ವಸ್ತು ಒಂದು ಒಬ್ಬ ವಸ್ತು ಎತ್ಕೊಂಡ್ಬರ್ತಾನೆ, ಓದಿದ್ರಾ? ಹಾ, ಆಕ ಅನ್ನೋನು ಏನ್ ಎತ್ಕೊಂಡ್ಬರ್ತಾನೆ ಗೊತ್ತಿದ್ಯಾ? ಆಕ ಏನ್ ಎತ್ಕೊಂಡ್ಬರ್ತಾನೆ ಅಂತ ವೆರಿ ಗುಡ್ ಸಿಸ್ಟರ್ ಅಲ್ವರ ಏನ್ ಎತ್ಕೊಂಡ್ಬರ್ತಾನೆ ಸಿಸ್ಟರ್? ಒಳ್ಳೆ ಬಟ್ಟೆ ಎತ್ಕೊಂಡ್ಬರ್ತಾನೆ ನೋಡ್ರಿ. ಇದ್ದೀನಿ ಏನ್ ಬಟ್ಟೆ ಗೊತ್ತಾ? ಬೈಬಲ್ ಓದ್ರಿ, ಏನ್ ಸೂಪರ್ ಆಗಿದೆ ನೋಡಿ. ಇದ್ದೀನಿ ಜೋಶ್ವಾ ಸೆವೆಂತ್ ಚಾಪ್ಟರ್ ಐ ಅಂತ ಪಟ್ಟಣದಲ್ಲಿ ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಿಮಿಷ 21:7-21 ಓದಿ ಇದ್ದೀನಿ. ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು
ಇನ್ನೂರು ರೂಪಾಯಿ ತೂಕದ ಬೆಳ್ಳಿಯನ್ನು 50 ರೂಪಾಯಿ ತೂಕದ ಬಂಗಾರ ಗಟ್ಟಿಗಳನ್ನು ಕಂಡು ಅದನ್ನು ಆಚೆಯಿಂದ ತೆಗೆದುಕೊಂಡೆನು. ಸಿಸ್ಟರ್ ಯಾವ ಊರದ ಸಿಸ್ಟರ್? ಅದು ಏನು ಊರದ ಹೆಸರು? ಶಿನಾರ್ ದೇಶ. ಶಿನಾರ್, ಶಿನಾರ್ ಅಂದ್ರೆ ಯಾವ್ದು? ಗಪ್ನ ಜಾರ್ಗರ ಅಲ್ಲಿ ಬಾಬಿಲ್ ದೇ ಊರನ್ನ ಕಟ್ತಾರ ನೋಡ್ರಿ ಅಲ್ಲಿ ಶಿನಾರ್ ಅಲ್ಲಿ 11ನೇ ಅಧ್ಯಾಯ ಆದಿಕಾಂಡ. ವೆರಿ ಗುಡ್. ಅಂದ್ರೆ ಬಾಬಿಲ್ ಒಂದು ಒಂದು ವಸ್ತ್ರ ನೆತ್ಕೊಂಡ್ಬರ್ತಾರೆ ನೋಡ್ರಿ ಇದ್ರಿ. ವಸ್ತ್ರ ಮಾತ್ರ ಅಲ್ಲ, ಏನಂತೆ ಚಿನ್ನ ಬೆಳ್ಳಿ ಇವೆಲ್ಲ ನಮಗ್ ಪಾಠ ಇದೆ. ಬಾಬಿಲೋನ್ ಏನು ಎಲ್ಲಾ ಲೋಕದಂತ ಸಭೆಗಳು, ನಾವೆಲ್ಲ ಏನ್ ಮಾಡಿದ್ವಿ ಸಭೆಗಳನ್ನ ಬಿಟ್ಬಿಟ್ಟು ಬಂದ್ಮೇಲೆ ಬಂದ್ಬಿಟ್ಟಿದ್ರಿ. ಅಂದ್ರ ಸಭೆ ಬಿಟ್ಟು ಬಂದಿದ್ಮೇಲೆ ಅಲ್ಲಿ ಏನ್ ಮಾಡ್ಬಿಡ್ದು ಹೋಗ್ಬಿಟ್ಟು ವಸ್ತ್ರ ಎತ್ಕೊಂಬರಕ್ ಏನ್ ಮಾಡ್ಬಿಡ್ದು ನಾವು ಹೋಗ್ಬಾರ್ದು. ಯೇಸುಕ್ರಿಸ್ತ ಅದ ಹೇಳದಲ್ಲ, ಹೊಲದಲ್ಲಿರೋನು ತಿರ್ಗಾ ಮನೆಗ್ ಬಂದು ಏನ್ ಮಾಡಕ್ ಹೋಗ್ಬಿಡಿ, ವಸ್ತ್ರ ಎತ್ಕೊಳಕ್ ಹೋಗ್ಬೇಡಿ, ಮನೆ ಮೇಲಿರೋನ್ ಕೆಡೆ ಬರ್ಬೇಡಿ ಅಂತ ಹೇಳ್ತಾರೆ. ಹೊಲದಲ್ಲಿರೋ ಹಂಗೆ ಓಡೋಗ್ಬಿಡ್ಲಿ ಅಂತ ಹೇಳ್ತಾರೆ. ಯಾಕೆ ಇವರ ನಮಗ್ ಪಾಠ ಅದರ ನಾನು ವಾಕ್ಯನ ಇಲ್ಲೂ ಕೇಳ್ತೀನಿ ಅಲ್ಲೂ ಕೇಳ್ತೀನಿ, ಅಲ್ಲೂ ತಗೊಂಬತ್ತೀನಿ ಇಲ್ಲೂ ತಗೊಂಬತ್ತೀನಿ ಅಂತಂದ್ರೆ ಏನಾಗ್ತಾರೆ, ಯು ಶುಡ್ ಬಿ ಕರ್ಸಡ್. ಅದರ ಏನಾಗಲ್ಲ, ನಮ್ಗೇನು ಪ್ರಯೋಜನ ಆಗಲ್ಲ, ಕಿರೀಟಗಿಳೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅಂದ್ರೆ ಅದಿ ನೋಡ್ಬೇಕ್ರೆ ಏನ್ 13 ಚಾಪ್ಟರ್ಲಿ ಈ ವಿಚಾರಗಳು ನಮಗ್ ಕೊಡ್ತಾರೆ. ಅದರ ಆಕಾನನ್ ಕತೆ, ಸೌಲ್ ರಾಜನ್ಗೆ ಇದ್ಗೆ ಶಿಕ್ಷೆ ಕೊಟ್ಟಿದ್ ನೋಡಿ, ದೇವರ ನ್ಯಾಯ ಪ್ರಮಾಣದ ಪ್ರಕಾರ ಏನ್ ಮಾಡೋರಿಗಿಲ್ಲ, ಯಜ್ಞ ಸರಿ ಶಿಕ್ಷೆಗಳನ್ನ ವಿಧಿಸಿದ್ದಾರೆ. ನೆಕ್ಸ್ಟ್ 14 ಚಾಪ್ಟರ್, 14 ಚಾಪ್ಟರ್ಲಿ 29 ವಚನ ಇದೆ. ಯಾರು ಓದ್ತೀರಾ? ರಾಧಿಕಾ ಅಷ್ಟು ಓದ್ತೀರಾ? 14 ಚಾಪ್ಟರ್ಲ್ಲಿ ಸಿಸ್ಟರ್ ಫಸ್ಟ್ 15 ವರ್ಸಸ್ ಓದಿ ಸಿಸ್ಟರ್. ಇಸ್ರೇಲರು ದೇವ ಜನರಾದದ್ದರಿಂದ ದುರಾಚಾರಗಳನ್ನು ನಡೆಸಬಾರದು, ಅಶುದ್ಧವಾದದನ್ನು ತಿನ್ನಬಾರದು ಎಂಬ ವಿಧಿ. ನೀವು ನಿಮ್ಮ ದೇವರಾಗಿರುವ ಯಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು, ಮುಂದಲೆಯನ್ನು ಬೋಳಿಸಿಕೊಳ್ಳಲು ಬಾರದು. ಯಾಕೆಂದರೆ ನೀವು ಕೇವಲ ನಿಮ್ಮ ದೇವರಾದ ಯಹೋವನ ಜನರೇ. ಆತನ ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದನಲ್ಲ. ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು. ನೀವು ತಿನ್ನಬಹುದಾದ ಪಶು ಜಾತಿಗಳು ಯಾವುದೆಂದರೆ ದನ, ಕುರಿ, ಆಡು, ದುಪ್ಪೆ, ಜಿಂಕೆ, ಸಾರಂಗ, ಕಾಡುಮೇಕೆ, ಚಿಗರಿ, ಕಡವೆ, ಡೊಂಗ ಕುರಿ ಎಂಬಿವುಗಳೇ. ಯಾವ ಪ್ರಾಣಿಯು ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂತದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ, ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ, ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ದುಷ್ಟಾಂತ, ಒಂಟಿ, ಮೊಲ, ಬೆಟ್ಟದ ಮೊಲ ಇವುಗಳು ಮೆಲುಕು ಹಾಕುವಂಥದ್ದುಗಳಾದರೂ ಸೀಳುಗೊರಸು ಇಲ್ಲವಾದ ಕಾರಣ ಅವು ನಮಗೆ ಅಶುದ್ಧ. ಹಂದಿಯ ಗೊರಸು ಸೀಳಿದ್ದರೂ ಅದು ಮೆಲುಕು ಹಾಕುವುದಿಲ್ಲ, ಆದುದರಿಂದ ಅದು ನಿಮಗೆ ಅಶುದ್ಧ. ಅವುಗಳ ಮಾಂಸವನ್ನು ನೀವು ತಿನ್ನಕೂಡದು. ಇವುಗಳ ಹೆಣವನ್ನು ಮುಟ್ಟಕೂಡದು. ಜಲಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವುದೆಂದರೆ, ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರೆಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ಯಾವ ಜಾತಿಗೆ ರೆಕ್ಕೆಯು ಪರಪರೆ ಮೈಯು ಇರುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಕೂಡದು, ಅದು ನಿಮಗೆ ಅಶುದ್ಧ. ಎಲ್ಲಾ ಶುದ್ಧ ಪಕ್ಷಿಗಳ ಮಾಂಸವನ್ನು ತಿನ್ನಬಹುದು. ತಿನ್ನಕೂಡದಾದವುಗಳು ಯಾವುದೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ, ಗಿಡಗ, ಹಕ್ಕಿಸಾಲೆ, ಸಕಲ ವಿಧವಾದ ಕಾಗೆ, ರುಷ್ಟ್ರ ಪಕ್ಷಿ, ಉಲೂಖ, ಕಡಲ್ ಹಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೆಟು, ಚೀಲಮೂಗಿ, ರಣಹದ್ದು, ನೀರು ಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ, ಹೆಡೆ ಹಕ್ಕಿ, ಕಣ್ಣ ಕಪಟಿ. ಕಂಟಿನ್ಯೂ ಮಾಡ್ಲವರದೇ ಸಿಸ್ಟರ್, 15th ವರ್ಷವರೆಗೂ ಆಯ್ತಾ? ಏನ್ ಮಾಡಿ ಅಂದ್ರೆ 20th ವರ್ಷವರೆಗೂ ಓದ್ಬಿಡಿ, ಅದು ಒಂದೇ ಸರಿ ಬರ್ತದೆ. ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಅಶುದ್ಧವಾದವುಗಳನ್ನು ತಿನ್ನಕೂಡದು. ರೆಕ್ಕೆ ಉಳ್ಳವುಗಳಲ್ಲಿ ಶುದ್ಧ ಜಾತಿಗಳನ್ನು ಮಾತ್ರ ತಿನ್ನಬಹುದು. ಸತ್ತು ಬಿದ್ದದ್ದನ್ನು ನೀವು ತಿನ್ನಕೂಡದು. ನಿಮ್ಮ ಊರಲ್ಲಿರುವ ಪರದೇಶಿಯವರಿಗೆ ಅದನ್ನು ತಿನ್ನುವುದಕ್ಕೆ ಕೊಡಬಹುದು, ಅನ್ಯರಿಗೆ ಮಾರಬಹುದು. ನೀವಾದರೂ ನಿಮ್ಮ ದೇವರಾದ ಯಹೋವನಿಗೆ ಪ್ರತಿಷ್ಠಿತರಾದರೂ ಆಡು ಮರಿಗಳನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಕೂಡದು. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಇದನ್ನ ನಾವು, ಇದೇ ತರ ಒಂದು ಪಾಠ, ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂದ್ಬಿಟ್ಟು ಒಂದು ಲಿಸ್ಟ್ ಆಲ್ರೆಡಿ ಎಲ್ಲಿ ಓದಿದ್ದೀರಿ? ಯಾರಿಗೆ ಜ್ಞಾಪನ ಇದೆಯಾ? ಯಾಜಕ ಕಾಂಡ. ವೆರಿ ಗುಡ್. ಯಾಜಕ ಕಾಂಡ ಎಷ್ಟನೇ ಅಧ್ಯಾಯ? 16. ಲೆವಿಟಿಕಸ್ 11 ಚಾಪ್ಟರ್. ಎಸ್ ಕರೆಕ್ಟ್, ಪಕ್ಕಾ ಪ್ಯಾರಲಲ್ ಸೇಮ್. ಅದನ್ನ ಏನ್ ಮಾಡೋದು ನಿಮ್ಗೆ ಇಲ್ಲಿ ಲಿಸ್ಟ್ ಕೊಟ್ಟದ. ಆಮೇಲೆ ಇಲ್ಲಿ ಇನ್ನೊಂದು ಅಡಿಷನ್ ಹೇಳ್ತಾರೆ, ಯಾರು ಸತ್ತದ್ರೆ
ಅವಂಗಾಗೆ ತಲೆ ಏನ್ ಮಾಡಕ್ ಹೋಗ್ಬಿಡ್ದ ಗುಂಡೋಡ್ಸಕ್ ಹೋಗ್ಬಿಡಿ ಏನ್ ಹೇಳ್ತಾರೆ ಇವಾಗೆಲ್ಲ ಬೇರೆ ಧರ್ಮದಲ್ಲಿ ಏನ್ ಮಾಡ್ತಾರೆ ಯಾರ ಸತ್ತೋಗ್ಬಿಟ್ರೆ ಫಸ್ಟ್ ತಲೆಗೆ ಏನ್ ಮಾಡ್ತಾರೆ ಬೋಡಿ ಓಡಿಸ್ಬಿಡ್ತಾರೆ ನೋಡಿ ಇರ್ತೀನಿ ನಮ್ಗೆ ಏನ್ ಹೇಳ್ತಾರೆ ಆತರ ಏನ್ ಮಾಡ್ಕೋಬಿಡಿ ನೀವು ಗುಂಡೋಡ್ಸಕ್ ಹೋಗ್ಬೇಡಿ ಯಾಕೆ ಯಾಕೆ ನಾವ್ ತಲೆಗೆ ಗುಂಡೋಡ್ಸ್ಬಿಡ್ದು ಸತ್ತೋದ್ರೆ ದೇವ್ರಿಗೆ ನಾವ್ ಅರ್ಪಿಸ್ಕೊಂಡಿವಿ ಯಾವ್ದು ಊನ ಇರ್ಬಾರ್ದು ಅಂತ ಆತರನ ಓಕೆ ವೆರಿ ಗುಡ್ ಆಮೇಲೆ ಬೇರೆ ಬೇರೆ ಏನ್ ಇರ್ಬೋದು ಅದು ಲೋಕದವ್ರು ಮಾಡೋ ಸಂಪ್ರದಾಯ ಬ್ರದರ್ ಓಕೆ ವೆರಿ ಗುಡ್ ನಮ್ಗೆ ತಲೆ ಯೇಸು ಕ್ರಿಸ್ತು ಓಕೆ ಗುಡ್ ಬಸವರಾಜ್ ಬ್ರದರ್ ಹೇಳಿ ಯಾಜಕರು ತಲೆ ಕೂದಲನ್ನು ಬಳಸ್ಕೋಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ಓಕೆ ಗುಡ್ ಯಾಜಕ ತಲೆ ಕೂದಲು ಬಳಸ್ಕೋಬಾರ್ದು ಅದಕ್ಕೆ ನಾವು ಇದ್ ಮಾಡ್ಕೊಬಾರ್ದು ಅಂತ ಓಕೆ ರಾಜ ಬ್ರದರ್ ಹೇಳಿ ಬ್ರದರ್ ಭೂಲೋಕದಲ್ಲಿರುವ ಸಮಸ್ತ ಜನಗಳಲ್ಲಿ ನಮ್ಮನ್ನು ಸ್ವರ್ಗೀಯ ಜನರನ್ನಾಗಿ ಆದುಕೊಂಡಿದ್ದಾರೆ ಬ್ರದರ್ ಅದಕ್ಕೆ ಮಾಡಕ್ ಹೋಗ್ಬೇಡ ಗುಡ್ ಓಕೆ ನಿರ್ಮಲಾ ಸಿಸ್ಟರ್ ಹೇಳಿ ಸಿಸ್ಟರ್ ಹೇಳಿದ್ದು ಬ್ರದರ್ ಅದ ಕ್ರಿಸ್ತನು ನಮಗೆ ಶಿರಸ್ ಆಗಿರೋದ್ರಿಂದ ತಲೆಯನ್ನ ನಾವು ಬಳಸ್ಕೊಳ್ಬೇಡ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಥಾಟ್ ರವಿ ಬ್ರದರ್ ಹೇಳಿ ಅದ ಬ್ರದರ್ ಎಲ್ಲಾ ವಸ್ತು ಅಂಗಾಂಗಗಳಿಗಿಂತಲೂ ದೇವರು ಮನಸ್ಸ ನೋಡ್ತಾರ ಅಷ್ಟೇ ಎಲ್ಲದಕ್ಕಿಂತಲೂ ಮನಸ್ಸು ಮೇನ್ ಅದಕ್ಕೋಸ್ಕರ ಯಾವ್ದನ್ನು ಅದನ್ನ ಇದು ಮಾಡ್ಬಾರ್ದು ಓಕೆ ಗುಡ್ ವಂಡರ್ಫುಲ್ ಥಾಟ್ಸ್ ಪರವಾಗಿಲ್ಲ ಎಲ್ಲ ಒಳ್ಳೆ ಆಲೋಚನೆಗಳು ನಾನು ಯಾವ ತರ ಥಿಂಕ್ ಮಾಡ್ತೀನಿ ಅಂದ್ರೆ ಸಜೆಷನ್ ಎಲ್ಲಪ್ಪ ಬ್ರದರ್ ಹೇಳಿ ಬ್ರದರ್ ನಿಮ್ ಕೂದಲುಗಳು ಸಹ ಎಲ್ಲ ಲೆಕ್ಕ ಮಾಡಿ ಅಂತ ದೇವ್ರು ಹೇಳ್ತಾನಲ್ರಿ ಓಕೆ ಗುಡ್ ಹಂಗಾದ್ರೆ ದೇವ್ರಿಗೆ ಎಲ್ಲ ಗೊತ್ತಿದೆ ಅಂತ ಹೌದ್ರಿ ಕೂದಲು ಸಹ ಎಲ್ಲ ದೇವ್ರು ಹೇಳ್ತಾನ ಗುಡ್ ಗುಡ್ ವೆರಿ ವಂಡರ್ಫುಲ್ ಬ್ರದರ್ ವಂಡರ್ಫುಲ್ ಲಿಲಿ ಸಿಸ್ಟರ್ ಹೇಳ್ತೀರ ಏನಾರ ಓಕೆ ಸರಿ ನಾನೇನ್ ಥಿಂಕ್ ಮಾಡ್ತೇನೆ ಮೋಸ್ಟ್ಲಿ ಪ್ರಾಬಬ್ಲಿ ನನ್ನ ಸಜೆಷನ್ ಅಷ್ಟೇ ಯಾಕಂದ್ರೆ ಅದಕ್ಕೇನು ಪ್ರೂಫ್ ಏನಿಲ್ಲ ನಮ್ಗೆ ಬೈಬಲ್ ಏನ್ ಹೇಳಿದ್ರೆ ನೀವು ಲೋಕದೋತ್ತರ ಏನ್ ಮಾಡ್ಕೊಬಿಡಿ ದುಃಖಿಸ್ಬೇಡಿ ಅಂತ ಬಿಟ್ಟು ಒಂದೇ ತಿಸ್ಸಲನ ಕಾಲ ಹೇಳ್ತಾರೆ ಸೊ ಲೋಕದವ್ರು ಏನ್ ಮಾಡ್ತಾರೆ ಮೈಯೆಲ್ಲ ಏನ್ರಿ ಬಟ್ಟೆ ಹರ್ಕೊಳೋದು ಮೈಯೆಲ್ಲ ಗಾಯ ಮಾಡ್ಕೊಳೋದು ತಲೆ ಎಲ್ಲ ಕೂದಲ ಚದಿಸ್ಕೊಳೋದು ಅಥವಾ ಕೂದಲು ಏನ್ ಮಾಡೋದು ಬೋಡ್ಸ್ಕೊಳೋದು ಆ ದುಃಖ ತುಂಬಾ ತೀವ್ರವಾಗಿ ಏನ್ ಮಾಡ್ತಾರೆ ನೋಡಿಸ್ತಾರೆ ಅದಕ್ಕೆ ನೀವೇನ್ ಮಾಡಿ ಲೋಕದೋತ್ತರ ದುಃಖಿಸ್ಬೇಡಕ್ ಹೋಗ್ಬಿಡಿ ಈಗ ಪುನರ್ತನ ಇದೆ ಸತ್ತಾಗಿರೋ ಮನುಷ್ಯ ಏನಾಗಲ್ಲ ಎಲ್ಲೋ ಎಲ್ಲೋ ಶಾಶ್ವತಕ್ಕೆ ಹೋಗಲ್ಲ ನೀವು ವಿಭಿನ್ನವಾಗಿರೋಂಥ ಜನಾಂಗ ನೀವು ಬೇರೆಯವ್ರ ಥರ ಅಲ್ಲ ನೀವು ಟೋಟಲ್ ಡಿಫ್ರೆಂಟು ಏನಪ್ಪ ನೀವು ಆ್ಯಕ್ಷನ್ಸ್ ಅಲ್ಲಿ ನೋಡಿಸ್ಬೇಕು ಅಂತಂದ್ರೆ ಆ ಸತ್ತೋಗಿರೋ ಮನುಷ್ಯ ವಾಪಸ್ ಎದ್ದು ಬರ್ತಾನೆ ಅಂದ್ಬಿಟ್ಟು ಆ ನಂಬಿಕೆಯನ್ನು ನೀವೇ ಮಾಡಿ ನೀವು ಇರಿ ಅಂತಂದ್ಬಿಟ್ಟು ಅದಕ್ಕೆ ನೋಡಿಸು ಅಂತ ಹೇಳ್ಬೋದು ಆಯ್ತಾ ನೀವೆಲ್ಲ ಹೇಳ್ದಲ್ಲ ವಂಡರ್ಫುಲ್ ಥಾಟ್ಸ್ ಅದರ ಏನಂತಂದ್ರೆ ಕ್ರೈಸ್ಟ್ ನಮಗೆ ಶಿರಸ್ಸು ಅದರ ಅದಕ್ಕೆ ನೋಡ್ಬೇಕು ನಮ್ಮ ಶಿರಸ್ ನೇಮಕ್ಕೆ ನಾವು ಯಾವಾಗ ಉಳಿಸ್ಕೊಬೇಕು ಅದನ್ನು ಯಾವಾಗ ಬೋಳ್ಸ್ಕೊಳಕ್ಕೆ ಹೋಗ್ಬಾರ್ದು ಅದರ ಆಮೇಲೆ ಲೋಕದೋರ್ ಥರ ನಾವು ಅನ್ಯ ಕಾರ್ಯಗಳನ್ನ ಮಾಡಕ್ಕೆ ಹೋಗ್ಬಾರ್ದು ವಂಡರ್ಫುಲ್ ಥಾಟ್ಸ್ ಗುಡ್ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ನೋಡ್ಬೇಕ್ರೆ ಅಲ್ಲಿ ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿ ಅಂತ ಹೇಳ್ತಾರೆ ದಯವಿಟ್ಟು ಲಿಸ್ಟ್ ನೇಮ್ ಮಾಡಿ ನೀವು ಓದ್ಕೊಳ್ಳಿ ಯಾವ್ದು ಶುದ್ಧ ಪ್ರಾಣಿ ಯಾವ್ದು ಅಶುದ್ಧ ಪ್ರಾಣಿ ಅಂತ ಮೋಸ್ಟ್ಲಿ ರಿಚರ್ ಬ್ರದರ್ ಇದ್ರೆಲ್ಲ ತುಂಬಾ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ ಯಾವ ತರ ಇರ್ಬೇಕು ಗುರ್ಸು ಯಾವ ತರ ಗುರ್ಸಿರ್ಬಾರ್ದು ಮಿಲ್ಕ್ ಹಾಕ್ಬೇಕು ಯಾವ ಪ್ರಾಣಿ ಹಾಕ್ಬಾರ್ದು ಆಮೇಲೆ ಏನ್ ಹೇಳ್ತಾರೆ ಶುದ್ಧವಾದ ಪ್ರಾಣಿಗಳು ಯಾವ್ದು ಅಶುದ್ಧ ಪ್ರಾಣಿಗಳು ಲಿಸ್ಟ್ ಏನ್ ಮಾಡ್ಬೋದು ನಿಮ್ಗೆ ಮೋಸ್ಟ್ಲಿ ಕೇಳ್ಬೋದು ಅದನ್ನ ನೀವು ಓದ್ಕೊಳ್ಳಿ ಇವಾಗ ಮಾಡೋಣ ವರ್ಸಸ್ 21 ಇಂದ ಹಿಡ್ದು ವರ್ಸಸ್ 29 ವರ್ಗು ವರ್ಸಸ್ 21 ಓದಿ ಶೋಭಾ ಸಿಸ್ಟರ್ ಓದಿ ಓಕೆ ಬ್ರದರ್ ಎರಡು ಯಾವ್ದು 22 ಅಲ್ಲ ಬ್ರದರ್ 21 ಓದಿದ್ರು ಅವರು ಇಲ್ಲ ಅನ್ಸುತ್ತೆ ಓದಿದ್ರು ಹೌದಾ ಆಯ್ತು ಹಂಗಾರೆ ನಂಗೆ ನೆಕ್ಸ್ಟ್ ಓದ್ಬಿಡಿ ಅಂತೀರಿ ಎರಡು ವರ್ಷಗಳಲ್ಲಿ ಬೆಳೆಯ ದಶಮಾಂಶವನ್ನು ಯಹೋವನ ಸನ್ನಿಧಿಯಲ್ಲಿ ಊಟ ಮಾಡಿ ಮೂರನೆಯ ವರ್ಷದ ಬೆಳೆಯ ದಶಮಾಂಶವನ್ನು ಊರಿನ ಬಡವರಿಗೆ ಕೊಟ್ಟು ಬಿಡಬೇಕೆಂಬ ವಿಧಿ ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು ಧಾನ್ಯ ದ್ರಾಕ್ಷೆ ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು ದನ ಕುರಿಗಳ ಚೊಚ್ಚಲ ಮರಿಗಳನ್ನು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ತಿನ್ನಬೇಕು ಹೀಗೆ ನಿಮ್ಮ ದೇವರಾದ ಯಹೋವನಲ್ಲೇ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳುವಿರಿ ನಿಮ್ಮ ದೇವರಾದ ಯಹೋವನು ಆದುಕೊಳ್ಳುವ ಸ್ಥಳವು ನಿಮಗೆ ದೂರವಾಗಿದ್ದು ಆ ಕಾಣಿಕೆಗಳನ್ನು ಅಷ್ಟು ದೂರ ಹೊತ್ತುಕೊಂಡು ಹೋಗುವುದು ಅಸಾಧ್ಯವಾದರೆ ನಿಮ್ಮ ದೇವರಾದ ಯಹೋವನು ನಿಮಗೆ ಅಭಿವೃದ್ಧಿಯನ್ನು ಉಂಟು ಮಾಡಿದ ಕಾಲದಲ್ಲಿ ಅವುಗಳನ್ನು ಮಾರಿಬಿಟ್ಟು ಆ ಹೆಣದ ಗಂಟನ್ನು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಇಷ್ಟಾನುಸಾರ ದನ ಕುರಿ ದ್ರಾಕ್ಷರಸ ಮದ್ಯ ಮೊದಲಾದವುಗಳನ್ನು ಕೊಂಡುಕೊಂಡು ನೀವು ನಿಮ್ಮ ಮನೆಯವರು ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಊಟ ಮಾಡಿ ಸಂತೋಷವಾಗಿರಬೇಕು
ಲೇವಿಯರಿಗೆ ನಿಮ್ಮೊಡನೆ ಯಾವ ಸ್ವಾಸ್ಥ್ಯವೂ ಇಲ್ಲವಾದದ್ದರಿಂದ ನೀವು ಅವರನ್ನು ಕೈಬಿಡಬಾರದು. ಪ್ರತಿ ಮೂರನೇ ವರ್ಷದ ಬೆಳೆಯ ದಶಮ ಭಾಗವನ್ನು ತಂದು ತಂದು ನೀವು ಇರುವ ಊರಲ್ಲಿಯೇ ಕೂಡಿಸಬೇಕು. ಆಗ ಊರಿನಲ್ಲಿರುವ ಅನ್ಯ ದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೆ ಹೋದ ಲೇವಿಯರು ಉಂಡು ಸಂತೋಷವಾಗಿರಲಿ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲ ಮಾಡುವನು. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಪರಲ ಶೋಭಾಸ್ತ ಚೆನ್ನಾಗಿ ಓದ್ತೀರ ಬೈಬಲ್. ನೆಕ್ಸ್ಟ್ ಟೈಮ್ ಬೈಬಲ್ ಗಳನ್ನ ಓದಕ್ಕೆ ನೀವು ಮುಂದೆ ಬನ್ನಿ. ಸಂತೋಷ, ಇಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ನಮ್ಮ ಟೈಟ್ಸ್ ಏನಂತಾರೆ, ದಶಮಾಂಶ, ಕರೆಕ್ಟಾ ಅದರ ದಶಮ ಭಾಗ? ಓಕೆ, ಅಂದ್ರ ನಮ್ಗೆ ಟೈಟ್ಸ್ ಅಂದ್ಬಿಟ್ರೆ ಈಸಿ ಆಗ್ತಾರೆ. ಅದರ ನೋಡ್ಬೇಕ್ರೆ ದಶಮ ಭಾಗ ಅಂತ ಹೇಳ್ಬೇಕ್ರೆ ಹತ್ರದ ಒಂದ್ ಭಾಗನ ನೀವು ದೇವ್ರಿಗೆ ಏನ್ ಕೊಡ್ಬೇಕು ಕೊಡ್ಬೇಕು ಅಂತ ಹೇಳ್ಬೇಕ್ರೆ ಇಲ್ಲಿ ಏನ್ ಕೊಡ್ಬೇಕು ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ ವಚನದಲ್ಲಿ, 23ನೇ ವಚನದಲ್ಲಿ, ಮತ್ತೆ ನಾವು 29ನೇ ವಚನ, 23 ಮತ್ತೆ 29ನೇ ವಚನದಲ್ಲಿ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಎಲ್ಲೂ ಹಣಕಾಸು ವಿಚಾರದ ಬಗ್ಗೆನೆ ಮಾತಾಡಿಲ್ಲ. ಅಲ್ಲಿ ಮಾತಾಡೋದೆಲ್ಲ ದವಸ ಧಾನ್ಯ, ಅದರ ಆಡೋ ಕುರಿಗಳ ಬಗ್ಗೆನೆ ಮಾತಾಡೋರು ಅಷ್ಟೇ ಹೊರತು ಎಲ್ಲೂ ಬಂದ್ಬಿಟ್ಟು ದುಡ್ಡು ಬಗ್ಗೆನೆ ಏನ್ ಮಾಡಕ್ ಹೋಗಿಲ್ಲ, ಅಲ್ಲಿ ಮಾತಾಡಕ್ಕೆ ಹೋಗಿಲ್ಲ. ಸೊ ಈ ವಿಧಿಯಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂದ್ರೆ ದೇವರು ಹತ್ರಲ್ಲಿ ಒಂದು ಭಾಗನ ಕೇಳ್ತಿರೋದು ಯಾವ ಒಂದು ಭಾಗ ಅಂತಂದ್ರೆ ಅಲ್ಲಿ ಏನ್ರಿ ದವಸ ಧಾನ್ಯಗಳು ಅದರ ಪ್ರಾವಿಷನ್ ಕೇಳ್ತಿರೋದು. ಯಾತಕ್ಕೆ ಕೇಳಿದ್ರು? ಸರಿ, ಯಾತಕ್ಕೆ ಕೇಳಿದ್ರು ಇವಾಗ ದೇವ್ರಿಗೆ ಹಂಗಾರೆ ಆಲಯದಲ್ಲಿ ಹೋಗಿ ಬಲಿ ಪೀಠಮ್ಲಿ ಕೊಡು ಅಂತ ಕೇಳಿದ್ರ? ಅಥವಾ ದೇವ್ರು ಏನಾದ್ರು ಆಲಯದಲ್ಲಿ ಎಲ್ಲ ಒಂದು ಸ್ಟೋರ್ ರೂಮ್ ತರ ಇಟ್ಬಿಟ್ಟು ಎಲ್ಲ ಅಂತ ಸೇರಿಸ್ಬಿಟ್ರಪ್ಪ, ನಾನು ಬೇಕಾದ್ರೆ ನಾನು ತಿನ್ಕೊಂತೀನಿ ಅಂತ ಕೇಳ್ಕೊಂಡ್ರೆ ದೇವ್ರು ಅಂತಂದ್ರೆ ಇಲ್ಲ. ನಾವು ಕೀರ್ತನೆ 50ನೇ ಅಧ್ಯಾಯ ನೋಡ್ಬೇಕಾದ್ರೆ ಹೇಳ್ತಾರೆ, ಎಲ್ಲವೂ ಅತ್ತಂದೆ. ಅದ್ರ ಅವ್ರು ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲವನ್ನು ತಗೊಂತಾರೆ. ಅದಕ್ಕೆ ದೇವ್ರಿಗೆ ಯಜ್ಞ ನೈವೇದ್ಯಗಳೇನು ಬೇಕಾಗಿಲ್ಲ, ಅವೆಲ್ಲ ಬೇಕಾಗಿಲ್ಲ ಅಲ್ವರ. ಎಲ್ಲ ಕ್ಯಾಟಲ್ ಅಪನ್ ದ 1000 ಹಿಲ್ಸ್ ಆರ್ ಹಿಸ್ ಅಂತ ಏನ್ ಮಾಡ್ತಾನೆ ವಚನ, ಏನ್ ಮಾಡ್ತೀನಿ ನಾವು ಕೀರ್ತನೆ 50 ಚಾಪ್ಟರ್ ಓದ್ತೀರಿ. ಅದ್ರ ಹಂಗಿರ್ಬೇಕು, ದೇವ್ರಿಗೆ ಏನಪ್ಪ ಇದು ಪ್ರಾವಿಷನ್ ಮಾಡಿದ್ದು, ಏನಕ್ಕಾಗಿ ಈ ಹತ್ರಲ್ಲಿ ಒಂದ್ ಭಾಗ ನಿಮ್ಮ ಎಲ್ಲಾ ಧಾನ್ಯಗಳನ್ನ ನೀವು ತಂದು ಆಲಯಕ್ಕೆ ಏನ್ ಮಾಡಿ ನೀವು ಸೇರಿಸಿ ಅಂತ ಏನಕ್ಕೆ ಕೇಳಿದ್ದು ಅಂತಂದ್ರೆ ಆ ರೀಸನ್ ನ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದು ಲೇವಿಗಳಿಗೋಸ್ಕರ ಅಂತ ಹೇಳ್ತಾರೆ. ಹಂಗ್ರೆ ಲೇವಿಗಳು ಏನ್ ಮಾಡ್ಬೇಕು, ಅದನ್ನೆಲ್ಲ ತಗೊಂಡೋಗಿ ಇವ್ರ ಮನೆಗೆ ತಗೊಂಡ್ಬಿಡ್ಬೇಕಾ ಅಂತಂದ್ರೆ ಇಲ್ಲ. ಲೇವಿಗಳು ಇಂಟರ್ನ್ ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಅಲ್ಲಿ 29th ವರ್ಷದಲ್ಲಿ ಓದ್ತಾರೆ. ನೋಡಿದ್ದೀನಿ 29th ವರ್ಷ ಓದಿಂತೀನಿ, ಯಾರು ಓದ್ತೀರಾ? 29 ಆಗ ಊರಲ್ಲಿರುವ ಅನ್ಯ ದೇಶದವರು, ತಂದೆ ತಾಯಿ ಇಲ್ಲದವರು, ವಿಧವೆಯರು ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೆ ಹೋದ ಲೇವಿಯರು ಉಂಡು ಸಂತೋಷವಾಗಿರಲಿ. ಯಾರು ಸಂತೋಷವಾಗಿರೋದಕ್ಕಂತೆ ಎಷ್ಟು ಚೆನ್ನಾಗಿ ಕೊಟ್ಟಿರೋಣ, ಸ್ಟ್ರೇಂಜರ್ಸ್ ಅನ್ಯ ಜನಾಂಗದವರು, ಆಮೇಲೆ ಏನ್ರಿ ತಂದೆ ಇಲ್ಲದವರು, ವಿಧವೆಗಳು. ಯೋಚನೆ ಮಾಡಿ, ಯಾರು ಇವತ್ತು ತಂದೆ ಇಲ್ಲದವ್ರ ಬಗ್ಗೆ, ಅನಾಥರು, ಅನಾಥರ ಬಗ್ಗೆ ಆಗ್ಲಿ, ವಿಧವೆಯರ ಬಗ್ಗೆ ಯಾರ ಕೇರ್ ಮಾಡ್ತಾರ? ಅದರ ಯಾರು ಕೇರೇ ಮಾಡೋದಿಲ್ಲ. ಅದರ ಇಸ್ರೇಲ್ ಜನಗಳು ಏನ್ ಮಾಡೋದ್ರೆ ಫರಿಸೇ ಸದಸ್ಯರು ವಿಧವೆಗಳನ್ನ ಹುಡುಕ್ತಾ ಇದ್ರು. ಏನಕ್ಕಾಗಿ ಹುಡುಕ್ತಾ ಇದ್ರು ಅಂದ್ರೆ ಗಂಡ ಸಾಯ ಟೈಮಲ್ಲಿ ಸುಮ್ನೆ ಕರುಣೆ ನೋಡ್ಸೋ ರೀತಿಯಲ್ಲಿ ವಿಧವೆ ಮನೆಗೆ ಹೋಗೋದು, ಸುಮ್ನೆ ಒಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಏನೆಲ್ಲ ಬ್ಯಾಲೆನ್ಸ್ ಎಲ್ಲ ಬಿಟ್ಟವ್ರೆ ಅಂತ ನೋಡ್ಕೊಂಡ್ಬಿಟ್ಟು ಆ ಪ್ರಾಪರ್ಟಿನ ಲಪ್ಟಾಯಿಸಕ್ಕೆ ಏನ್ ಮಾಡಿದ್ರು ಇವರು? ಇವ್ರು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಯೇಸು ಕ್ರಿಸ್ತ, ನೀವು ಸುಮ್ನೆ ನೋಡೋದಕ್ಕೋಸ್ಕರ, ಯು ಜಸ್ಟ್ ಫಾರ್ ಎ ಪ್ರಿಟೆನ್ಸನ್ ಸೇಕ್ ಗೋಯಿಂಗ್ ಟು ದ ಹೌಸ್ ಆಫ್ ವಿಡೋ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ, ಸುಮ್ನೆ ತೋರೋದಕ್ಕೋಸ್ಕರ ಏನ್ ಮಾಡ್ತೀರಿ ನೀವು ವಿಧವೆಗಳ ಮನೆಗೆ ಹೋಗ್ತೀರಿ? ಏನಕ್ಕೆ ಸಮ್ ಕಂಪ್ಲೀಟ್ ಆಗಲ್ಲ, ಏನ್ ಮಾಡ್ದ ಆಸ್ತಿನ ಜಪ್ತ ಮಾಡ್ಕೊಂಡು ಅಂತಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿರ್ತೀನಿ. ಕೆಲವೊಂದು ಆಕ್ಚುಲಿ ಏನಂತೆ, ಇಸ್ರೇಲ್ ಅಲ್ಲಿ ಹೆಣ್ಮಕ್ಳು ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಹೋಗ್ತಾ ಇದ್ದ ಗಂಡಸ್ರ ಕೆಲ್ಸಕ್ಕೆ. ಅದರ ಅವಾಗ ಕಂಪ್ಲೀಟ್ ಮನೆ ಜವಾಬ್ದಾರಿ ಅವ್ರ ಮೇಲೆ ಇರ್ತಾ ಇತ್ತು. ಸಡನ್ ಆಗಿ ಮನೆಯಲ್ಲಿ ಸಂಪಾದನೆ ಮಾಡುವಂತ ಪುರುಷನೇ ಹೋಗ್ಬಿಟ್ಟ ಅಂತಂದ್ರೆ ಈ ಸ್ತ್ರೀಗಳಿಗೆ ಏನ್ ಮಾಡ್ಬೇಕು ಗೊತ್ತಿರಲ್ವಲ್ಲ. ಅವಾಗ ಈಸಿಯಾಗಿ ಏನ್ ಮಾಡ್ಬೋದು, ಇಂಥವ್ರು ಓದಿ ಅವ್ರೇನ್ ಮಾಡ್ಬೋದು, ಅವ್ರಿಗೇನಿಲ್ಲ ಇದನ್ನೆಲ್ಲ ಲಪ್ತಾಯಿಸ್ಬೋದು ಅಂತಂದ್ಬಿಟ್ಟು ಈ ತರ ಒಂದು ದುರುಪಯೋಗ ಪಡಿಸ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಏನ್ರಿ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತಂದ್ಬಿಟ್ಟು. ಅದಕ್ಕೆ ದೇವ್ರು ಹೇಳಿದ್ದು ಇಂಥವ್ರಿಗೋಸ್ಕರ ಮೀಸಲಾಗಿಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬೈಬಲ ಕೂಡ ನೋಡ್ತಿರಲ್ಲ, ಅಕ್ಕಲಾಯಬಾರ್ದು ಅಂತ. ಅಕ್ಕಲಾಯದನ್ನ ಏನೋ ಒಂದು ಹೊಲ ಗದ್ದೆ ಏನೋ ಇತ್ತಿತ್ತು ಅಂತಂದ್ರೆ ಏನ್ರಿ ಅಲ್ಲ ಇದಂತ ಬಾರ್ಡರ್, ಬಾರ್ಡರ್ ಅಲ್ಲಿ ಏನು ಫ್ರೂಟ್ಸ್ ಎಲ್ಲ ಹಾರ್ವೆಸ್ಟ್ ಮಾಡ್ಬೇಕು ಬಿದ್ದಿರ್ತಾರ ನಂಗೆ ಬಿಟ್ಬಿಡಿ ಅಂತ ಹೇಳಿದ್ರು. ಯಾಕೆ ಅದು ಯಾರಿಗಾಗಿ ಅಂತಂದ್ರೆ ಆ ಊರಲ್ಲಿರಂತ ಬಡವರು, ವಿಧವೆಯರು ಅಲ್ರ, ತಬ್ಬಲಿಗಳು, ಅವ್ರಿಗಾಗಿ ಏನು ಅನಂತರಾಗ ಏನ್ ಮಾಡಿ ನೀವು ಬಿಡಿ ಅಂತ ಹೇಳ್ತಾರೆ. ದೇವ್ರು ನೋಡಿ ಏನ್ ಬ್ಯೂಟಿಫುಲ್ ಲಾ ಮಾಡಲ್ಲ, ಇವತ್ ಆತರ ಎಲ್ಲ ಇದೆಯಾ ನಮ್ಗೆ ನೋಡಿ ವ್ಯವಸ್ಥೆ ಮಾಡಿಂತೀನಿ. ಅದರ ಆತರ ಏನು ರೂಲ್ಸ್ ಏನೂ ಇಲ್ಲ, ಆತರ ಇಲ್ಲ. ಈ ತರ ಒಂದು ಪ್ರಾವಿಷನ್ ಇತ್ತು ಅಂತಂದ್ರೆ ಏನಕ್ಕಾಗಿ ಅಂತ ಹೇಳ್ತಾರೆ, ಅವ್ರು ಸಂತೋಷವಾಗಿರ್ಲಿ ನಿಮ್ ನಡುವೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಫೇರೋ ಜೊತೆಗೆ ನೀವೇನಾಗಿದ್ರಿ,
ನೀವು ದಾಸತ್ವ ಇದ್ರೆ ಅವಾಗ ಎಷ್ಟು ನೀವು ಮನಸ್ಸಲ್ಲಿ ಕೊರಗ್ತಾ ಇದ್ರೆ ನಿಮ್ಗೆ ಅದೊಬ್ಬರ ದುಃಖ ಗೊತ್ತಲ್ವಾ, ಆ ಥರ ನೀವು ಇನ್ನೊಬ್ಬರ ದುಃಖನ ಅರ್ಥ ಮಾಡ್ಕೊಂಡು ಅವ್ನಿಗೆ ಸಂತೋಷ ಪಡಿಸಿಡಿ, ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಯೇಸುಕ್ರಿಸ್ತು ಮದುವೆ ಮಾಡ್ಕೊಬೇಕಾರೆ ಯಾರಿಗೆ ಊಟ ಹಾಕಿ ಅಂತ ಹೇಳ್ತಾರೆ, ಹೋಗಿದ್ರೆ ಯೇಸುಕ್ರಿಸ್ತು ಹೇಳ್ತಾರಲ್ಲ ಮದುವೆ ಮಾಡ್ಕೊಬೇಕಾರೆ ನೀವೇನೋ ಔತಣ ಮಾಡ್ಬೇಕಾರೆ ಯಾರಿಗೆ ಊಟ ಹಾಕಿ ಅಂತ ಹೇಳ್ತಾರೆ. ಫಸ್ಟ್ ಪರದೇಶಿಗಳಿಗೆ ಏನ್ ಮಾಡಿದೀವೋ ನೀವು ಊಟ ಹಾಕಿ ಅಂತ ಹೇಳ್ತಾರಲ್ಲ, ನಾವು ಫಸ್ಟ್ ಏನ್ ಮಾಡೋದು ಮ್ಯಾನೇಜ್ ಅಲ್ಲಿ ಫಸ್ಟ್ ಸೀಟು ಎಲ್ಲ ಗೋಲ್ಡನ್ ಸೀಟ್ಗಳು ಹಾಕ್ಬಿಡ್ತಾರೆ ಈ ಬರಪ್ಪ ವಿ ವಿ ಪಿಗಳು ನಿಂತ್ಕೊಂಡ್ರೆ ಫಸ್ಟ್ ಊಟ ಯಾರಿಗೆ ವಿ ಐ ಪಿ ವಿ ವಿ ಪಿಗಳಿಗೆ ಅಲ್ವರಾ. ಯೇಸುಕ್ರಿಸ್ತ ಹೇಳ್ತಾರೆ ಆ ಥರ ನೀವು ಮಾಡಬೇಡಿ, ಅದರ ಮುಯಿಗೆ ಮುಯಿ ಹೇಳ್ತಾರೆ. ಇವಾಗ ಮದುವೆಗೆ ಮುಯಿ ಕೊಡ್ತಾರೆ ಗೊತ್ತಾ, ಕೆಲವು ಜನ ಮಾಡ್ತಾರೆ ಮುಯಿ ಪಟ್ಟಿ ಬರ್ಕೊಂಡ್ಬಿಡ್ತಾರೆ. ಏ ಏನಕ್ಕಪ್ಪ ಅಂತಂದ್ರೆ ಬಿಡಪ್ಪ ಕೊಟ್ಟವ್ರೆ ಅಂದ್ರೆ ಇಲ್ಲ ಇಲ್ಲ ಬೇಕು ಬೇಕು ನಾವು ತಿರ್ಗಾ ಮುಯಿ ಕೊಡ್ಬೇಕು ಅವ್ರಿಗೆ ಅಷ್ಟೇ ಕೊಡ್ಬೇಕು ಅಂತ ಅದರ ಮುಯಿಗೆ ಮುಯಿ ಕೊಟ್ರೆ ಏನ್ ಪ್ರಯೋಜನ ಅಲ್ವರ. ನಿಮಗೆ ಕೊಡ್ದಿರೋರಿಗೆ ನೀವೇನ್ ಮಾಡಿ ನೀವು ನೀವ್ ಮಾಡಿ ಅಂತ ಹೇಳ್ತಾರ ಅದರ. ಸೊ ಕೊಡಕ್ ಆಗದಿರೋರಿಗೆ ನೀವೇನ್ ಮಾಡಿ ನೀವು ಕೊಡಿ ಅಂತ ಹೇಳ್ತಾರ. ಇವೆಲ್ಲ ನೋಡಿ ನ್ಯಾಯಪ್ರಮಾಣದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಥಿಂಗ್ಸ್ ನಮ್ಗೆ ಏನ್ ಮಾಡೋರು ನಮ್ಗೆ ಬಡದವ್ರ ಅದರ ಬಡವ್ರ ಮೇಲೆ ಅಲ್ವರ. ದೇವ್ರ ಏನ್ ಮಾಡೋರಂತೆ ಕಣಿಕರ ಇಟ್ಟರ್ ನೋಡ್ರಿ, ವ್ಯವಸ್ಥೆ ಮಾಡಿರ್ತೀನಿ ಒಬ್ಬೊಬ್ಬ ಏನಂದ್ರೆ ಲೇಮೆನ್ ಅದರ ಅನ್ಯ ಜನಗ ದೇವ್ರ ಮೇಲೆ ವಿಶ್ವಾಸ ಇಲ್ಲದ ಜನಗಳ ಮೇಲೆ ದೇವರು ಇವೆಲ್ಲ ದೃಷ್ಟಿ ಇಟ್ಟು ನೋಡೋರು ಅಂತಂದ್ರೆ ಇನ್ ನಮ್ ಜೀವಿತದಲ್ಲಿ ನಮ್ಮ ಮೇಲೆ ಯಾವ ತರ ದೇವ್ರಿಗೆ ಒಂದು ಕೃಪೆ ಇಟ್ಟಿರಲ್ಲ. ವ್ಯವಸ್ಥೆ ಮಾಡಿರ್ತೀನಿ ದೇವ್ರು ನಮ್ಮ ಮೇಲೆ ಹೇಳೋದು ದೈ ಬ್ರೆಡ್ ಅಂಡ್ ಬಟರ್ ಈಸ್ ಪ್ರಾಮಿಸ್ಡ್ ಅಂತಂದ್ಬಿಟ್ಟು ಅಲ್ವರ. ಓಕೆ ಲಾಸ್ಟ್ ಚಾಪ್ಟರ್ ಓದ್ಬಿಡೋಣ. ಲಾಸ್ಟ್ ಚಾಪ್ಟರ್ ಅನ್ಯ ದೇಶದವರು ಅಂತ ಹೇಳಿದ್ರಲ್ಲ ಬ್ರದರ್, ಯಾರು ಬರ್ತಾರೆ ಬ್ರದರ್? ಇಸ್ರೇಲ್ ಬಿಟ್ಟು ಮಿಕ್ಕಿದವರು ಎಲ್ಲಾ ಜನಗಳು ಅಷ್ಟೇ. ಇವಾಗ ಅನ್ಯ ದೇಶದವರು ಯಾರೋ ಬಂದು ಆಶ್ರಯಕ್ಕೆ ಇಸ್ರೇಲ್ ಬಂದಿರ್ತಾರೆ ಬಡಪಾಯಿಗಳು ಅಂತವ್ರು. ಓಕೆ ಬ್ರದರ್, ಓಕೆ. ಹಂಗಂತಂದ್ಬಿಟ್ಟು ನಾನು ಎಕ್ಸಾಂಪಲ್ ಹೇಳ್ತೇನೆ ಇನ್ನ ಕ್ಲಾರಿಟಿ ಅಂತ ಹೇಳೋದಕ್ಕೆ. ಅನ್ಯ ದೇಶದಲ್ಲಿ ಯಾರೋ ಒಬ್ಬ ಶ್ರೀಮಂತ ಇರ್ತಾನೆ, ಅವ್ನು ಪ್ರಯಾಣ ಮಾಡ್ತಾರ ಸಂದರ್ಭದಲ್ಲಿ ನನ್ನ ಆಹಾರಕ್ಕಾಗಿ ಬರಂತ ಅಂತ ವ್ಯಕ್ತಿಗಳಲ್ಲ ಹೇಳ್ತಾರದು. ಚಿಕ್ಕ ದೇಶ ಇಲ್ದಿರ ಅಂತ ಅನಾಥರ ತರ ಅಂತ ತುಂಬಾ ಒಂದು ದರಿದ್ರ ಆಗಿರ್ತಾರಲ್ಲ ಅಂತ. ಸರಿ ಬ್ರದರ್, ಓಕೆ ಓಕೆ. 50 ರೆಫ್ಯೂಜೀಸ್ ಅಂತಾರಲ್ಲ ಆ ತರ ಅಂತ. ಆ ಆತರ ಇರಬಹುದು ಬ್ರದರ್, ರೆಫ್ಯೂಜೀಸ್ ಅಂತ ಕೂಡ ಹೇಳಬಹುದು. ಓಕೆ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 23 ವಚನ ಇದೆ, ಯಾರು ಓದ್ತೀರಾ? ನಮ್ಮ ಯಾರು ಓದಿರೋರೇ ಬೇಡ, ಬೇರೆಯವ್ರಿಗೆ ಚಾನ್ಸ್ ಕೊಡೋಣ. ನಮ್ಮ ಬ್ರದರ್ ಸುಪ್ರೀತ್ ಬ್ರದರ್, ಅನಿತಾ ಸಿಸ್ಟರ್, ಸರಿ ಸರಿ ಇಬ್ರು ಅನಿತಾ ಇದಾರೆ, ಇಬ್ರು ಡಿವೈಡ್ ಮಾಡ್ಕೊಂಡು ಓದ್ಬಿಡಿ. ಎಷ್ಟು ಅಂತಂದ್ರೆ ಒಬ್ರು ಮೊದಲು 12 ವಾಕ್ಯಗಳನ್ನ ಓದಿ, ನೆಕ್ಸ್ಟ್ 13 ಇನ್ನೊಬ್ರು ಓದಿ. ಸುಪ್ರೀತ್ ಬ್ರದರ್ ಓದ್ತೀನಿ ಅಂದ್ರು ಬ್ರದರ್. ಅದೇ ಅವ್ರ ವೈಫ್ ಅಷ್ಟೇ ಅನಿತಾನೆ, ಆಮೇಲೆ ಮಂಗಳೂರಿಂದ ಅನಿತಾ ಸಿಸ್ಟರ್ ಇಬ್ರು ಅನಿತಾನೆ. ಅದಕ್ಕೆ ಇಬ್ರು ಓದ್ಬಿಡಿ ಮೊದಲು. ನಮ್ಮ ಸುಪ್ರೀತ್ ಬ್ರದರ್ ಇದ್ದಾರೆ, ಅವ್ರ ಸಿಸ್ಟರ್ ಅನಿತಾ ಸಿಸ್ಟರ್ ಓದ್ಬಿಡಿ 15ನೇ ಅಧ್ಯಾಯ 1-13. ಓಕೆ. 7 ಸಂವತ್ಸರಗಳು ಕಳೆದ ನಂತರ ಬಡವರಿಗೆ ಬಿಡುಗಡೆಯಾಗಬೇಕು, ಏಕೆಂದರೆ ಯೆಹೋವನು ನೇಮಿಸಿದ ಬಿಡುಗಡೆಯ ಸಂವತ್ಸರವು ಬಂತೆಂದು ಪ್ರಕಟವಾದುದರಿಂದ ಸಾಲ ಕೊಟ್ಟವನು ತೆಗೆದುಕೊಂಡವನಿಗೆ ಆ ಸಾಲವನ್ನು ಬಿಟ್ಟು ಬಿಡಬೇಕು. ಅವನು ಸ್ವದೇಶದವನಿಗೆ ಕೊಟ್ಟ ಸಾಲವನ್ನು ಕೇಳಬಾರದು, ಅನ್ಯ ದೇಶದವರಿಗೆ ಕೊಟ್ಟ ಸಾಲವನ್ನು ಕೇಳಿ ತೆಗೆದುಕೊಳ್ಳಬಹುದೇ ಹೊರತು ಸ್ವದೇಶದವನಿಗೆ ಕೊಟ್ಟದ್ದನ್ನು ಕೇಳಕೂಡದು. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಲ್ಲಿ ಆದರೂ ಸ್ವದೇಶದವನಾದ ಬಡವನು ಇದ್ದರೆ ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೆ ಇರಬಾರದು. ನೀವು ಕೈತೆರೆದು ಅವನ ಅವಸರಕ್ಕೆ ಬೇಕಾದುದನ್ನು ಕೊಟ್ಟು ಸಹಾಯ ಮಾಡಬೇಕು. ನೀವು ಬಿಡುಗಡೆಯುಂಟಾಗುವ 7ನೆಯ ವರ್ಷವು ಸಮೀಪವಾಯಿತೆಂದು ನೀಚವಾದ ಆಲೋಚನೆಯನ್ನು ಮಾಡಿ ಆ ಬಡ ಸಹೋದರನ ವಿಷಯದಲ್ಲಿ ಮೋರೆ ಕರ್ರಗೆ ಮಾಡಿಕೊಂಡು ಏನು ಕೊಡದೆ ಇರಬಾರದು. ನೋಡಿರಿ, ಹಾಗೆ ಧಿಕ್ಕರಿಸಿದರೆ ಅವನು ಒಂದು ವೇಳೆ ನಿಮ್ಮ ವಿಷಯದಲ್ಲಿ ಯೆಹೋವನಿಗೆ ಮೊರೆ ಇಟ್ಟಾನು. ನೀವು ದೋಷಿಗಳಾಗಿ ತೋರಿ ಬಂದಿರಿ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ.
ಆದುದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿ ಇಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದಾನೆ. ಸ್ವದೇಶದವರೊಳಗೆ ಯಾವ ಇಬ್ರಿಯ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮಗೆ ದಾಸರಾಗುವುದಕ್ಕಾಗಿ ಮಾರಲ್ಪಡುವ ಪಕ್ಷಕ್ಕೆ ಅಂಥವರು 6 ವರ್ಷಗಳವರೆಗೂ ನಿಮ್ಮ ಸೇವೆ ಮಾಡಲಿ. 7ನೇ ವರ್ಷದಲ್ಲಿ ನೀವು ಅವರನ್ನು ಬಿಟ್ಟು ಬಿಡಬೇಕು. ಬಿಡುವಾಗ ಬರಿಗೈಯಲ್ಲಿ ಕಳುಹಿಸಿ ಬಿಡಬಾರದು. ಮುಗಿತಾ? ಓಕೆ, ಥ್ಯಾಂಕ್ ಯು ಸರ್. ನೋಡ್ಬೇಕ್ರೆ ನೋಡಿ, ಇದರಲ್ಲಿ ಸೂಪರ್ ಆಗಿರೋಂತ ಒಂದು ಏನ್ತಾರೆ ಒಂದು ಪ್ರಮಾಣ ಹೇಳ್ತಾರಲ್ಲ, 7 ಇಯರ್ಸ್. ಯಾರೋ ಒಬ್ರು 7 ಇಯರ್ಸ್ ಏನ್ರಿ ನಿಮ್ಮ ಹತ್ರ ಸಾಲ ಇಸ್ಬಿಟ್ಮೇಲೆ 7 ವರ್ಷ ಆಮೇಲೆ ಏನ್ ಮಾಡ್ಬೇಕಂತೆ, ಸಾಲನ ನೀವು ಮರ್ತು ಬಿಡ್ಬೇಕು, ಬಿಟ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಹೇಳ್ತಾರೆ ಅಲ್ವರ. ನೋಡ್ರಿ, ಯೋಚನೆ ಮಾಡಿರ್ತೀನಿ, ಯಾರು 7 ವರ್ಷ ಆದ್ರೆ ಏನ್ ಮಾಡ್ತಾರೆ, ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ತರ ಬಡ್ಡಿ ಅದರ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಸೇರಿ ಏನಂತಾರೆ ಟೆರೆಸ್ ಇಂಟ್ರೆಸ್ಟ್ ತಗೊಂಡ್ಬಿಡ್ತಾರೆ ಅಲ್ಲ. ಅದಕ್ಕೆ ಏನ್ ಹೇಳ್ತಾರೆ ದೇವ್ರು, ಬಿಟ್ಬಿಡಿ, 7 ಇಯರ್ಸ್ ಸಫಿಶಿಯಂಟ್ ಅಲ್ಲ. 7 ಇಯರ್ಸ್ ಅಲ್ಲಿ ಏನ್ ಮಾಡಿದ್ರ ಸಫಿಶಿಯಂಟ್ ಆಗಿ ನೀವ್ ಏನ್ ಮಾಡಿದಿರಾ, ಅರ್ನ್ ಮಾಡಿದ್ರ ಅದ್ ಏನ್ ಮಾಡಿ ಅಂತ ಹೇಳ್ತಾರೆ, ಅದನ್ನ ಬಿಟ್ಬಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ನೀವು ಸಾಲ ಕೊಡ್ಬೇಕಾದ್ರೆ ಏನ್ ಮಾಡ್ರಿ ನೀವು, ಕೊಟ್ರೆ ತಿರ್ಗ ಏನ್ ಮಾಡಕ್ಕೋಗ್ಬಿಡಿ, ವಾಪಸ್ಸು ಕೇಳ್ಬೇಡಿ ಅದ ಕೊಡ್ತಾರೆ ಅಂತ ಇದು ನೋಡಕ್ಕೋಗ್ಬಿಡಿ. ನೀವೇನ್ ಮಾಡಿ, ನಿಮ್ ಕೈಲಿ ಆದಷ್ಟು ನೀವೇನ್ ಮಾಡಿ, ನೀವು ಕೊಟ್ಬಿಡಿ ಅಂತ ಹೇಳಿ. ಅದಕ್ಕೆ ಬರ್ತಾರೆ ಸಲ 6ನೇ ವಾಲ್ಯೂಮ್ನಲ್ಲಿ ಬ್ಯೂಟಿಫುಲ್ ಅಡ್ವೈಸ್ ಕೊಡ್ತಾರೆ ಸೋಷಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ. ಎಲ್ಲರ ನಾವು ಸಾಲ ವಿಚಾರದಲ್ಲಿ ಯಾರೋ ಸಾಲ ಕೇಳದಂತ ಪಕ್ಷದಲ್ಲಿ ನಾವು ಏನ್ ಹೆಂಗ್ ನಡ್ಕೊಬೇಕು, ಏನ್ ಮಾಡ್ಬೇಕು ಅವ್ರಿಗೆ ಅಂತ ಏನ್ ಮಾಡ್ತಾರೆ, ಅನೇಕ ವಿಚಾರಗಳು ನಿಮ್ಗೆ ಮುಟ್ತಾರೆ ನಮಗೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ನೀವು ದೇವ್ರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆದ ಅಂತಂದ್ರೆ ನೀವ್ ಹೆಂಗಪ್ಪ ಇರ್ತೀರಾ ಅಂತಂದ್ರೆ, ನೀವು ಸಾಲ ಪಡೆಯೋರಲ್ಲ, ಸಾಲ ಕೊಡೋರಾಗಿರ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಯಾರೋ ನಿಮ್ಮ ಸಹೋದರು ಕೊರತೆ ಇದ್ರಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಕೋಬಿಡಿ, ನಿಮ್ ಮನಸ್ಸನ್ನ ಕಠಿಣ ಮಾಡ್ಕೊಂಡು ನೀವು ಇರೋಕೋಬಿಡಿ. ನೀವೇನ್ ಮಾಡಿ, ನಿಮ್ ಕೈಲಿ ಆದಷ್ಟು ನೀವು ಸಹಾಯ ಮಾಡಿ ಅಂತ. ನೀವು ದುಷ್ಟ ಹೃದಯದಲ್ಲಿ ನೀವು ದುಷ್ಟವಾಗಿ ಮಾಡ್ಕೋಬಿಡಿ, ಯೋಚನೆ ಮಾಡ್ಕೋಬಿಡಿ, ಅವ್ನ್ ಕಷ್ಟ ಬಂತು ಆಗ್ಲಿ ಬಿಡು ಅನ್ಭವಿಸ್ಲಿ ಅಂತಂದ್ಬಿಟ್ಟು ಏನ್ರಿ ನೀವ್ ಅವ್ರಿಗೆ ಶಾಂತರೆ ಮನ್ಸಲ್ಲಿ ಒಂದು ಕೆಟ್ಟದಾಗಿ ಏನ್ ಮಾಡ್ಕೋಬಿಡಿ, ನೀವು ಯೋಚನೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ ಏನ್ರಿ, ಒಬ್ರಿಗೆ ಕೆಟ್ಟದಾಗ್ಬಿಟ್ಟ ಅಂತಂದ್ರೆ ಇನ್ನೊಬ್ರು ತುಂಬಾ ಸಂತೋಷ ಪಡ್ತಾರೆ. ಅದೇ ತರ ಇನ್ನೊಬ್ರಿಗೆ ಒಳ್ಳೇದಾಗ್ಬಿಡ್ತು ಅಂದ್ರೆ ಇವ್ರಿಗಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ತುಂಬಾ ದುಃಖ ಪಡೋದು, ಅಯ್ಯೋ ಅವ್ರಿಗೆಲ್ಲ ಆಗ್ಬಿಡ್ತಾರೆ, ನಮ್ಗೆನೇ ಏನು ಇಲ್ವಲ್ಲ, ನಾವೆಲ್ಲ ದರಿದ್ರನಾಗಿದಾರಲ್ಲ ಅಂತಂದ್ಬಿಟ್ಟು ಅದ್ರ ಎಲ್ಲರನ್ನ ಅಂತ ಕೇವಲಾಗಿ ನೋಡ್ತಾರೆ ಅಂತಂದ್ಬಿಟ್ಟು. ಅವರ ಈ ತರ ಒಂದು ದುಷ್ಟ ಮನ್ಸಿನಾಗಿರ್ಬಾರ್ದು ಅಲ್ಲಿ ಇರ್ಬಾರ್ದು ಅಂತ ಹೇಳ್ತಾರೆ. ಅದೇ ತರ ನೋಡ್ಬೇಕ್ರೆ ಅದೇ ತರ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ, ಒಬ್ಗೆ ತೊಂದರೆ ಇರೋ ಸಂದರ್ಭದಲ್ಲಿ ನೀವೇನ್ ಮಾಡಕ್ ಹೋಗ್ಬಿಡಿ, ನೀವು ದುಷ್ಟ ಹೃದಯದಲ್ಲಿ ಅದರ ಕೆಟ್ಟದಾಗ ಏನ್ ಮಾಡಕ್ ಹೋಗ್ಬಿಡಿ, ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನಮ್ಗೆ 1ನೇ ವಾದಲ್ಲಿ ಕೂಡ ಹೇಳ್ತಾರಲ್ಲ, ಯಾರೊಬ್ಬ ಸಹೋದರನು ನನ್ನ ಕಷ್ಟ ಇರೋಂತ ಪಕ್ಷದಲ್ಲಿ ನೀವೇನ್ ಮಾಡಕ್ ಹೋಗ್ಬಿಡಿ, ಏನ್ ವರಿ ಮಾಡ್ಬಿಡಿ, ನಾನು ಪ್ರಾರ್ಥನೆ ಮಾಡ್ಕೊಂತೀನಿ, ಧೈರ್ಯವಾಗಿರಿ, ದೇವ್ ನಿಮ್ಗೆಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಏನ್ ಮಾಡಕ್ ಹೋಗ್ಬಿಡಿ. ನೀವು ಹೇಳ್ಬಿಟ್ಟು ಕಳ್ಸಕ್ ಹೋಗ್ಬೇಡಿ, ಅದರ ನಿಮ್ ಕೈಲಾಗಿ ನೀವೇ ಮಾಡಿ, ನೀವನ್ಗೆ ಕೊಡಿ ಸಹಾಯ ಮಾಡಿ ಅಂತ ಹೇಳ್ತಾರ. ನಮ್ಮ ಕೈ ಯಾವತ್ತು ಹೆಂಗಿರ್ಬೇಕು ಅಂದ್ರೆ ಕೊಡೋಂತ ಕೈ ಆಗಿರ್ಬೇಕು. ಹೆಂಗಿರ್ಬೇಕು ಅಂದ್ರೆ ಕಷ್ಟಲ್ಲೇ ನಾವು ಕೊಡ್ಬೇಕು, ಕಷ್ಟಲ್ಲಿ ನಾವು ಕೊಟ್ಟ ಅಂತಂದ್ರೆ ದೇವ್ರ ಏನ್ ಮಾಡ್ತಾರಂದ್ರೆ ನಮ್ಮ ಕಷ್ಟನ ಯಾರು ಏನ್ತಾರೆ ಬೇರ್ ಮಾಡ್ತಾರೆ ಅಂತಂದ್ರೆ ನಮ್ಗಾಗಿ ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಬೇರ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಅಪ್ಪಿ ತಪ್ಪಿ ಅವನೇನ ದೇವ್ರ ಕಡೆ ಕೂಗಿದ್ರೆ ದೇವ್ರ ಏನ್ ಮಾಡ್ತಾರೆ ಅಂತ ಪ್ರಾರ್ಥನೆ ಕೇಳ್ತಾರೆ, ನಾಶ ಮಾಡಕ್ ಬಿಡ್ತಾರೆ ಅಂತ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಇವ್ರಲ್ಲಿ ನೋಡಿ ಎಷ್ಟು ಒಂದು ಥಾಟ್ಸ್ ಗೊತ್ತಾ, ಅಲ್ಲ ನಮ್ಮ ಹೃದಯದಲ್ಲಿ ಬರೋಂತ ಆಲೋಚನೆಗಳು ಅದು ಒಂದೊಂದು ಕೂಡ ಏನಾಗಿದೆ ನಮ್ಮ ಒಂದು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಂಡು ಡಿಪೆಂಡ್ ಆಗ್ತಾರೆ. ಯೋಚನೆ ಮಾಡಿ, ನಾ ಮನ್ಸಲ್ಲಿ ಏನ್ ಯೋಚನೆ ಮಾಡ್ಕೊಂತೀರಿ, ಹೊರಗಡೆ ಯಾರು ಗೊತ್ತಾಗಲ್ಲ. ಇವ್ರಿ ನನ್ನ ಮನ್ಸಲ್ಲಿ ನಾನು ಏನ್ ಯೋಚನೆ ಮಾಡ್ತೀನಿ, ಹೊರಗಡೆ ಯಾರಿಗೂ ಏನಾಗಿರಲ್ಲ, ಮೋಸ್ಟ್ಲಿ ಗೊತ್ತಾಗಿರಲ್ಲ. ಹೊರಗಡೆ ತುಂಬಾ ಚೆನ್ನಾಗೆ ಕಾಣಿಸ್ಬೋದು ಅಥವಾ ಹೊರಗಡೆ ತುಂಬಾ ದುಃಖವಾಗಿ ಕಾಣಿಸ್ಬೋದು, ಯೇಸುಕ್ಕೆ ಸಿಂಗ್ ಕಾಣಿಸ್ತಾರೆ ಅಂತ ಲೋಕ ಜನಗಳಿಗೆ ತುಂಬಾ ಸಂತೋಷವಾಗಿ ಕಾಣಿಸ್ಕೊಂತಾ ಇದ್ರ, ಸಂತೋಷಿಸ್ರಿ ಯಾವಾಗೂ ನೀವು ಸಂತೋಷಿಸ್ರಿ ಅಂತ ಯೇಸುಕ್ಕೆ ಕಾಣಿಸ್ಕೊಂತ ಇದ್ರ. ಯೇಸುಕ್ರಿಸ್ತ ಬಗ್ಗೆ ಹೇಳ್ಬೇಕ್ರೆ ಏಷ್ಯಾ 53 ಹೇಳ್ತಾರೆ, ದುಃಖ ಪೀಡಿತನೋ ವ್ಯಾಧಿ ಪೀಡಿತನೋ ಅಂತಂದ್ಬಿಟ್ಟು ಏನ್ ಮಾಡಿದಾರೆ ಯೇಸುಕ್ರಿಸ್ತ ನೋಡಕ್ಕೆ ಇಸ್ರೇಲ್ ಜನಗಳ ದೃಷ್ಟಿಯಲ್ಲಿ ಯೇಸುಕ್ರಿಸ್ತ ಇದ್ದಂಗೆ. ಆದ್ರೆ ಅವ್ರ ಸಂತೋಷ ಎಲ್ಲ ಇದ್ದಿದ್ದಲ್ಲಿ ಅವರು ಏನಂತಾರೆ ಮನ್ಸಲ್ಲಿ ಅದ್ರ ಅದನ್ನೇ ದೇವ್ರ ಏನ್ ಮಾಡಿದ್ದು ನೋಡಿದ್ದು. ಅದಕ್ಕೆ ನೋಡ್ಬೇಕ್ರೆ ದಾವಿದ್ ನಿಮ್ಗೆ ಹೇಳ್ತಾರಲ್ಲ ಆಯ್ಕೆ ಮಾಡ್ಬೇಕ್ರೆ ದೇವ್ರ ಏನ್ ಮಾಡ್ತಾರೆ ಮನುಷ್ಯನ್ ತರ ಹೊರಗಿನ ನೋಡಲ್ಲ, ಏನ್ ನೋಡ್ತಾರೆ ಹೃದಯ ಏನ ನೋಡೋದು ಅಂತಂದ್ಬಿಟ್ಟವ್ರ. ಆಮೇಲೆ ನೋಡಿ ಏನ್ ಹೇಳ್ತಾರೆ ಏನ್ರಿ, ನಿಮ್ಮ ಒಂದು ಕೈನ ಏನ್ ಮಾಡಿ ನೀವು ವಿಶಾಲವಾಗಿ ಏನ್ ಮಾಡಿ ನೀವು ತೆರೀದ ಏನ್ ಹೇಳ್ತಾರೆ, ನಿಮ್ಗೆ ಯಾರೋ ಒಬ್ಬ ದಾಸ 7 ವರ್ಷ ನಿಮ್ಮ ಹತ್ರ ಕೆಲಸ ಮಾಡಿ ಮೇಲೆ ಅವ್ನ್ ಬಿಟ್ಟು ಹೋಗ್ತಾನೆ ಅಂತಂದ್ರೆ ನೀವೇನ್ ಮಾಡಿ ಅವನ್ನ ಬರೀ ಕೈಯಿಂದ ಕಲ್ಸ್ಬೇಡಿ ಅಂತ ಹೇಳ್ತಾರೆ. ಅವ್ನ್ಗೆ ಏನ್ ಮಾಡಿ ಅಂತ ಹೇಳ್ತಾರೆ, ಚೆನ್ನಾಗಿ ನೀವು ಕೊಟ್ಟು ಕಳ್ಸಿ ಅಂತ ಹೇಳ್ತಾರೆ. ನೋಡಿ 14th ವರ್ಸ್ ನೆಕ್ಸ್ಟ್ ಇಯರ್ ಓದ್ತೀರಾ, 14th ವರ್ಸ್ ಇಂದ ಹಿಡ್ದು 23rd ವರ್ಸ್
ಅನಿತಾ ಸ್ಟರ್ ಇರಿ 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 ಇನ್ನೊಬ್ಬರು ಅನಿತಾ ಸಿಸ್ಟರ್ ಇದ್ದಾರೆ ಅನಿತಾ ಸ್ಟರ್ ಸಿಸ್ಟರ್ ಓದಿ 14th ವರ್ಸ್ ಮಾತ್ರ ಓದಿ ಆಮೇಲೆ ಮಿಕ್ಕಿದ್ದು ಓದೋಣ 14 ಇಲ್ಲ ಏಳು ಸಂವತ್ಸರಗಳು ಕಳೆದ ನಂತರ ಬಡವರಿಗೆ ಬಿಡುಗಡೆಯಾಗಬೇಕು ಹೇಗೆಂದರೆ ಯಹೋವನು ನೇಮಿಸಿದ ಬಿಡುಗಡೆಯ ಸಂವತ್ಸರವು ಬಂತೆಂದು ಪ್ರಕಟವಾದದರಿಂದ ಸಾಲ ಕೊಟ್ಟವನು 15ನೇ ಅಧ್ಯಾಯದಲ್ಲಿ 14ನೇ ವಚನ ನಿಮ್ಮ ದೇವರಾದ ಯಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡು ಕುರಿಗಳು ದವಸ ದ್ರಾಕ್ಷಾರಸ ಇವುಗಳಲ್ಲಿ ಉದಾರವಾಗಿ ಕೊಟ್ಟು ಕಳಿಸಿ ಬಿಡಬೇಕು ನೋಡ್ರಿ ಏನಂತೆ ಸರ್ವೆಂಟ್ ಎಲ್ಲ ಕೆಲಸ ಮಾಡಿದ ಮೇಲೆ ಆಯ್ತಪ್ಪ ನೀ ಎಲ್ಲ ಕೆಲಸ ಆಯ್ತಲ್ಲ ಒಟ್ಟೊಬ್ರು ಪೀರಿಯಡ್ ಆಯ್ತು ಅಂತ ಹಂಗೆ ಕಳ್ಸಿಕೊಡೋದು ಏನ್ ಮಾಡ್ಬೇಕಂತೆಲ್ಲ ಚೆನ್ನಾಗಿ ಅವ್ನಿಗೆ ಆನರ್ ಮಾಡಿ ಏನಂತ ನಿಮ್ಗೆ ದೇವ್ರ ಆಶೀರ್ವಾದ ಮಾಡಿರೋದಲ್ಲ ಏನ್ ಮಾಡಿ ಅವ್ನಿಗೆ ನೀವು ಧಾರಾಳವಾಗಿ ಏನ್ ಮಾಡಿ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಇವಾಗ ಯಾರು ಕೊಡ್ತಾರೆ ಯೋಚನೆ ಮಾಡಿ ಕೆಲಸ ಮಾಡಿಸಿದ ತಕ್ಷಣ ಏನ್ ಮಾಡ್ತಾರೆ ಓದ್ನಾಲೆ ಒಂದ್ ತಿಂಗಳು ಸಂಬಳ ಇಟ್ಕೊಳಪ್ಪ ನೋಡ್ಕೊಳ್ಳೋಣ ಆಮೇಲೆ ಅವ್ನು ಏನ್ ಮಾಡೋ ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಕಳ್ತಾರ ಅಂದ್ರೆ ದೇವ್ರು ಹೇಳ್ತಾರಂತೆ ನಾನು ಮಾಡಕ್ ಹೋಗ್ಬಿಡಿ ಧಾರಾಳವಾಗಿ ಏನ್ ಮಾಡಿ ನೀವು ಯಾಕೆ ಅಂದ್ರೆ ಅವನ ಹತ್ರ ನೀವು ಸಫಿಷಿಯಂಟ್ ಆಗಿ ಏನ್ ಮಾಡಿದೀರ ನೀವು ಬೆನಿಫಿಟ್ ಪಡ್ಕೊಂಡಿದ್ದೀರಾ ಅಲ್ಲ ನೀವು ಸಂತೋಷವಾಗಿ ಏನ್ ಮಾಡಿ ಅವ್ನ ಅವ್ನು ಕೊಟ್ಟು ಕಳ್ಸಿ ಅದ ಅದಕ್ಕೆ ಜನಂಗೆ ಹೆಂಗಾಗ್ಬಿಟ್ಟಿದೆ ಜಗತ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಓನರು ಕೊಡೋದಿಲ್ಲ ಕೆಲಸ ಮಾಡೋರು ಕೂಡ ಏನ್ ಮಾಡೋದಿಲ್ಲ ಕೆಲಸ ಅದಕ್ಕೆ ನೆಟ್ಟಿಗೋ ಮಾಡೋದಿಲ್ಲ ಅದ್ರ ಅದೇ ನೋಡಿ ಇಸ್ರೇಲ್ ಅಲ್ಲಿ ಇವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಸೆಲ್ಫಿಶ್ನೆಸ್ ಅಂತ ಅಂದ್ಬಿಟ್ಟು ಲೋಕದಲ್ಲಿ ಇರೋದ ಮೆಜಾರಿಟಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಒಂದ್ ಕಂಪನಿ ಯಾರು ಸೇರ್ಕೊಂಡ್ರೆ ಸಾಯೋರ್ಗೂ ಬಿಡೋದಿಲ್ಲ ಅದರ ಯೋಚನೆ ಮಾಡಿ ಅದಕ್ಕೆ ಹೇಳ್ತಾರಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಸೇರ್ಕೊಂಡ್ಬಿಟ್ಟಾರೆ ಏನ್ ಮಾಡ್ತಾರೆ ಬಿಡ್ತಾರ ಬಿಡೋದೇ ಇಲ್ಲ ಯಾಕೆ ಎಷ್ಟು ಟಾರ್ಚರ್ ಕೊಟ್ಟರೆ ಏನ್ ಇರ್ತಾರೆ ಒಂಥರ ನಿಮ್ದು ಏನ್ ಸೆಂಡ್ ಆಫ್ ಪಾರ್ಟಿ ಕೊಡ್ತಾರೆ ಗೊತ್ತಾ ರಿಟೈರ್ಮೆಂಟ್ ಆಗ ನೋಡಿರ್ತೀನಿ ಅಂದ್ರೆ ಹೇಳೋದು ಕಳ್ಸ್ಬೇಕಾರೆ ಏನ್ ಮಾಡಿ ನೀವು ಅವ್ನಿಗೆ ಚೆನ್ನಾಗಿ ಕೊಟ್ಟು ಏನ್ ಮಾಡಿ ನೀವು ಕಳಿಸಿ ಈ ತರ ಯಾವ ಕಂಪನಿ ಪ್ರೈವೇಟ್ ಕಂಪನಿಯಲ್ಲಿ ಕೊಡ್ತಾರೆ ಕಳ್ಸ್ಬೇಕಾದ್ರೆ ಚೆನ್ನಾಗಿ ಕೊಟ್ಬಿಟ್ಟು ಕಳಿಸ್ತಾರೆ ಅಷ್ಟೇ ನೋಡಿ ಅವ್ನ ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ ಫಿಫ್ಟೀನ್ತ್ ವರ್ಸ್ ಓದ್ಕೊಂಡಿರ್ತಾರೆ ಓದ್ಬಿಡಿ ಪೂರ್ತಿ 15-23 ನೀವೇ ದಾಸರಾಗಿರಲು ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಬಿಡುಗಡೆ ಮಾಡುವುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಇದಕ್ಕೋಸ್ಕರವಾಗಿಯೇ ನಾನು ಈ ಆಜ್ಞೆಯನ್ನು ನಿಮಗೆ ಈಗ ಕೊಟ್ಟಿದ್ದೇನೆ ಒಂದು ವೇಳೆ ಅಂತ ದಾಸನು ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಿಮ್ಮನ್ನು ನಿಮ್ಮ ಮನೆಯವರನ್ನು ಪ್ರೀತಿಸಿ ತಾನು ಬಿಡುಗಡೆಯಾಗಿ ಹೋಗಲಲ್ಲನೆಂದು ಹೇಳುವ ಪಕ್ಷಕ್ಕೆ ನೀವು ಶಲಾಕಿಯಿಂದ ಅವನ ಕಿವಿಯನ್ನು ಚುಚ್ಚಿ ಕದಕ್ಕೆ ಸಿಕ್ಕಿಸಬೇಕು ಆ ದಿನ ಮೊದಲುಗೊಂಡು ಅವನು ನಿಮಗೆ ಶಾಶ್ವತ ದಾಸನಾಗಿರಬೇಕು ಅದೇ ರೀತಿಯಲ್ಲಿ ದಾಸಿಯರ ವಿಷಯದಲ್ಲಿಯೂ ನಡೆದುಕೊಳ್ಳಬೇಕು ದಾಸನನ್ನು ಬಿಡುಗಡೆ ಮಾಡುವುದು ಕಷ್ಟವೆಂದು ಹೇಳಿಕೊಳ್ಳಬಾರದು ಅವನು 6 ವರ್ಷಗಳು ನಿಮ್ಮ ದಾಸನಾಗಿದ್ದು ಕೂಲಿಯಾಳಗಿಂತ 2ರಷ್ಟು ಪ್ರಯೋಜನವನ್ನುಂಟು ಮಾಡಿದನಲ್ಲ ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಗೊಳಿಸುವನು ನೋಡ್ರ ಏನ್ ಹೇಳ್ತಾರೆ ಅವನ್ಗೆ ಅವನಿಂದ ನೀವು 2ರಷ್ಟು ಬೆನಿಫಿಟ್ ಪಡೆದಿದ್ದೀರಾ ಅದಕ್ಕೆ ನೀವೇನ್ ಮಾಡಿ ಅವನ್ಗೆ ಧಾರಾಳವಾಗಿ ಏನ್ ಮಾಡಿ ನೀವು ನೀವು ಕೈ ಚಾಚಿ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅವಾಗ ದೇವ್ರ ಏನ್ ಮಾಡ್ತಾರೆ ನಿಮ್ಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡ್ತಾರೆ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾರೆ ಆಮೇಲೆ 11ನೇ ವಚನದಲ್ಲಿ ಓದ್ಬೇಕಾದ್ರೆ ಹೇಳ್ತಾರೆ ನಿಮ್ ನಡುವೆ ಯಾವತ್ತೋ ಬಡವ್ರು ಇಟ್ಟಿರ್ತೀನಿ ಅಂತ ಹೇಳ್ತಾರೆ ದಿ ಪೂರ್ ಶಲ್ ಬಿ ಇನ್ ದೈ ಲ್ಯಾಂಡ್ ಫಾರ್ ಎವರ್ ಅಂಡ್ ಎವರ್ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅವಾಗ ನೀವು ಕೊಡೋದ್ ಏನ್ ಮಾಡಿ ನೀವು ಕಲೀರಿ ಅಂತಂದ್ಬಿಟ್ಟು ಅಂದ್ರೆ ಅವಾಗ ಏನ್ ಹೇಳ್ತಾರೆ ಅದಕ್ಕೆ ದೋ ಶಲ್ ಓಪನ್ ತೈನ್ ಹ್ಯಾಂಡ್ ವೈಡ್ ಅಂಡ್ ಟು ದೈ ಬ್ರದರ್ ಟು ದೈ ಪುವರ್ ಅಂಡ್ ಟು ದ ನೀಡಿ ಇನ್ ದೈ ಲ್ಯಾಂಡ್ ಅಂತ ಹೇಳ್ತಾರೆ ಕೈ ಏನ್ ಮಾಡಕ್ ವಿಶಾಲವಾಗಿ ಏನ್ ಮಾಡಿ ನೀವು ಬಡವ್ರಿಗೆ ಚಾಚಿ ಅಂತ ಹೇಳ್ತಾರೆ ಇವಾಗ ನಾವೆಲ್ಲ ಯಾರಿಗೆ ಚಾಚ್ತೀರಿ ಅದರ ಶ್ರೀಮಂತರಿಗೆ ಓ ಬನ್ರಿ 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 ಏನ್ ಬೇಕಂತ ಅವನಿಗೆ ದಾಳ ಯಾಕೆ ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಅದರ ಬಡವ್ರಿಗೆ ಕೈ ಚಾಚಿ ಬನ್ನಿ ಕೊಡ್ತೀರಿ ಅಂತ ಅಂತೀರ ಅಂದ್ರೆ ಕೈ ಚಾಚಿ ಏನ್ ಮಾಡ್ಕೊಲ್ಲ ಯಾರು ಕೊಡೋದಕ್ಕೆ ಹೋಗಲ್ಲ ಅವ್ರು ಏನ್ ಮಾಡ್ತಾರೆ ಅಯ್ಯೋ ಬಿಡಪ್ಪ ಅವ್ರು ಬಂದ್ರೆ ಅಯ್ಯೋ ಬಂದೆ ದುಡ್ಡು ಕೇಳಕ್ ಬರ್ತಾರೆ ಸುಮ್ಮನೆ ಬಿಡ್ಬಿಡು ಸೈಲೆಂಟ್ ಆಗಿ ಮಾಡೋದು ಜರ್ಕೊಂಡು ಹೋಗ್ಬಿಡೋದು ಅಂದ್ರೆ ಇವೆಲ್ಲ ಏನ್ ಮಾಡ್ಕೋಬಿಡಿ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಇವೆಲ್ಲ ಏನಂದ್ರೆ ಡೆವಲಪ್ಮೆಂಟ್ ಆಫ್ ಕ್ಯಾರೆಕ್ಟರ್ ನಮ್ಮ ಕ್ಯಾರೆಕ್ಟರ್ ಗಳನ್ನ ಬೆಳೆಸ್ಕೊಳಕಿರುವಂತ ಒಂದು ಏನಂತಾರೆ ಒಂದು ಇನ್ಸ್ಟ್ರಕ್ಷನ್ಸ್ ಇದು ಅಂದ್ರೆ ನೆಕ್ಸ್ಟ್ ಮುಂದಕ್ಕೆ ಹೋದ ಕಂಟಿನ್ಯೂ ಮಾಡಿಸ್ತಾರೆ ದನಗಳಲ್ಲಿಯೂ ಆಡು ಕುರಿಗಳಲ್ಲಿಯೂ ಚೊಚ್ಚಲಾದ ಗಂಡನ್ನು ನಿಮ್ಮ ದೇವರಾದ ಯಹೋವನಿಗಾಗಿ ಪ್ರತಿಷ್ಠಿಸಬೇಕು ಚೊಚ್ಚಲಾದ ಹೋರಿಯಿಂದ ಕೆಲಸ ಮಾಡಿಸಬಾರದು ಚೊಚ್ಚಲಾದ ಕುರಿಯ ಉಣ್ಣೆಯನ್ನು ಕತ್ತರಿಸಬಾರದು ಪ್ರತಿ ವರ್ಷದಲ್ಲಿ ನೀವು ನಿಮ್ಮ ಮನೆಯವರು ಅವುಗಳನ್ನು ನಿಮ್ಮ ದೇವರಾದ ಯಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಸನ್ನಿಧಿಯಲ್ಲೇ ಕೊಯ್ದು ತಿನ್ನಬೇಕು ಅದು ಕುಂಟಾಗಿ ಕುರುಡಾಗಿ ಇಲ್ಲವೇ ಬೇರೆ ವಿಧದಿಂದ ವಿರೂಪವಾಗಿದ್ದರೆ ಅದನ್ನು ನಿಮ್ಮ ದೇವರಾದ ಯಹೋವನಿಗೆ ಸಮರ್ಪಿಸಕೂಡದು ಅದನ್ನು ನಿಮ್ಮ ಊರಲ್ಲೇ ತಿನ್ನಬೇಕು ಶುದ್ಧರು ಅಶುದ್ಧರು ಜಿಂಕೆ ದುಪ್ಪಿಗಳ ಮಾಂಸವನ್ನು
ತಿನ್ನುವ ಪ್ರಕಾರ ಇವುಗಳನ್ನು ತಿನ್ನಬಹುದು. ನೀವು ರಕ್ತವನ್ನು ಮಾತ್ರ ಭುಜಿಸಬಾರದು, ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಅದರ ಸದ್ಯ ಹೇಳ್ತಾರೆ ಅಂದ್ರೆ ಏನ್ರಿ, ಚೊಚ್ಚಲು ಒಂದು ನಮ್ಗೆ ಫಸ್ಟ್ ಬ್ಲೆಸ್ಸಿಂಗ್ಸ್, ಅದರ ಬಂದ್ರೆ ಫಸ್ಟ್ ಬಾರ್ನ್, ಅದರ ಕ್ಯಾಟಲ್ ಅಲ್ಲಿ ಯಾವ್ದಾರ ಆಡು ಮರಿ ದನ ಕುರಿಗಳು ಯಾವ್ದಾರ ಇದ್ದಂದ್ರೆ ಇದನ್ನ ಏನ್ ಮಾಡ್ಕೋಬಾರ್ದು ನೀವು, ಯಾವುದೇ ಕಾರಣಕ್ಕೂ ಅದನ್ನ ತಿನ್ನಕ್ ಹೋಗ್ಬೇಡಿ ಅಂತಂತ ಹೇಳ್ತಾರೆ. ಅದನ್ನ ಏನ್ ಮಾಡ್ಬೇಕು, ಯಾರು ಕೊಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನ್ರಿ, ದೇವ್ರಿಗೆ ಏನ್ ಮಾಡಕ್ ನೀವು, ನೀವು ಯಜ್ಞವಾಗಿ ಕೊಡ್ಬೇಕು ಅಂತ ಹೇಳ್ತಾರೆ. ಅದ ದೇವ್ರ ಸನ್ನಿಧಾನದಲ್ಲಿ ಏನ್ ಮಾಡಕ್ ನೀವು, ನೀವು ಕಡ್ದಿ ಏನೋ ಅಲ್ಲೇ ಏನ್ ಮಾಡ್ಬೇಕು ನೀವು, ನೀವು ತಿನ್ಬೇಕು ಅಂತ ಹೇಳ್ತಾರಲ್ಲ. ನಮ್ಲಿ ಅದ್ರಲ್ಲಿ ಯಾವ್ದೇ ರೀತಿ ದೋಷಗಳು ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರಲ್ಲ. ಅದ್ ನೋಡ್ಬೇಕಾದ್ರೆ ದೇವರ ಒಂದು ಏನಕ್ಕೆ ಈ ತರ ನಿಯಮ ಕೊಟ್ಟರು ಅಂತಂದ್ರೆ, ದೇವ್ರಿಗೆ ಒಂದು ಚೊಚ್ಚಲ ಮಗನೇ ಯಾರಪ್ಪ ಅಂತ ನೋಡ್ತೀವಿ ಅಂತಂದ್ರೆ ನಮ್ಮ ಯೇಸು ಕರ್ತನ. ಅದರ ಯೇಸು ಕರ್ತನ ದೇವ್ರು ಏನ್ ಮಾಡಿದ್ರೆ ನಮಗಾಗಿ ಏನ್ ಮಾಡಿದ್ರಂತೆ, ಅವ್ರು ಅವ್ರ ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡಿಲ್ಲ. ಅದ್ರ ಅದ್ ಹೇಳ್ತಾರೆ ಅಲ್ಲಿ ಅಲ್ಲಿ ಪ್ರಾಣಿಯನ್ನು ಇದನ್ನ ಕೊಡ್ಬೇಕಾರೆ ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಬಿಡಿ, ದೇವ್ರ ಸನ್ನಿಧಾನದಲ್ಲಿ ದೇವ್ರಿಗಾಗಿ ನೀವೇ ಮಾಡಿ. ಅದನ್ನ ಮಾಡಿದ್ರೆ ಅದನ್ನ ಯಾವ್ದೇ ರೀತಿ ದೋಷ ಇರ್ಬಾರ್ದು ಅಂತ ಹೇಳ್ತಾರಲ್ಲ. ಆ ರೀತಿ ದೇವರು ತನಗಿರಂತ ಒಂದು ಶ್ರೇಷ್ಠವಾಗಿರಂತ ಒಂದು ಚುಚ್ಚಲ ಮಗಂತ ಯೇಸು ಕ್ರಿಸ್ತನ ತನಗಾಗಿ ಏನ್ ಮಾಡಿಲ್ಲ, ಉಪಯೋಗಿಸ್ಕೊಂಡಿರ, ನಮ್ಗಾಗಿ ಏನ್ ಮಾಡಿದ್ರು, ಲೋಕನ ಎಷ್ಟೋ ಪ್ರೀತಿ ಮಾಡಿ ಮಾಡ ತನ್ನ ಮಗನ್ನ ಕೊಟ್ರು ಅಂತ ಏನ್ ಮಾಡ್ತೀವಿ ನಾವು ಅನೇಕ ವಿಚಾರ ನೋಡ್ತಾ ಇದ್ರು. ಎನಿವೆ, ವೆರಿ ಗುಡ್, ಥ್ಯಾಂಕ್ ಯು. ಸೊ ಆ ರೀತಿ ಈ ಒಂದು ಧರ್ಮೋಪದೇಶ ಕಾಂಡದಲ್ಲಿ 11ನೇ ಅಧ್ಯಾಯ ದಿನ 15ನೇ ವಚನದವರೆಗೂ ಅನೇಕ ಇನ್ಸ್ಟ್ರಕ್ಷನ್ಸ್ ನಮ್ಗೆ ಏನ್ ಮಾಡವ್ರೆ, ನಮ್ಗೆ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಯಾರಿಗಾರ ಏನೋ ಡೌಟ್ಸ್ ಇದೆಯಾ?